ಮನಸ್ಸಿನಲ್ಲಿ ಒಂದು ಸಂದೇಹ ಮೂಡಿದೆ. ಏನದು ಸಂದೇಹ ಅಂತಂದರೆ, ಪ್ರಶ್ನೆ ಏನು ಅಂತಂದರೆ, ನನ್ನ ಮಕ್ಕಳ ಪರೀಕ್ಷೆ ಮುಗೀತು, ಮುಗಿತಾ ಬರ್ತಾ ಇದೆ. ಫಸ್ಟ್ 10 ಮತ್ತು 12ನೇ ತರಗತಿಯದು SSLC ಮತ್ತು ಸೆಕೆಂಡ್ PUC ಪರೀಕ್ಷೆ ಮುಗಿತಿದೆ. ಅವರು ಮುಂದೆ ಏನನ್ನು ತೆಗೆದುಕೊಳ್ಬೋದು, ಎಲ್ಲೆಲ್ಲಿ ಅವಕಾಶಗಳಿದೆ, ಯಾರನ್ನ ಆಶ್ರಯಿಸ್ಬೋದು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಮೂಡಿರುವಂಥ ಪ್ರಶ್ನೆಗಳು. ಇದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಏನು ಅಂತಂದರೆ, ನಮ್ಮನ್ನು ಆಳುವಂಥ ನಾಯಕರು ತುಂಬ ಒಳ್ಳೆಯ ದೂರದೃಷ್ಟಿ ಇತ್ತು ಅಂತಂದರೆ ಏನನ್ನು ಮಾಡ್ಬೋದು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಮ್ಮನ್ನು ಆಳಿದವರು ಆಗ್ಬೋದು, ಆಳಿದವರು ಆಗ್ಬೋದು, ಅಥವಾ ಆಳ್ತಿರುವವರು ಆಗ್ಬೋದು. ಇಂಥವರಲ್ಲಿ ಪ್ರಮುಖರಾದವರು ಅಂದರೆ ನಮ್ಮನ್ನು ಆಳಿದವರು ಹಿಂದೆ ಇದ್ದಂಥ ವ್ಯಕ್ತಿಗಳಲ್ಲಿ ಪ್ರಮುಖರಾದವರು ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ನಮ್ಮ ನಾಡಿನ ಅತ್ಯಂತ ಶ್ರೇಷ್ಠ ಮಹಾರಾಜರುಗಳಲ್ಲಿ ಒಬ್ಬರಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಲೆ, ಸಾಹಿತ್ಯ, ಸಂಸ್ಕೃತಿ, ವಿಜ್ಞಾನ, ವಾಣಿಜ್ಯ, ಕೈಗಾರಿಕೆ ಮತ್ತು ಪ್ರಜಾಪ್ರಭುತ್ವ ಎಲ್ಲದರಲ್ಲೂ ಕೂಡ ಆಸಕ್ತಿಯನ್ನು ತೊಡಗಿಸಿಕೊಂಡು ನಮ್ಮ ದೇಶವನ್ನು, ನಮ್ಮ ನಾಡನ್ನು ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗೋದರಲ್ಲಿ ಸಹಕಾರಿಯಾಗಿದ್ದಾರೆ. ಇವರಿಗೆ ಬೆನ್ನೆಲುಬಾಗಿ ಜೊತೆ ಜೊತೆಯಾಗಿ ಇವರಿಗೆ ಮತ್ತು ಇವರ ಹಿರಿಯರಿಗೆ ಮತ್ತು ಅವರ ನಂತರದ ಮಹಾರಾಜರುಗಳಿಗೆ ಬೆನ್ನೆಲುಬಾಗಿ ಹಲವಾರು ದಿವಾನರುಗಳು ಸಹಕಾರವನ್ನು ನೀಡಿದ್ದಾರೆ. ಅವರಲ್ಲಿ ಮುಖ್ಯವಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರು, ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು, ಇವರ ಜೊತೆಗೇ ಹಾಗೆಯೇ ಇನ್ನೊಬ್ಬರು ಮಹಾಶಯರು ಅಂತಂದರೆ ಮಿರ್ಜಾ ಇಸ್ಮಾಯಿಲ್ ಅವರು, ಇವರು ಕೂಡ ದಿವಾನರಾಗಿದ್ದಂಥವರು. ಹಾಗೆ ಹಲವಾರು ದಿವಾನರುಗಳಿದ್ದಾರೆ. ಇವರು ಮಾಡಿದಂಥ ಕಾರ್ಯಗಳಲ್ಲಿ ಮುಖ್ಯವಾದದ್ದು ಅಂತಂದರೆ, ಒಮ್ಮೆ ಸ್ವಾಮಿ ವಿವೇಕಾನಂದರು ಜಮ್ಶೆಡ್ಜಿ ಟಾಟಾ ಅವ್ರಿಗೆ ಹೇಳ್ತಾರೆ, ನೀವು ಹೋಗಿ ಮೈಸೂರು ಮಹಾರಾಜರನ್ನ ಕೇಳ್ಕೊಳ್ಳಿ, ಅವರು ನಿಮಗೆ ಸಹಾಯ ಮಾಡ್ತಾರೆ ಅಂತ ಹೇಳಿದಾಗ ಈ ಮಹಾರಾಜ ಇವರು ಟಾಟಾ ಅವರು ಇವ್ರ ಹತ್ರ ಬಂದು ವಿನಂತಿ ಮಾಡಿಕೊಳ್ತಾರೆ, ನಾನು ಈ ದೇಶಕ್ಕೆ ಬೇಕಾದಂಥ ವಿಜ್ಞಾನಕ್ಕೆ ಬೇಕಾದಂಥ ಹಲವಾರು ಉಪಕರಣಗಳನ್ನು ಮತ್ತು ನಮ್ಮ ದೇಶದ ವ್ಯವಸ್ಥೆಗೆ ಮತ್ತು ಜೈವಿಕ ವ್ಯವಸ್ಥೆಗೆ ಎಲ್ಲಕ್ಕೂ ಕೂಡ ಪೂರಕವಾಗಿರುವಂತಹ ಒಂದು ಸಂಶೋಧನಾ ಸಂಸ್ಥೆಯನ್ನು ನಾನು ಸ್ಥಾಪಿಸಬೇಕು ಅಂದ್ಕೊಂಡಿದ್ದೀನಿ, ನೀವು ಸಹಕಾರ ನೀಡಿ ಅಂತೇಳಿ ಅದಕ್ಕೆ ಕೂಡಲೇ ಸ್ಪಂದಿಸಿದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನೂರಾರು ಎಕರೆ ಜಾಗವನ್ನು ಇವರಿಗೆ ದಾನವಾಗಿ ನೀಡಿ ನೀವು ಅಲ್ಲಿ ಸಂಸ್ಥೆಯನ್ನು ಕಟ್ಟಿ ಅಂತ ಹೇಳಿ ಟಾಟಾ ಸಂಸ್ಥೆಯನ್ನು ಸ್ಥಾಪಿಸಲು ಕಾರಣೀಭೂತರಾಗ್ತಾರೆ. ಇದೇ ಈ ಟಾಟಾ ಸಂಸ್ಥೆಯೇ ಈಗಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇದಕ್ಕೆ ಜೊತೆ ಜೊತೆಯಾಗೇ ಪೂರಕವಾಗಿಯೇ ನಮ್ಮ ದೇಶಕ್ಕಂತಹ ಅತ್ಯಂತ ಉನ್ನತ ವಿಜ್ಞಾನಿಗಳಲ್ಲಿ ಒಬ್ಬರಾದಂತಹ ಸರ್ ಸಿ ವಿ ರಾಮನ್ ಅವರು ಅನ್ನ ಬೆಂಗಳೂರಿನಲ್ಲೇ ನೆಲೆ ನಿಂತು ಇಲ್ಲಿ ಸಂಶೋಧನಾ ಕಾರ್ಯವನ್ನು ಮಾಡೋದಕ್ಕೆ ಸಹಕಾರಿಯಾಗುವಂಗೆ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಪಕ್ಕದಲ್ಲೇ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟನ್ನು, ಈಗ ಕರೆಯುವಂಥ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟಿಗೆ ಜಾಗವನ್ನೇ ನೀಡಿ ಇವರು ಸರ್ ರಾಮನ್ರವರು ಈ ನಡಿನಲ್ಲಿ ನೆಲೆಯುವಂತೆ ಮಾಡಿ ಸಂಶೋಧನೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿದರು. ಇದರ ಜೊತೆಗೆ ಇದು IISc ಲೋಗೋ ಕೂಡ. ಇದರ ಜೊತೆಗೆ ನಮ್ಮ ದೇಶದ ಬೆನ್ನೆಲುಬಾದಂಥ ರೈತನಿಗೆ ಸಹಕಾರವನ್ನು ನೀಡಲು ಮತ್ತು ಅವರಿಗೆ ಸಹಾಯವನ್ನು ಮತ್ತು ಪ್ರೋತ್ಸಾಹವನ್ನು ನೀಡ್ತಾನೆ, ಅವರಿಗೆ ಏನೇನು ಮಾಹಿತಿಗಳನ್ನು ಕೊಡಬೇಕೋ ಅದನ್ನು ಕೊಡಲಿಕ್ಕೋಸ್ಕರ ಕೃಷಿ ವಿಶ್ವವಿದ್ಯಾಲಯವನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸೋದಕ್ಕೆ ಪೂರಕವಾದರು. ಕೃಷಿ ವಿಶ್ವವಿದ್ಯಾಲಯಕ್ಕೆ ಒಂದೇ ಸಾಕೆ, ಅದಕ್ಕೆ ನೀರು ಬೇಕಲ್ವಾ, ನೀರು ಬೇಕು ಅಂತ ಹೇಳಿ ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಅವರ ಪೂರ್ವಸುರಿಗಳೆಲ್ಲರ ಪ್ರಯತ್ನದ ಫಲವಾಗಿಯೇ ನಮ್ಮ ಈ ನಾಡಿನಲ್ಲಿ ಕೃಷ್ಣರಾಜ ಸಾಗರ, ತನ್ನಂಬಾಡಿ ಕಟ್ಟೆ ಅಥವಾ ಈಗ ಕರೆಯುವಂಥ ಕೃಷ್ಣರಾಜ ಸಾಗರ ನಿರ್ಮಾಣ ಆಯಿತು. ಇದರ ತತ್ಪರಿಣಾಮವಾಗಿ ಬರಡು ಭೂಮಿಯಾಗಿದ್ದಂಥ ಮಂಡ್ಯ ಇವತ್ತು ಹಸಿರು ನೆಲವಾಗಿ ಕಂಗೊಳಿಸ್ತಾ ಇದೆ. ಹಾಗೆಯೇ ವಿದ್ಯೆಗೆ ಪ್ರಾಶಸ್ತ್ಯ ನೀಡಿದಂಥ ಈ ಮಹಾಶಯರು ಮೈಸೂರಿನಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿ ಎಲ್ಲರ ಮಕ್ಕಳ ಓದಿಗೆ ಪೂರಕವಾಗಿ ಬೆನ್ನೆಲುಬಾಗಿ ನಿಂತಂಥವರು. ಇವರು ಪ್ರಮುಖವಾಗಿ ಈ ಮಹಾರಾಜರುಗಳು, ದಿವಾನರುಗಳು, ಈ ಎಲ್ಲ ವಿಜ್ಞಾನಿಗಳು, ಸಂಶೋಧಕರು ಮತ್ತು ಫಿಲಾಂಥ್ರಪಿಸ್ಟ್ ಇವರೆಲ್ಲರೂ ಕೂಡ ಎಲ್ಲರೂ ಪ್ರಾಶಸ್ತ್ಯ ನೀಡಿದೆ ಅಂತಂದರೆ ವಿದ್ಯೆಗೆ. ಗ್ರಂಥಾಲಯವನ್ನು ಬೆಂಗಳೂರಿನ ಅಲ್ಲಿ ಈ ಶೇಷಾದ್ರಿಯ ಮೆಮೊರಿಯಲ್ ಲೈಬ್ರರಿಯನ್ ಇಲ್ಲಿ ಕಾಣಬಹುದು. ಇದನ್ನು ಕೂಡ ಸ್ಥಾಪಿಸಿ ಎಲ್ಲರಿಗೂ ಕೂಡ ವಿದ್ಯೆ ಲಭ್ಯವಾಗುವಂತೆ ನೋಡಿಕೊಂಡಂಥ ಮಹಾಶಯರುಗಳು ಇವರೆಲ್ಲರೂ ಕೂಡ. ಅದರ ಜೊತೆಗೆ ಕುಡಿಯುವ ನೀರಿನ ಬವಣೆಯನ್ನು ನೀಗಿಸೋದಕ್ಕೋಸ್ಕರ ವಾಣಿವಿಲಾಸ ಸಾಗರವನ್ನು ಹಿರಿಯೂರಿನ ಬಳಿ ಸ್ಥಾಪಿಸಿ ಅಲ್ಲಿಯ ಚಿತ್ರದುರ್ಗ ಮತ್ತು ಅಲ್ಲಿಯ ಭಾಗದ ಸುಮಾರಷ್ಟು ಹಳ್ಳಿಗಳಿಗೆ ನೀರು ಮತ್ತು ವ್ಯವಸಾಯಕ್ಕೆ ನೀರನ್ನು ಒದಗಿಸಿದಂತಹ ನಮ್ಮ ಮಹಾಶಯರುಗಳು. ಹಾಗೆಯೇ ಇಡೀ ಏಷ್ಯಾ ಖಂಡಕ್ಕೆ ಮಾದರಿಯಾದಂತಹ ಮೊತ್ತ ಮೊದಲ ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಶಿವನ ಸಮುದ್ರದಲ್ಲಿ ಸ್ಥಾಪಿಸಿದರು. ಇದು ಶೇಷಾದ್ರಿಯರ್ ಮೆಮೋರಿಯಲ್ ಈ ಕೇಂದ್ರ, ಇದು ವಿದ್ಯುತ್ ಉತ್ಪಾದನಾ ಕೇಂದ್ರ. ಇವರೆಲ್ಲರ ಕಾರ್ಯದ ತತ್ಪರಿಣಾಮವಾಗಿಯೇ ನಾವು ಇವತ್ತು ಇವರೇ ಕಾರಣ ಅಂತಲ್ಲ, ಇವರು ಒಂದು ರೀತಿಯಲ್ಲಿ ಮಾರ್ಗಸೂಚಿಗಳಾಗಿ ನಮ್ಮ ಇಂದಿನ ಇಂಜಿನಿಯರ್ಗಳು, ವಿಜ್ಞಾನಿಗಳಿಗೆ ನಾವು ಸಹಕಾರ ಅವರಿಗೆ ನಾವು ಒಂದು ರೀತಿಯಲ್ಲಿ ಮಾರ್ಗದರ್ಶನವನ್ನು ಈ ಹಿರಿಯರು ಮಾಡಿಕೊಟ್ಟಿದ್ದಾರೆ. ಅವರಲ್ಲಿ ಅವರೇ ಈ ಮಾಲೆ. ಈ ಮಾಲೆಯಲ್ಲಿರುವಂಥ ಎಲ್ಲ ಅತ್ಯುನ್ನತ ವ್ಯಕ್ತಿಗಳು, ಮೊದಲಿಗೆ ನಮ್ಮ ನಾಡಿನ ಮಾಜಿ
ಅಧ್ಯಕ್ಷರಾದಂತಹ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇವರು ಜನಸಾಮಾನ್ಯರ ಅಧ್ಯಕ್ಷರು ಅಂತಲೇ ಕರೆಸ್ಕೊಂಡಂಥ ಎ ಪಿ ಜೆ ಅಬ್ದುಲ್ ಕಲಾಂ ಮಿಸೈಲ್ ತಂತ್ರಜ್ಞಾನದಲ್ಲಿ ಉನ್ನತ ಹೆಸರನ್ನು ಪಡೆದಂಥವರು. ಅದರ ಜೊತೆಗೆ ಈ ದೇಶವನ್ನು ಕಟ್ಟುವಲ್ಲಿ ಐ ಟಿ ಕ್ಷೇತ್ರದಲ್ಲಿ ವಿಶ್ವದಲ್ಲಿ ಹೆಸರನ್ನು ಮಾಡಿಸುವುದರಲ್ಲಿ ಇಬ್ಬರು ಮಹಾನ್ ವ್ಯಕ್ತಿಗಳು ಮುಖ್ಯವಾಗಿ ಬರ್ತಾರೆ. ಒಬ್ಬರು ಅಜೀಂ ಪ್ರೇಮ್ಜಿ, ಇಬ್ಬರು ಅಜೀಂ ಪ್ರೇಮ್ಜಿ, ಹಾಗೆ ಮೈಸೂರು ನಾರಾಯಣ ಮೂರ್ತಿಗಳು ಇನ್ಫೋಸಿಸ್ ಸಂಸ್ಥೆಯ ಒಡೆಯರು ಕೂಡ. ಹಾಗೆ ಈ ಇ ಟಿ ಸೆಕ್ಟರ್ಗೆ ಪೂರಕವಾಗಿ ಅದಕ್ಕೆ ಬೆನ್ನೆಲುಬಾಗಿ ಬೇಕಾದಂಥ ಇನ್ನೊಂದು ಸಂಸ್ಥೆ ಅಂತ ಇನ್ನೊಂದು ತಂತ್ರಜ್ಞಾನವನ್ನು ರೂಪಿಸಿದ್ದು ಈ ವಿನೋದ್ ಕೋಶ್ಲಾ. ಇವರು ಸನ್ ಮೈಕ್ರೋ ಸಿಸ್ಟಮ್ಸನ್ನು ಸ್ಥಾಪಿಸಿದ್ರಲ್ಲಿ ಮುಖ್ಯಸ್ಥರು ಇವರು ಮುಖ್ಯರು ಕೂಡ ಹೌದು. ಹಾಗೆ ನಮ್ಮ ದೇಶಕ್ಕೆ ಎಲ್ಲ ರೀತಿಯಲ್ಲ ಕೈಗಾರಿಕೆಯ ಬೆಳವಣಿಗೆಗೆ ಕಾರಣೀಭೂತರಾದಂಥ ರತನ್ ಟಾಟಾ ಮತ್ತು ಅವರ ಪೂರ್ವಜರು ಟಾಟಾ ಸಂಸ್ಥೆಗೆ ಜೊತೆ ಜೊತೆಯಾಗಿ ಅವರ ಸಂಸ್ಥೆ ಅವರು ಇಲ್ಲಿ ಹೆಣೆದುಕೊಂಡಿದ್ದಾರೆ. ಹಾಗೆಯೇ ಹಳೆಬೇರು ಹೊಸ ಚಿಗುರು ಕೂಡಿರಲು ಸೊಬಗು ಅನ್ನುವ ಮಾತಿಗೆ ಅನ್ವಯವಾಗುವಂತೆ ಈ ಹಿರಿಯರಾದಂತಹ ಕುಮಾರ್ ಮಳವಳ್ಳಿಯವರು ಸಿಲಿಕಾನ್ ವ್ಯಾಲಿನಲ್ಲಿ ನಮ್ಮ ಭಾರತೀಯ ವಿದ್ಯಾರ್ಥಿಗಳ ಅವರು ಯಾವುದಾದ್ರೂ ಕಂಪನಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಸ್ಥಾಪಿಸೋದಕ್ಕೆ ಸಹಕಾರ ನೀಡುತ್ತಿದ್ದಾರೆ. ಇವರು ಅಲ್ಲಿ ವಿಜ್ಞಾನಿಯಾಗಿದ್ದಾರೆ ಕೂಡ. ಇವರು ಎಲೆಕ್ಟ್ರಿಕಲ್ ಇಂಜಿನಿಯರ್, ಮೈಸೂರಿನ ಎನ್ ಐ ಕಾಲೇಜಿನಲ್ಲಿ ಓದಿದಂಥದ್ದು. ಇವರು ಮತ್ತು ನಾರಾಯಣ ಭಟ್ಟುಗಳು ಇಬ್ಬರು ಒಂದೇ ಕಾಲೇಜಿನಲ್ಲಿ ಓದಿದಂಥವರು. ಕ್ರೀಡಾ ಮನೋಭಾವಕ್ಕೆ ಮತ್ತೊಂದು ಹೆಸರೇ ಅನಿಲ್ ಕುಂಬ್ಳೆ. ಇವರು ಇಂಜಿನಿಯರು ಕೂಡ ಹೌದು, ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಒಳ್ಳೆಯ ಕ್ರೀಡಾಪಟು ಆಗಿ ಎದ್ದಂಥವರು. ಈ ವಿಜ್ಞಾನಿ ಆಗಿದ್ದರೂ ಕೂಡ ಸಮಾಜದ ನೀತಿ ನಿಯಮಗಳಿಗೆ ಬದ್ಧರಾಗಿರುವಂತೆ ಮಾರ್ಗದರ್ಶನ ನೀಡುತ್ತಿರುವಂತಹ ಗಣಕ ವಿಜ್ಞಾನಿ, ಈ ಗಣಕಶಾಸ್ತ್ರದ ಕಂಪ್ಯೂಟರ್ ಸೈನ್ಸ್ನ ವಿಜ್ಞಾನಿ ಇವರು. ಇವರು ಐ ಐ ಟಿನಲ್ಲಿ ಕಾನ್ಪುರ್ನಲ್ಲಿ ಕಲಿತರೂ ಸಹ ಇವರು ಕಲಿತು ಅಲ್ಲೇ ಪಿ ಎಚ್ ಡಿ ಮಾಡಿದಂಥ ಈ ಮಹಾಶಯರು ಗಣಕಶಾಸ್ತ್ರದಲ್ಲಿ ಅತ್ಯಂತ ಉನ್ನತವಾದಂಥ ಹೆಸರು ಹೊಂದಂಥ ಜ್ಞಾನವನ್ನು ಹೊಂದಿರುವಂತಹ ಮಹಾಶಯರು. ಹಾಗೆಯೇ ಎಳೆಯ ಪ್ರಾಯದ ಮಕ್ಕಳಿಗೆ ಒಬ್ಬ ಒಂದು ಸ್ಫೂರ್ತಿದಾಯಕ ವ್ಯಕ್ತಿ ಅಂತ ಅಂದ್ರೆ ಸುಂದರ್ ಪಿಚಾಯ್. ಇವರು ಓದಿದ್ದು ಮೆಟಲರ್ಜಿ ಮತ್ತು ಮೆಟೀರಿಯಲ್ ಸೈನ್ಸು, ಅದಕ್ಕೂ ಕಂಪ್ಯೂಟರ್ ಸೈನ್ಸ್ಗೂ ಅಜಗಜಾಂತರ ಸಂಬಂಧ. ಆದರೂ ಸಹ ಇವತ್ತಿನ ದಿನ ಗೂಗಲ್ ಸಂಸ್ಥೆಯ ಬೆಳವಣಿಗೆಗೆ ಅತ್ಯಂತ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತಿರುವಂಥ ಈ ಸಿಇಒ ಗೂಗಲ್ ಸುಂದರ್ ಪಿಚಾಯ್ ಇವತ್ತಿನ ಐ ಟಿ ಸೆಕ್ಟರ್ನಲ್ಲಿ ಒಂದು ಉನ್ನತವಾದಂಥ ಹೆಸರು. ಇಂಜಿನಿಯರ್ ಆದರೂ ಸಹ ಅರ್ಥಶಾಸ್ತ್ರದಲ್ಲಿ ಎಕನಾಮಿಕ್ಸ್ನಲ್ಲಿ ಹೆಸರು ಮಾಡಿ ನಮ್ಮ ದೇಶವನ್ನ ಆರ್ ಬಿ ಐನ ಗವರ್ನರ್ ಆಗಿದ್ದಂತಹ ಶ್ರೀ ರಘುರಾಮ್ ರಾಜನ್ರವರು ಕೂಡ ಇವರು ಇಂಜಿನಿಯರು, ಆದರೂ ಎಕನಾಮಿಕ್ಸಲ್ಲಿ ಅವರ ಸ್ಥಾನ ಅತ್ಯುನ್ನತ ಮಟ್ಟದಲ್ಲಿದೆ. ಹಾಗೆಯೇ ವಿದ್ಯಾಸಂಸ್ಥೆನ ಕಟ್ಟಿದ್ದು ಹೌದು, ಹಾಗೆಯೇ ಎಚ್ ಸಿ ಎಲ್ ಕಂಪ್ಯೂಟರ್ಸನ್ನು ಸ್ಥಾಪಿಸಿದ್ದು ಇವರು. ಎಚ್ ಸಿ ಎಲ್ ಟೆಕ್ನಾಲಜಿಸನ್ನು ಇವರು ಶಿವನಾಡರವರು. ಇವರು ಪಿ ಎಚ್ ಜಿ ಕಾಲೇಜ್ ಕೊಯಂಬತ್ತೂರಿನಲ್ಲಿ ಓದಿದಂಥವರು. ನೋಡಿ ಇಲ್ಲಿ ಇವರು ಪಿ ಎಚ್ ಜಿ ಇವರು ಕೊಯಂಬತ್ತೂರಿನಲ್ಲಿ ಓದುವಂಥವ್ರು, ಮೈಸೂರಿನಲ್ಲಿ ಓದಿದವರು. ಮತ್ತೊಬ್ಬರು ಮಣಿಪಾಲದಲ್ಲಿ ಓದಿದಂಥ ಸತ್ಯಂ ನಡೆಯಲ್ಲ. ಇವರು ಇವತ್ತಿನ ದಿನ ಸಿಇಒ ಆಗಿದ್ದಾರೆ ಮೈಕ್ರೋಸಾಫ್ಟ್ನ. ಅಂದರೆ ಅರ್ಥ ಏನು ಅಂತಂದರೆ ಬರೀ ಐ ಐ ಟಿನಲ್ಲೇ ಓದಬೇಕು ಅಂತಿಲ್ಲ, ನೀವು ಬೇರೆ ಕಾಲೇಜ್ಗಳಲ್ಲಿ ಓದಿದರೂ ಸಹ ನೀವು ಸ್ಥಾನವನ್ನು ಗಿಟ್ಟಿಸಬಹುದು ಅನ್ನೋದಕ್ಕೆ ಕಾರಣೀಭೂತರು ಅಥವಾ ಎಕ್ಸಾಂಪಲ್ ಆಗಿರುವಂಥವರು ಈ ಸತ್ಯಂ ನಡೆಯಲ್ಲ ಅವರು. ಹಾಗೆಯೇ ಈತ ಪೆಂಟಿಯಂ ಚಿಪ್ಪನ ಪಿತಾಮಹ ಅಂತಲೇ ಹೇಳ್ಕೊಂಡಿದ್ದಾರೆ, ಅಂತ ಗುರುತಿಸ್ಕೊಂಡಿದ್ದಾರೆ. ಇವರು ವಿನೋದ್ ಧಾಮ್, ಇವರು ಕೂಡ ನಮ್ಮ ದೇಶದ ಒಬ್ಬರ ಇಂಜಿನಿಯರು ಕೂಡ ಹೌದು. ಇವರು ಫಾದರ್ ಆಫ್ ಪೆಂಟಿಯಮ್ ಚಿಪ್ಸ್ ಆಫ್ ಇಂಟೆಲ್. ಸೊ ಇವರು ಹಾಗೆ ನಮ್ಮ ದೇಶದ ಭವಿಷ್ಯಕ್ಕೆ ಆಧಾರವೇ ಆಧಾರ್ ಕಾರ್ಡ್, ಅದರ ನಿರ್ಮಾತೃ ಹಾಗೆ ಇನ್ಫೋಸಿಸ್ ಕಂಪ್ನಿಯ ಸಂಸ್ಥಾಪಕರು ಒಬ್ಬರಾದಂಥ ನಂದಿ ನಿಲೇಕನಿಯವರು. ಎಲ್ಲರ ಕಾರ್ಯಗಳಿಗೆ ಮುಖ್ಯವಾಗಿ ಏನಂತಂದರೆ ಎಲ್ಲರ ನೋವಿಗೆ ಸ್ಪಂದಿಸುವಂತಹ ಸಮಾಜ ಸೇವೆಯಲ್ಲಿ ಕಾರ್ಯ ಮಾಡ್ತಿರುವಂಥ ಮತ್ತೊಬ್ಬರು ಇಂಜಿನಿಯರ್ ಸುಧಾ ನಾರಾಯಣ ಮೂರ್ತಿಯವರು. ಇವರೆಲ್ಲರ ತತ್ಪರಿಣಾಮವಾಗಿ ನಮ್ಮಲ್ಲಿ ಹಲವಾರು ಸಂಘ ಸಂಸ್ಥೆಗಳು, ವಿಜ್ಞಾನ ಓದಿಗೆ ಬೇಕಾದಂತಹ ಸಂಸ್ಥೆಗಳು ಮತ್ತು ಕೈಗಾರಿಕೆಗಳು ಎಲ್ಲವೂ ಕೂಡ ನಿಮ್ಮಲ್ಲಿದೆ. ನೀವೇನು ಭಯಪಡುವ ಅವಶ್ಯಕತೆ ಇಲ್ಲ. ನಿಮ್ಮ ಪ್ರಶ್ನೆ ಇರೋದೇನು ಅಂತಂದರೆ 10 ಮತ್ತು 12ರ ನಂತರ ಏನನ್ನು ಮಾಡ್ಬೋದು, ಇಲ್ಲಿ ಈ ಮೊದಲ ಸಂಚಿಕೆಯಲ್ಲಿ ಏನು ಮಾಡಬಹುದು ಸೈನ್ಸ್ ಅಂದರೆ ವಿಜ್ಞಾನವನ್ನು ತೆಗೆದುಕೊಂಡ್ರೆ 10 ಮತ್ತು 12ರ ನಂತರ ಏನೇನು ಆಯ್ಕೆಗಳಿವೆ ಅನ್ನೋದನ್ನು ನಾನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ನಾನು ಡಾಕ್ಟರ್ ಕುಮಾರ್ ಈಗ ನಿಮಗೆ ಈ ಒಂದು ವಿಡಿಯೋವನ್ನು ಪ್ರಸ್ತುತಿ ಮಾಡ್ತಿದ್ದೀನಿ. ಇದು ಈಗ ವಿಜ್ಞಾನ ತೆಗೆದುಕೊಂಡ್ರೆ ಏನು ಅನ್ನೋದನ್ನು ನೋಡುವ. ಈಗ ಏನು ಮಾಡ್ಬೋದು ಅಂತ ನೋಡೋಣ. ಕರಿಯರ್ ಏನು, ವಾಟ್ ಕರಿಯರ್ಸ್ ಪಾತ್ ಆಫ್ಟರ್ 10th and 12th. ಈಗ ಸೈನ್ಸನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ 10ನೇ ತರಗತಿ ನಂತರ, 10ನೇ ತರಗತಿ ನಂತರ ಸೈನ್ಸನ್ನು ವಿಜ್ಞಾನವನ್ನು ಆಯ್ಕೆ ಮಾಡಿಕೊಂಡ್ರೆ 12ನೇ ತರಗತಿ ನಂತರ ಏನು ಮಾಡ್ಬೋದು, ಯಾವ್ಯಾವ ದಾರಿಗಳಿದ್ದಾವೆ, ಅದಕ್ಕೆ ಏನು ಆ ದಾರಿಯಿಂದ ಏನು ಕರಿಯರನ್ನು ನಾನು ಪಡ್ಕೊಳ್ಬೋದು ಅದನ್ನು ನೋಡೋಣ. ಸೊ ಈಗ ನಾನು ಆಯ್ಕೆ ಮಾಡ್ಕೊಂಡ್ರೆ ವಿಜ್ಞಾನ, ಹಾಗಾದರೆ ಕರಿಯರ್ಸ್ ಏನು, ಯಾವುದ್ಯಾವುದರಲ್ಲಿ ಬೇಸಿಕ್ ಸೈನ್ಸಲ್ಲಿ ಆಗ್ಬೋದು, ಅಪ್ಲೈಡ್ ಸೈನ್ಸಲ್ಲಿ ಆಗ್ಬೋದು, ಮೂಲ ವಿಜ್ಞಾನ ಅಥವಾ ಅನ್ವಯಿಕ ವಿಜ್ಞಾನದಲ್ಲಿ ಏನನ್ನ ಕರಿಯರ್ಸನ್ನು ನಾನು ಆಯ್ಕೆ ನನ್ನ ವೃತ್ತಿಯನ್ನು ತೆಗೆದುಕೋಬೋದು ಕಾಪಾಡಿಕೊಳ್ಬೋದು
ಮತ್ತೆ ಸ್ವೀಕರಿಸ್ಕೋಬೋದು. ಹಾಗೆಯೇ ಇಂಜಿನಿಯರಿಂಗ್ನಲ್ಲಿ ಏನನ್ನು ಪಡ್ಕೊಳ್ಬೋದು ಅನ್ನುವುದನ್ನು ನೋಡುವ. ಹಾಗಾದರೆ ಈ ಕರಿಯರ್ಸ್ ಪಡ್ಕೋಬೇಕು ಅಂತಂದರೆ ಅದಕ್ಕೊಂದು ಮಾರ್ಗ ಬೇಕಲ್ವ, ಒಂದು ಪಥ ಬೇಕಲ್ವ. ಇದು ವೃತ್ತಿ ಆದರೆ ವೃತ್ತಿ ಪಥ ಇನ್ನೊಂದಿದೆ, ಅದು ಕರಿಯರ್ ಪಾತ್. ಅದು ಯಾವುದು ಅದು ಅನ್ನೋದನ್ನು ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಇರುವಂಥದ್ದು ಎರಡು ಮುಖ್ಯ ಘಟ್ಟಗಳಿದ್ದಾವೆ. ಒಂದೇನು ಅಂತಂದರೆ ವ್ಯವಸಾಯದಲ್ಲಿ ಅಗ್ರಿಕಲ್ಚರ್ನಲ್ಲಿ ಬಿ ಎಸ್ ಸಿ ಎ ಜಿ ಮಾಡಬಹುದು. ವಿಶ್ವವಿದ್ಯಾಲಯದಲ್ಲಿ, ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬಿ ಎಸ್ ಸಿ ಎ ಜಿ ಅಂದರೆ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಅಗ್ರಿಕಲ್ಚರ್ ಅದು ಮಾಡಬಹುದು. ಅಥವಾ ವೈದ್ಯಕೀಯದಲ್ಲಿ, ಯಾವ ವೈದ್ಯಕೀಯ, ಪಶು ವೈದ್ಯಕೀಯದಲ್ಲಿ ವೆಟರ್ನರಿ ಸೈನ್ಸ್, ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್. ಸೊ ಹಾಗಾಗಿ ಪಶುಸಂಗೋಪನಾ ವಿಭಾಗದಲ್ಲಿ ನೀವು ಹೆಚ್ಚು ಕೆಲಸವನ್ನು ಮಾಡಲಿಕ್ಕೆ ಆಸಕ್ತಿ ಇತ್ತು ಅಂತಂದರೆ ಬಿ ವಿ ಎಸ್ ಸಿಯನ್ನು ಅದೇ ಅಗ್ರಿಕಲ್ಚರ್ ಸೈನ್ಸ್ ಯೂನಿವರ್ಸಿಟಿನಲ್ಲಿ ಲಭ್ಯ ಇದೆ, ಅಲ್ಲಿ ಇದನ್ನು ಪಡ್ಕೊಳ್ಬೋದು. ಇಲ್ವಾ ತೋಟಗಾರಿಕೆ ಮಾಡ್ತೀನಿ, ಹಾರ್ಟಿಕಲ್ಚರ್ ಮಾಡ್ತೀನಿ ಅಂದರೆ ಬಿ ಎಸ್ ಸಿ ಇನ್ ಹಾರ್ಟಿಕಲ್ಚರ್ ಇದೆ, ಅದು ಕೂಡ ಮಾಡ್ಬೋದು. ಇದ್ವಾ ಇವು ಎಲ್ಲದಕ್ಕೂ ಅಗ್ರಿಕಲ್ಚರ್ಗೆ ಮತ್ತು ಹಾರ್ಟಿಕಲ್ಚರ್ಗೆ ಪೂರಕವಾಗಿರುವಂಥ ಒಂದು ಇಂಜಿನಿಯರಿಂಗ್ ಕೋರ್ಸ್ ಕೂಡ ಇದೆ. ಬಿ ಎಸ್ ಸಿ ಬಿ ಟೆಕ್ ಅನ್ನು ಅಗ್ರಿಕಲ್ಚರ್ ಅಂತೇಳಿ ಅಗ್ರಿ ಅಂತೇಳಿ ಆ ಒಂದು ಇಂಜಿನಿಯರಿಂಗ್ ಕೋರ್ಸನ್ನು ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಮಾಡ್ಬೋದು. ಇಲ್ಲ ನನಗೆ ಈ ಇಂಜಿನಿಯರಿಂಗ್ ಬೇಡ, ನಾನು ಕೋರ್ ಇಂಜಿನಿಯರಿಂಗ್ ಹೋಗಬೇಕು ಅಂತಂದರೆ ಈ ಇಂಜಿನಿಯರಿಂಗ್ ಆಯ್ಕೆ ಕೂಡ ಇದೆ, ಅದು ಒಂದು ಪಥ. ಇದರಲ್ಲಿ ಸಿವಿಲ್ ಆಗ್ಬೋದು, ಕೆಮಿಕಲ್ ಆಗ್ಬೋದು, ಮೆಕ್ಯಾನಿಕಲ್ ಆಗ್ಬೋದು, ಎಲೆಕ್ಟ್ರಿಕಲ್ ಆಗ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗ್ಬೋದು, ಎಲೆಕ್ಟ್ರಾನಿಕ್ಸ್ ಆಗ್ಬೋದು, ಇನ್ಸ್ಟ್ರೂಮೆಂಟೇಷನ್ ಟೆಕ್ನಾಲಜಿ ಆಗ್ಬೋದು, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಆಗ್ಬೋದು, ಬೇರೆ 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 ಕೋರ್ಸ್ಗಳಿದೆ, ಇವೆಲ್ಲ ಸಾಧ್ಯತೆಗಳಿದೆ. ಅದರ ಜೊತೆಗೇ ಬೇಸಿಕ್ ಸೈನ್ಸ್ ಮೂಲ ವಿಜ್ಞಾನವನ್ನು ಕಲಿತೀನಿ ಅಂತಂದರೆ ಅದರಲ್ಲಿ ಗ್ರಾಜುಯೇಷನ್ ಮಾಡ್ತೀನಿ ಅಂದರೆ ಅದಕ್ಕೆ ಸಾಧ್ಯತೆ ಇದೆ. ಅದರ ಜೊತೆಗೆ ಅದಕ್ಕೆ ಪೂರಕವಾಗಿರುವಂಥದ್ದೇ ಇನ್ನೊಂದು ಅಂದರೆ ಸಂಖ್ಯಾಶಾಸ್ತ್ರದಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಮಾಡುವಂಥದ್ದು, ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್. ಅಥವಾ ಗಣಿತದಲ್ಲಿ ನಿಮ್ಗೆ ಆಸಕ್ತಿ, ಗಣಿತ ಮತ್ತು ಸಂಖ್ಯಾಶಾಸ್ತ್ರದಲ್ಲಿ ಆಸಕ್ತಿ ಇತ್ತು ಅಂತಂದರೆ ನಮ್ಮ ದೇಶದಲ್ಲಿ ಅತ್ಯಂತ ಶ್ರೇಷ್ಠ ಮಟ್ಟದ ಸಂಸ್ಥೆಗಳಿದ್ದಾವೆ. ಅದು ಅದರಲ್ಲಿ ಮುಖ್ಯವಾದದ್ದು ಅಂತಂದರೆ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟು, ಆಮೇಲೆ ಇಂಡಿಯನ್ ಮ್ಯಾಥಮೆಟಿಕಲ್ ಇನ್ಸ್ಟಿಟ್ಯೂಟು ಚೆನ್ನೈನಲ್ಲಿ ಕೂಡ ಇದೆ. ಇವೆರಡೂ ಬಹಳ ಈ ಸಂಸ್ಥೆಗಳಿಂದ ನೀವು ಈ ಡಿಗ್ರಿಯನ್ನು ಪಡ್ಕೊಳ್ಬೋದು. ಇದು ಐ ಐ ಟಿಗೆ ಸಮಾನಾಂತರವಾದ ಸಂಸ್ಥೆ ಅಂತ ಎಲ್ಲ ಮಾನ್ಯತೆಯನ್ನು ಪಡೆದಿದೆ ಇದು. ಅದರ ಜೊತೆಗೇ ಇಲ್ಲಿ ವಿಜ್ಞಾನ ಯಾವುದು ಲೈಬ್ರರಿ ಸೈನ್ಸಲ್ಲಿ ಈ ಗ್ರಂಥಾಲಯ ವಿಜ್ಞಾನವನ್ನು ಕೂಡ ಕಲಿಯಬಹುದು. ಇವೆಲ್ಲವೂ ಒಂದು ಕಾರಿಯರ್ ಪಥಗಳಾಯಿತು ಅಂತಂದರೆ ಆ ಈ ಪಥದ ಆಧಾರದ ಮೇಲೆ ಕೆಲವೊಂದು ವಿಶಿಷ್ಟ ಕೋರ್ಸ್ಗಳಿದ್ದಾವೆ, ಕರಿಯರ್ಸ್ ಇದೆ. ಅದೇನಪ್ಪ ಅಂತಂದರೆ ಡೇಟಾ ಸೈಂಟಿಸ್ಟ್, ಎಸ್ಪೆಷಲಿ ಮುಖ್ಯವಾಗಿ ಸ್ಟ್ಯಾಟಿಸ್ಟಿಕ್ಸ್, ಸಂಖ್ಯಾಶಾಸ್ತ್ರ ಮತ್ತು ಗಣಿತಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡಿದ್ರೆ ಈ ಡೇಟಾ ಸೈಂಟಿಸ್ಟ್ ಆಗ್ಬೋದು. ಅಥವಾ ಇವೆಲ್ಲ ಓದಿದ ಮೇಲೆ ಅದೇ ಕಾಲೇಜಿನಲ್ಲಿ ನೀವು ಅಥವಾ ಸಂಸ್ಥೆನಲ್ಲಿ ಉಪಾಧ್ಯಾಯರಾಗ್ಬೋದು, ಟೀಚರ್ಸ್ಗಳಾಗ್ಬೋದು. ಇಲ್ವಾ ನಿಮಗೆ ಆಸಕ್ತಿ ಇತ್ತು ಅಂತಂದರೆ ಇನೋವೇಟರ್ಸ್, ಸಂಶೋಧನೆಯಲ್ಲಿ ತೊಡಗಿಸ್ಕೊಂಡು ಸೈಂಟಿಸ್ಟ್ಗಳಾಗ್ಬೋದು. ಇವೆಲ್ಲದಕ್ಕೂ ಮುಖ್ಯವಾಗಿ ಇನ್ನೂ ಒಂದು ಅವಕಾಶ ಇದೆ, ನೀವು ಸಿವಿಲ್ ಸರ್ವೆಂಟ್ಸ್ ಕೂಡ ಆಗ್ಬೋದು. ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ತೆಗೆದುಕೊಂಡು ಸಿವಿಲ್ ಸರ್ವೆಂಟ್ಸ್ ಆಗ್ಬೋದು. ಸಿವಿಲ್ ಸರ್ವೆಂಟ್ಸ್ ಆಗಬೇಕು, ಇದಕ್ಕೆ ಸೈನ್ಸ್ ಆಗಬೇಕು ಅಂದರೆ ಅವಶ್ಯಕತೆ ಏನಿಲ್ಲ, ಯಾವ್ದು ಬೇಕಾದ್ರೂ ಆಗ್ಬೋದು. ಆಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತಂದರೆ ಇಂಜಿನಿಯರಿಂಗ್ ಮಾಡಿದಂಥ ಸುಮಾರಷ್ಟು ವಿದ್ಯಾರ್ಥಿಗಳು ಸಿವಿಲ್ ಸರ್ವೆಂಟ್ಸ್ ಆಗ್ತಾ ಇದ್ದಾರೆ, ಯು ಪಿ ಎಸ್ ಸಿ ಎಕ್ಸಾಮ್ ಪಾಸ್ ಮಾಡಿಕೊಂಡು ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗಳಾಗ್ತಾ ಇದ್ದಾರೆ. ಸೊ ಇನ್ನು ಮುಂದಿನ ಮಾಹಿತಿ ಈ ವಿಡಿಯೋನಲ್ಲಿ ಏನೇ ಸಿಗುತ್ತೆ ಅಂತ ನೋಡೋಣ. ಇಲ್ಲಿ ಒಟ್ಟು ನಮ್ಮ ಈ ಒಂದು ಇದರಲ್ಲಿ 5 ವಿಡಿಯೋ ಇದೆ. ಇದು ಮೊದಲನೆಯದು, ನಿಮಗೆ ಕರಿಯರ್ ಗೈಡೆನ್ಸ್ ನೀಡುತ್ತಾ ಇದೆ. ಇದು ವಿಜ್ಞಾನ ವಿಷಯದಲ್ಲಿ ಮೂಲಭೂತವಾಗಿ ಬೇಸಿಕ್, ಅಪ್ಲೈಡ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಸೆಕ್ಷನ್ಗೆ ಇರುವಂಥ ಎಲ್ಲ ಸಾಧ್ಯತೆಗಳನ್ನು ನಿಮಗೆ ಇಲ್ಲಿ ಕಟ್ಟಿಕೊಳ್ಳಲಾಗಿದೆ. ನಿಮಗೆ ಏನಾದರೂ ಸಂದೇಹಗಳಿದ್ದರೆ ಈ ಕೋರ್ಸ್ಗಳ ಬಗ್ಗೆ, ಈ ಒಂದು ಕರಿಯರ್ ಪಥದ ಬಗ್ಗೆ ನೀವು ಕಾಮೆಂಟ್ ಸೆಕ್ಷನ್ನಲ್ಲಿ ನಮೂದಿಸಿ ನಾನು ಅದಕ್ಕೆ ಸ್ಪಂದಿಸಿ ನಿಮಗೆ ಉತ್ತರವನ್ನು ನೀಡಲಿಕ್ಕೆ ಆದಷ್ಟು ಪ್ರಯತ್ನವನ್ನು ಮಾಡ್ತೇನೆ. ಒಳ್ಳೆಯದಾಗಲಿ. ಈಗ ವಿಜ್ಞಾನವನ್ನು ಆಯ್ಕೆ ಮಾಡಿಕೊಂಡಾಯಿತು. ಈಗ ಆಯ್ಕೆ ಮಾಡಿಕೊಂಡಾದ ಮೇಲೆ ಅದರಲ್ಲಿರುವಂಥ ಸಾಧ್ಯತೆಗಳನ್ನು ನೋಡೋಣ. ಏನೇನು ಕಾಂಬಿನೇಷನ್ಸ್ಗಳಿದೆ, ಯಾವ ಕಾಂಬಿನೇಷನ್ಸ್ ತೆಗೆದುಕೊಂಡ್ರೆ ಏನೇನು ಕರಿಯರ್ ಪಾತ್ಸ್ಗಳಿದೆ, ಏನೇನು ವೃತ್ತಿಯಲ್ಲಿ ಏನೇನನ್ನು ಆಯ್ಕೆ ಮಾಡ್ಕೋಬೋದು ಅನ್ನೋದನ್ನು ನೋಡುವ. ಸೈನ್ಸ್ ತೆಗೆದುಕೊಂಡು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತ ಮತ್ತು ವಿಜ್ಞಾನ, ಜೀವವಿಜ್ಞಾನ, ಜೀವವಿಜ್ಞಾನವನ್ನು ತೆಗೆದುಕೊಂಡ್ರೆ ಆ ನಂತರ 10 11ರಲ್ಲಿ ಇದನ್ನು ಓದ್ತೀರಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸು ಮತ್ತು ಬಯಾಲಜಿಯನ್ನು. ಅದಾದ ಮೇಲೆ 12ರ ನಂತರ ಏನು ಸಾಧ್ಯತೆಗಳಿದೆ ಅಂತಂದರೆ, ಮೊದಲನೇದಾಗಿ ನೋಡೋಣ. ಮೊದಲನೇದಾಗಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಫಸ್ಟು, ಅದು 12th ಆದಮೇಲೆ ಬಿ ಎಸ್ ಸಿ ಅಂಡರ್ ಗ್ರಾಜ್ಯುಯೇಟ್ ಕೋರ್ಸ್ಗೆ ಬಿ ಎಸ್ ಸಿ ಇನ್ ಅಗ್ರಿಕಲ್ಚರ್, ಇಲ್ಲೇ ಬೆಂಗಳೂರಿನಲ್ಲಿ ಯು ಎ ಎಸ್ ಅಂತಿದೆ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್. ಅಲ್ಲಿ ಇದರ ಕೋರ್ಸ್ ಲಭ್ಯ ಇದೆ. ಕರ್ನಾಟಕದಲ್ಲಿ 4 ಯೂನಿವರ್ಸಿಟಿಗಳಿದ್ದಾವೆ. ಆ 4 ಯೂನಿವರ್ಸಿಟಿಗಳಿಗೆ 15 ಕಾಲೇಜುಗಳಿದೆ. ಸೊ ಅಲ್ಲಿ ಈ 4 ವರ್ಷದ ಬಿ ಎಸ್ ಸಿ ಅಗ್ರಿಕಲ್ಚರ್ ಕೋರ್ಸನ್ನು ಮಾಡ್ಬೋದು. ಇದು ಬಹಳ ಅತ್ಯುತ್ತಮವಾದಂಥ ಕೋರ್ಸು. ವಿಜ್ಞಾನ ವಿಭಾಗದಲ್ಲಿ ಪಿ ಸಿ ಎಂ ಬಿ ತೆಗೆದುಕೊಂಡಿದ್ದ ವಿದ್ಯಾರ್ಥಿಗಳಿಗೆ ಇದನ್ನು ಮಾಡಿದರೆ ಅವರ ಜೀವನದಲ್ಲಿ ಏನಪ್ಪ ಜಾಬ್ಸ್ ಮತ್ತು ಕರಿಯರನ್ನು ಆಯ್ಕೆ ಮಾಡ್ಕೋಬೋದು ಅಂತಂದರೆ ಎಂಟರ್ಪ್ರಿನರ್ಶಿಪ್ ರೀತಿಯಲ್ಲೇ ಅಗ್ರಿಪ್ರಿನರ್ಶಿಪ್. ಈಗಂತೂ ಹಣ್ಣು ತರಕಾರಿ ವ್ಯವಸಾಯದಲ್ಲಿ ಎಲ್ಲ ದವಸ ಧಾನ್ಯಗಳನ್ನು
ಮಾರೋದು ಮತ್ತು ತೆಗೆದುಕೊಂಡು ತೆಗೆದು ತೊಗೊಂಡು ಮಾರೋದೇನೆ ಅದರಲ್ಲಿ ಅಭಿವೃದ್ಧಿಪಡಿಸೋದೇ ಬಹಳಷ್ಟು ಒಂದು ಸಾಧ್ಯತೆಗಳು ಬಹಳಷ್ಟಿದೆ. ಅಲ್ಲಿ ಕೂಡ ಅಗ್ರಿಕಲ್ಚರ್ ಪ್ರೋನರ್ಶಿಪ್ ಆಗ್ಬೋದು ಅಥವಾ ಅಗ್ರಿಕಲ್ಚರ್ ಆಫೀಸರ್ಸ್ ಆಗ್ಬೋದು. ಕರ್ನಾಟಕ ಸರ್ಕಾರದಲ್ಲಿ ಅಗ್ರಿಕಲ್ಚರ್ ಆಫೀಸರ್ ಕರ್ನಾಟಕ ಅಷ್ಟೇ ಅಲ್ಲ ಭಾರತದಲ್ಲೂ ಕೂಡ ಸಾಧ್ಯತೆ ಇದೆ. ಪ್ಲಾಂಟೇಷನ್ ಮ್ಯಾನೇಜರ್ ಆಗ್ಬೋದು ಬೇರೆ ಬೇರೆ ಕಂಪ್ನಿಗಳು. ಇವಾಗ ಟಾಟಾದವ್ರದ್ದೇ ಅಸ್ಸಾಂನಲ್ಲಿ ಅಥವಾ ಕೇರಳದಲ್ಲಿ ಪ್ಲಾಂಟೇಷನ್ ಕಾಫಿ ಪ್ಲಾಂಟೇಷನ್ಸ್ ಟೀ ಪ್ಲಾಂಟೇಷನ್ಸ್ ಇದೆ. ಅಲ್ಲಿ ಪ್ಲಾಂಟೇಷನ್ಸಿನ ಮ್ಯಾನೇಜರ್ ಆಗ್ಬೋದು, ಉಸ್ತುವಾರಿ ನೋಡ್ಕೊಳ್ಳುವಂಥ ಅಧಿಕಾರಿಗಳಾಗಬಹುದು. ಇವರು ಏನಪ್ಪ ಮಾಡ್ತಾರೆ ಅಂತಂದರೆ ಅವರು ವ್ಯವಸಾಯ ಕಂಡಕ್ಟ್ ರಿಸರ್ಚನ್ನು ಅಂದರೆ ಸಂಶೋಧನೆಯನ್ನು ಮಾಡ್ತಾರೆ. ಆದರೆ ಎಲ್ಲಿ ಅಗ್ರಿಕಲ್ಚರಲ್ ಫೀಲ್ಡಲ್ಲಿ ವ್ಯವಸಾಯದ ಇದರಲ್ಲಿ ಅಲ್ಲಿ ಜಮೀನಿನಲ್ಲಿ ಉತ್ತು ಬೆಳೆಯಬಹುದಂಥ ಜಮೀನನ್ನು ಅದರ ಪರೀಕ್ಷೆಯನ್ನು ಮಾಡಿ ಅಲ್ಲಿ ಸರ್ವೆ ಮಾಡಿ ಎಲ್ಲಿ ಅಲ್ಲಿ ಬರೀ ಬೆಳೀಬಹುದಾ, ಯಾವ ಬೆಳೆಯನ್ನು ಬೆಳಿಬೋದು, ಯಾವ ಬೆಳೆಯನ್ನು ಯಾವ ರೀತಿಯಲ್ಲಿ ಬೆಳೆದರೆ ಅದಕ್ಕೆ ಅನುಕೂಲ ಆಗುತ್ತೆ, ಆಮೇಲೆ ಹಾಗೆಯೇ ತಳಿಯನ್ನು ಹೇಗೆ ವೃದ್ಧಿಪಡಿಸ್ಬೋದು. ಇವಾಗ ಒಂದು ಯಾವುದೋ ಒಂದು ತಳಿ ಒಂದು ಏನು ಈಲ್ಡನ್ನು ಸರಿಯಾಗಿ ಕೊಡ್ತಿರಲಿಲ್ಲ ಅಂತಂದರೆ ವಾರ್ಷಿಕವಾಗಿ ಅದರ ಈಲ್ಡ್ ಏನಿರುತ್ತೆ ವಾರ್ಷಿಕ ಅಥವಾ ಸರಿ ಬೆಳೆ ಬಂದಾಗ ಅದರಲ್ಲಿ ಬರುವಂತಹ ಒಂದು 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 ಎಕರೆಗೆ 10 ಫಲ ಕೊಡೋ ಬದಲು 20 ಫಲ ಕೊಡ ತಗೋಬೋದಾ, ಅಥವಾ 30 ಫಲ ಬರುವಂತಹ ಒಂದು ತಳಿಯನ್ನು ನಿರೂಪಿಸ ಪಡೆಯಬಹುದಾ ಅನ್ನೋದನ್ನು ಈ ಒಂದು ಕೋರ್ಸ್ನಲ್ಲಿ ಸ್ಟಡಿ ಮಾಡ್ತಾರೆ. ಅದಕ್ಕೆ ಅವಕಾಶಗಳು ಸಾಕಷ್ಟು ಇರುತ್ತೆ. ಪಡೆಯಬಹುದಾ ಅನ್ನೋದು ಅದರಲ್ಲಿ ಅವಕಾಶಗಳ ಮಿತಿಗಳು ಅದು ಸಂಶೋಧನೆಗೆ ನಿಲ್ಲುತ್ತಿದ್ದು. ಆಮೇಲೆ ಇಲ್ಲಿ ಒಂದು ಮುಖ್ಯವಾದ ಅಂಶ ಅಂತಂದರೆ ಈ ಕೋರ್ಸ್ಗೆ ಕರ್ನಾಟಕ ಸರ್ಕಾರದಲ್ಲಿ 23.8% ಶೇಕಡ 23.8% ಒಂದು ಮೀಸಲಾತಿ ಇದೆ. ಯಾರಿಗಪ್ಪ ಅಂತಂದರೆ ವ್ಯವಸಾಯದ ಕ್ಷೇತ್ರದಲ್ಲಿ ಇರುವಂಥ ಅವರ ಮಕ್ಕಳಿಗೆ, ವ್ಯವಸಾಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂಥ ಮಕ್ಕಳಿಗೆ 23.8% ಏನು ಮೀಸಲಾತಿ ಇದೆ. ಅದು ಯಾವ ಧರ್ಮ ಜಾತಿ ಇವೆಲ್ಲವನ್ನು ಮೀರಿ 23.8%, ಅದು ಬೇರೆ. ಅಂದರೆ ಬರೀ ವ್ಯವಸಾಯಗಾರರ ಮಕ್ಕಳಿಗೆ ಅಥವಾ ಅವರ ಕುಟುಂಬದವರಿಗೆ 23.8% ರಿಸರ್ವೇಷನ್ ಕರ್ನಾಟಕ ಸರ್ಕಾರದಲ್ಲಿದೆ. ಇದಕ್ಕೆ ಆಯ್ಕೆ ಹೇಗಪ್ಪ ಆಗುತ್ತೆ ಅಂತಂದರೆ ಕರ್ನಾಟಕ ಸರ್ಕಾರದಲ್ಲಿ KCET ಎಕ್ಸಾಮಿನೇಷನ್ಸ್ ಮಾಡ್ತಾರೆ. ಹಾಗೆಯೇ ರಿಸರ್ವೇಷನ್ ಪಡ್ಕೋಬೇಕು ಅಂತಂದರೆ ಅವರಿಗೆ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತದೆ. ಏನಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ಲೋಗ ಅಂದ್ರೇನು, ಆಮೇಲೆ ಈ ಒಂದು ದವಸವನ್ನು ತೋರಿಸ್ಬಿಟ್ಟು ಇದು ಯಾವ್ದು ದವಸ, ತಡ್ಗುಣಿ ಕಾಳು ಯಾವ್ದು ತೋರಿಸ್ಬೋದು, ಹಸಿರು ಕಾಳು ತೋರಿಸ್ಬೋದು, ಅವರೆ ಕಾಳು ತೋರಿಸ್ಬೋದು, ಇದನ್ನು ಯಾವುದು ಅಂತ ಕೇಳಬಹುದು. ಆಮೇಲೆ ಆ ಅಗ್ರಿಕಲ್ಚರ್ ಉಪಯೋಗಿಸುವಂಥ ವಸ್ತುಗಳನ್ನು ತೋರಿಸ್ಬಿಟ್ಟು ಇದೇನು ಅಂತ ಕೇಳ್ಬೋದು. ಒಂದು ಪ್ರಾಕ್ಟಿಕಲ್ ಪರೀಕ್ಷೆ ಇರ್ತದೆ, ಪ್ರಯೋಗಾಲಯ ಪರೀಕ್ಷೆ ಇರುತ್ತೆ. ಅದು CET ಆದ ನಂತರ ಕಂಡಕ್ಟ್ ಮಾಡ್ತಾರೆ. CET ಎಂಟ್ರೆನ್ಸ್ ಎಕ್ಸಾಮಿನೇಷನಲ್ಲಿ ಮಾರ್ಕ್ಸನ್ನು ತೆಗೆದುಕೊಳ್ತಾರೆ. 50% CET ಮಾರ್ಕ್ಸು ಮತ್ತು 50% PCIB ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮೂರು ವಿಷಯಗಳ ಮಾರ್ಕನ್ನು ಅಂಕಗಳನ್ನು ತೆಗೆದುಕೊಂಡು ಇದರಲ್ಲಿ ಪರೀಕ್ಷೆಯಲ್ಲಿ ಪಡ್ಕೊಂಡಿದ್ದು 50% ನಾನು ಪ್ರಾಮುಖ್ಯತೆಯನ್ನು ಮತ್ತು ಇನ್ನು 50% CET ಮಾರ್ಕ್ಸನ್ನು ತೆಗೆದುಕೊಂಡು ಆ ಆಧಾರದ ಮೇಲೆ ರ್ಯಾಂಕಿಂಗ್ ಅನೌನ್ಸ್ ಮಾಡ್ತಾರೆ. ಹಾಗೆ ಸೆಲೆಕ್ಷನ್ಸ್ ಕೂಡ ಆಗುತ್ತೆ. ಕರ್ನಾಟಕದಲ್ಲಿ 1125 ಸೀಟ್ಸ್ ಇದೆ, 1100 ಚಿಲ್ಲರೆ ಸೀಟ್ಸ್ ಇದೆ. ಸೊ ಅದು ಎಲ್ಲ ಮೀಸಲಾತಿಗೆ ಒಳಗೊಂಡು ಅಷ್ಟಿರುತ್ತೆ. ಅಲ್ಲಿ ಸಂಬಳ 2-5 ಲಕ್ಷವನ್ನು ಪ್ರಾರಂಭದಲ್ಲಿ ನಿರೀಕ್ಷೆ ಮಾಡ್ಬೋದು. ಸೊ 12ನೇ ತರಗತಿಯಲ್ಲಿ 10ನೇ ತರಗತಿಯಲ್ಲಿ ಸೈನ್ಸ್ ತೆಗೆದುಕೊಂಡು ಅದರಲ್ಲಿ PCMB ತೆಗೆದುಕೊಂಡರೆ 12ನೇ ತರಗತಿಯ ನಂತರ BSCAGಯನ್ನು ಮಾಡಬಹುದು. ಮಾಡಿದರೆ ಅಗ್ರಿಕಲ್ಚರ್ ಎಂಟರ್ಪ್ರಿನರ್ಶಿಪ್ಪು ಮತ್ತು ಅಗ್ರಿಕಲ್ಚರ್ ಆಫೀಸರು ಇದಾಗ್ಬೋದು, ಪ್ಲಾಂಟೇಷನ್ ಮ್ಯಾನೇಜರ್ ಆಗ್ಬೋದು. ಅವ್ರ ಸಂಬಳ 2-5 ಲಕ್ಷ ಇರುತ್ತೆ. ಇದಕ್ಕೆ ಆಯ್ಕೆ CET ಮುಖೇನ ಆಗುತ್ತೆ. ನಂತರದ ಕೋರ್ಸನ್ನು ನೋಡೋಣ. ಇದು ಕೂಡ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಇರುವಂಥದ್ದು, ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್. ಇದು ಪಶುವೈದ್ಯರು, ಇವ್ರನ್ನ ಪಶುವೈದ್ಯರು ಅಂತ ಕರೀತಾರೆ. ರೈಟ್, ವೆಟ್ ಡಾಕ್ಟರ್ಸ್, ಪೆಟ್ ಡಾಕ್ಟರ್ಸ್, ವೆಟರ್ನರಿ ಡಾಕ್ಟರ್ಸ್ ಅಥವಾ ಪೆಟ್ ಅನಿಮಲ್ಸ್ ಡಾಕ್ಟರ್ಸ್ ಅಂತೇಳಿ. ನಮ್ಮ ಎಲ್ಲರ ಮನೆಯಲ್ಲೂ ಒಂದು ಪೆಟ್ ಅನಿಮಲ್, ನಾಯಿ ಅಥವಾ ಬೆಕ್ಕಿದ್ದೇ ಇರುತ್ತೆ. ಅದಕ್ಕೇನೋ ಒಂದು ಸ್ವಲ್ಪ ಜ್ವರ ಬಂತು ಅಂತ ಅವ್ರು ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ತೊಗೊಂಡ್ಬೇಕು. ಯಾವ ಡಾಕ್ಟ್ರು? MBBS ಡಾಕ್ಟ್ರ ಅಲ್ಲ, ಅವ್ರು ಯಾರಪ್ಪ ಅಂದರೆ BBSC ಮಾಡಿದಂಥ ಡಾಕ್ಟ್ರು. ಅವ್ರಿಗೆ ಪ್ರತಿ ಊರಿನಲ್ಲೂ ಕೂಡ ಒಬ್ಬೊಬ್ಬ PBS ಡಾಕ್ಟರ್ಗಳ ಅವಶ್ಯಕತೆ ಖಂಡಿತ ಇರುತ್ತೆ. ಯಾಕಂದರೆ ಎಲ್ಲರ ಮನೆಯಲ್ಲೂ ನಾಯಿ ಇದೆ. ಎಲ್ಲ ಅಥವಾ ನಾಯಿ ಕಚ್ಚಿದಾಗಲೂ ನಾಯಿ ಇತ್ತು ಅಂತಂದರೆ ಆ ನಾಡು ನೋಡ್ಕೊಳ್ಳೋಕೆ ಒಬ್ಬರು ಬೇಕಲ್ಲ. ಸೊ ಅದನ್ನು ಅದು ಆರೋಗ್ಯವನ್ನು ನೋಡ್ಕೊಳ್ಳೋಕೆ ಕೆಲವು ಮನೆಗಳಲ್ಲಿ ಮಕ್ಕಳುಗಳಿಂದ ನಾಯಿಗಳ ಮೇಲೆ ಹೆಚ್ಚು ಪ್ರೀತಿ ಇರ್ತದೆ. ಸೊ ಸಹಜವೂ ಕೂಡ, ಯಾಕೆಂದರೆ ಅದು ನಾಯಿ ಅನ್ನುವಂಥದ್ದು ಒಂದು ನಿಷ್ಠೆಗೆ ಹೆಸರು ಅದು ಹೆಸರು ಪಡೆದಂತಹ ಒಂದು ಪ್ರಾಣಿ. ಸೊ ಅದನ್ನು ನೋಡ್ಕೊಳ್ಳೋದು ಡಾಕ್ಟ್ರು. ಅವರು ಏನು ಮಾಡ್ತಾರಪ್ಪ ಅಂದರೆ ಅವ್ರ ವೃತ್ತಿಯಲ್ಲಿ ಏನು ಮಾಡ್ತಾರೆ ಅಂದರೆ ನಮ್ಮ ಮನುಷ್ಯರಿಗೆ MBBS ಡಾಕ್ಟ್ರು, ಹಾಗೆ ಪ್ರಾಣಿಗಳಿಗೆ ಇವರು ಡಾಕ್ಟರ್ಗಳು ಕೂಡ. ಅದು ಪೆಟ್ ಅನಿಮಲ್ಸ್ಗೆ ಅಂತಂದರೆ ಇಲ್ಲ, ಈವನ್ ವೈಲ್ಡ್ ಅನಿಮಲ್ಸ್ಗೂ ಕೂಡ ಆಗುತ್ತೆ. ಝೂನಲ್ಲಿ ಕೆಲಸ ಮಾಡ್ಬೋದು, ಝೂನಲ್ಲಿ ಡಾಕ್ಟರ್ಗಳಾಗಿ ಅಲ್ಲೂ ಕೂಡ ಮಾಡ್ಬೋದು. ಹಾಗೆಯೇ ಆ ಫಾರೆಸ್ಟ್ನಲ್ಲಿ, ಕಾಡುಗಳಲ್ಲಿ ಅಲ್ಲೂ ಕೂಡ ರಿಸರ್ವ್ ಫಾರೆಸ್ಟ್ಗಳಲ್ಲಿ ಅಲ್ಲೂ ಕೂಡ ಡಾಕ್ಟರ್ಗಳಾಗಿ ನೌಕರಿಯನ್ನು ಮಾಡ್ಬೋದು, ನೌಕರಿ ಅಥವಾ ಸೇವೆಯನ್ನು ಮಾಡ್ಬೋದು. ಸೊ ಅವ್ರು ಏನಪ್ಪ ಮಾಡ್ತಾರೆ ಅಂತಂದರೆ ಹೇಳಿದಾಗೆ ಮನುಷ್ಯರ ಡಾಕ್ಟರ್ ರೀತಿಯಲ್ಲಿ ಪ್ರಾಣಿಗಳಿಗೆ ಇವರು ಡಾಕ್ಟರ್ಗಳಾಗಿರ್ತಾರೆ. 2-6 ಲಕ್ಷ ಪ್ರಾರಂಭದಲ್ಲಿ ಸ್ಯಾಲ್ರಿಯನ್ನು ಸಂಬಳವನ್ನು ನಿರೀಕ್ಷೆ ಮಾಡ್ಬೋದು.
ನಂತರ ಬಿ ಎಸ್ ಸಿಗೆ ಇನ್ನೊಂದು ಕೋರ್ಸು, ಇಲ್ಲಿ ಬಿ ಬಿ ಎಸ್ ಸಿ 5.5 ವರ್ಷದ ಕೋರ್ಸ್ ಒಂದು ಅಂಶ. ಆಮೇಲೆ ಬಿ ಎಸ್ ಸಿ ಆರ್ಟಿಕಲ್ಚರ್, ಇದು ಒಂದು ತೋಟಗಾರಿಕೆಯಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಆರ್ಟಿಕಲ್ಚರ್ ತೋಟಗಾರಿಕೆಯಲ್ಲಿ ಇದು ಕೋರ್ಸ್ ಇರುತ್ತೆ. ಇದು 3 ವರ್ಷದ ಕೋರ್ಸ್. ಇಲ್ಲಿ ಏನಾಗ್ಬೋದು ಅಂತ ಆರ್ಟಿಕಲ್ಚರ್ ಆಫೀಸರ್ಸ್ ಆಗ್ಬೋದು, ಹಾಗೆಯೇ ಪ್ಲಾಂಟೇಷನ್ ಮ್ಯಾನೇಜರ್ ಕೂಡ ಆಗ್ಬೋದು. ಇದು ಯಾರಿಗಪ್ಪ ಅಂತಂದರೆ ಬಿ ಎಸ್ ಸಿ ಏಜ್ಗೂ ಮತ್ತು ಆರ್ಟಿಕಲ್ಚರ್ಗೂ ಏನಪ್ಪ ವ್ಯತ್ಯಾಸ ಅಂತಂದರೆ, ಬಿ ಎಸ್ ಸಿ ಆರ್ಟಿಕಲ್ಚರ್ ಮುಖ್ಯವಾಗಿ ನಾನ್ ಫುಡ್ ಕ್ರಾಪ್ಸ್ಗೆ, ಕಲ್ಟಿವೇಟಿಂಗ್ ನರ್ಚರಿಂಗ್ ದ ಫ್ರೂಟ್ಸ್ ಫ್ಲವರ್ಸ್ ಆ್ಯಂಡ್ ನಾನ್ ಫುಡ್ ಕ್ರಾಪ್ಸ್, ಫ್ರೂಟ್ಸು ಫ್ಲವರ್ಸು ಮತ್ತು ನಾನ್ ಫುಡ್ ಕ್ರಾಪ್ಸ್ಗಳಿಗೆ ಇವರು ಆರ್ಟಿಕಲ್ಚರ್ ಇವರು ಬರ್ತಾರೆ. ಫುಡ್ ಬಿಟ್ಟು ಬೇರೆದಕ್ಕೆಲ್ಲವಕ್ಕೂ ಆರ್ಟಿಕಲ್ಚರ್ ವಿಭಾಗಕ್ಕೆ ಅದು ಸೇರ್ಪಡುತ್ತೆ. ಸೊ ಅಲ್ಲೂ ಕೂಡ ತಿನ್ನುವಂಥ ಆಹಾರ ಹಣ್ಣುಗಳಿದ್ದೇ ಇರ್ತವೆ, ತಿನ್ನುವಂಥದ್ದು ಇರ್ತದೆ, ಬಟ್ ನಾಟ್ ಮೇಯ್ನ್ ಫುಡ್ ಅಲ್ಲ. ಈಗ ರಾಗಿ ಭತ್ತ ಗೋಧಿ ಆಗ್ತಿದ್ದಲ್ಲ, ಅದ್ರ ಜೊತೆಗೆ ಆರ್ನಮೆಂಟಲ್ ಟ್ರೀಸು ವೆಜಿಟೇಬಲ್ಸ್ ಇದನ್ನು ಬೆಳೆಯುವಂಥ ಒಂದು ವಿಭಾಗ, ಅದು ತೋಟಗಾರಿಕೆ ವಿಭಾಗ. ಅಲ್ಲಿ ಮಾಡ್ಬೋದು. ಇದು 3 ವರ್ಷದ ಕೋರ್ಸ್. ಇದು ಕೂಡ ನಂಬರ್ ಆಫ್ ಕಾಲೇಜಸ್ ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ಕಡಿಮೆ ಇದೆ. ಸೊ ಇದು 2-7 ಲಕ್ಷ ನಿರೀಕ್ಷೆ ಮಾಡೋದು. ಇಲ್ಲಿ ಒಂದು ಅಂಶ ನೀವು ಹನ್ನೊಂದು ಹೇಳಬೇಕು ಅಂತಂದರೆ, ಇದಕ್ಕೆ ಇಂಡಿಯನ್ ಐ ಸಿ ಎ ಆರ್ ಅಂತ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಇದೆ, ಅವರು ಕೂಡ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಪರೀಕ್ಷೆ ನಡೆಸ್ತಾರೆ. ಅದರಲ್ಲಿ 15% ಬೇರೆ ದೇಶ ಬೇರೆ ರಾಜ್ಯದಲ್ಲೂ ಕೂಡ ಪಡ್ಕೊಳ್ಬೋದು. ಹಾಗೇ ಅವರು ಕೂಡ ಬೇರೆ ರಾಜ್ಯದವರು ಕೂಡ ನಮ್ಮಲ್ಲಿ 15% ರಿಸರ್ವೇಷನ್ಸ್ ಇರುತ್ತೆ. ಸೊ 15% ಐ ಸಿ ಆರ್ನ ನಡೆಸುವಂಥ ಎಕ್ಸಾಮ್ನಿಂದ ಇತ್ತು ಅಂತಂದರೆ, ಹಾಗೆಯೇ ಐ ಸಿ ಆರ್ದೇ ಡೀಮ್ಡ್ ಯೂನಿವರ್ಸಿಟಿಗಳಿದೆ, ಅದರಲ್ಲಿ 100% ರಿಸರ್ವೇಷನ್ಸ್ ಸಾರಿ ಸೀಟ್ಸ್ಗಳೇನ ಪಡ್ಕೊಳ್ಬೋದು. ಸೊ ಅದು ಒಂದು ಬೇರೆ ಎಕ್ಸಾಮಿನೇಷನ್. ಕೆ ಸಿ ಇ ಟಿ ಅಲ್ಲದೆ ಕರ್ನಾಟಕ ಎಕ್ಸಾಮಿನೇಷನ್ ಅಕಾಡೆಮಿ ನಡೆಸುವಂಥ ಎಕ್ಸಾಮಿನೇಷನ್ ಅಲ್ಲದೆ ಐ ಸಿ ಆರ್ ನಡೆಸುವಂಥ ಪರೀಕ್ಷೆಯೂ ಕೂಡ ಇರುತ್ತೆ ಇದೆ. ನಂತರದ ಕೋರ್ಸ್ ಬಿ ಟೆಕ್ ಇನ್ ಅಗ್ರಿಕಲ್ಚರ್ ಆಯಿತು. ಇಲ್ಲಿ ಬಿ ಎಸ್ ಸಿ ಎ ಜಿ ಅನ್ನೋ ಇವರು ಅಗ್ರಿಕಲ್ಚರ್ಗೆ ವ್ಯವಸಾಯಕ್ಕೆ ಸಂಬಂಧಪಟ್ಟಂಥ ಕೆಲಸವನ್ನು ಮಾಡ್ತಾರೆ, ಮೂಲಭೂತವಾಗಿ ವ್ಯವಸಾಯವನ್ನು ಮಾಡ್ತಾರೆ. ಅದಕ್ಕೆ ಬೇಕಾದಂಥ ಪರಿಕರಗಳಿದೆಯಲ್ಲ, ಅದನ್ನು ಡೆವಲಪ್ ಮಾಡೋದಕ್ಕೆ, ಉತ್ಪಾದಿಸೋದಕ್ಕೆ ಅಥವಾ ಅದನ್ನು ರೂಪಿಸೋದಕ್ಕೆ ಈ ಟೆಕ್ನಿಕಲ್ ಇಂಜಿನಿಯರ್, ಅಗ್ರಿಕಲ್ಚರ್ ಇಂಜಿನಿಯರ್ ಅಂತಲೇ ಕರೀಬಹುದು. ಇದು 4 ವರ್ಷದ ಕೋರ್ಸು ಸಹ. ಇದು ಕೂಡ ಬೆಂಗಳೂರಿನ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಲ್ಲಿದೆ. ಸೊ ಆ ವ್ಯಕ್ತಿಗಳು ಇದನ್ನು ಓದಿದಂಥವ್ರು 4 ವರ್ಷದ ನಂತರ ಅವರು ರಿಸರ್ಚ್ ಇಂಜಿನಿಯರ್ಸ್ ಆಗ್ಬೋದು, ಅಗ್ರಿಕಲ್ಚರ್ಸ್ ಆಫೀಸರ್ಸ್ ಆಗ್ಬೋದು. ಅವ್ರೇನು ಮಾಡ್ತಾ ಇದ್ದಾರೆ, ವ್ಯವಸಾಯದೆಲ್ಲ ಮೂಲ ತತ್ವಗಳು ಮತ್ತು ತಂತ್ರಜ್ಞಾನವನ್ನು ಎರಡನ್ನು, ಮಾಡರ್ನ್ ಟೆಕ್ನಾಲಜಿ ಅಡ್ವಾನ್ಸ್ ಈಗ ಇತ್ತೀಚಿನ ತಂತ್ರಜ್ಞಾನ ಮತ್ತು ರೂಪಿಸಿದಂತಹ ಅಥವಾ ರೂಢಿಗತವಾಗಿರುವಂತಹ ಒಂದು ವ್ಯವಸಾಯದ ಪದ್ಧತಿಗಳನ್ನು ಎರಡೂ ಮೇಳವಿಸಿ ಅದಕ್ಕೆ ಬೇಕಾದಂಥ ಪರಿಕರಗಳನ್ನು ಇವರು ರೂಪಿಸ್ತಾರೆ, ಅವರು ಬಿ ಟೆಕ್ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ಸ್. ಸೊ ಇದ ನಂತರ ಇದು ಹೈಯರ್ ಸ್ಟಡೀಸ್ಗೆ ಅವಕಾಶ ಕೂಡ ಇರ್ತದೆ. ಎಲ್ಲದರಲ್ಲೂ ಕೂಡ ಬಿ ಎಸ್ ಸಿ ಎ ಜಿ, ಎಮ್ ಎಸ್ ಸಿ ಎ ಜಿ, ಬಿ ಬಿ ಎಸ್ ಸಿ, ಎಮ್ ಎಸ್ ಸಿ, ಹಾಗೆಯೇ ಎಲ್ಲ ಕೋರ್ಸ್ಗಳು ಇರ್ತದೆ. ಇನ್ನೊಂದು ಫಿಷರೀಸನ್ನು ಇಲ್ಲಿ ಬಿಟ್ಟಿದ್ದೇನೆ. ಫಿಷರೀಸ್ ಇರ್ಬೋದು, ಮರೈನ್ ಇಂಜಿನಿಯರಿಂಗ್ ಕೂಡ, ಇಂಜಿನಿಯರಿಂಗ್ ಅವರೆಡನ್ನು ಕೂಡ ಬಿಟ್ಟಿದ್ದೇನೆ. ಅವೆರಡು ಅವಕಾಶಗಳು ಉಂಟು. ನಾವು ಈಗ ಈ ಬಿ ಎಸ್ ಸಿ ಎ ಜಿಗೆ ಸಂಬಂಧಪಟ್ಟಂಗೆ ಸುಮಾರು ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಳ್ಳೋಣ. ಹಾಗೆಯೇ ಆ ವಿಭಾಗದಲ್ಲಿ ಇರುವಂಥ ಅತ್ಯುನ್ನತ ವ್ಯಕ್ತಿಗಳನ್ನು ನೆನೆಯೋಣ ಕೂಡ. ಮೊದಲನಿಗೆ ಎಮ್ ಎಸ್ ವಿ ಸ್ವಾಮಿನಾಥನ್ ಅಂತೇಳಿ, ಇವರು ಈ ದೇಶದಲ್ಲಿ ಹಸಿರು ಕ್ರಾಂತಿಗೆ ನಾಂದಿ ಹಾಡಿದಂಥವರು. ಈ ಸ್ವಾಮಿನಾಥನ್ ಅವರು ಬಿ ಎಸ್ ಸಿ ಎ ಜಿಯನ್ನು ಮಾಡಿ ಆನಂತರ ಅವರ ಸಂಶೋಧನೆ ಅಂಗವಾಗಿ ಒಂದು ಗೋಧಿ ತಳಿಯನ್ನು, ಅತಿ ಹೆಚ್ಚು ಇಳುವರಿ ಬರುವಂತಹ ಗೋಧಿ ತಳಿಯನ್ನು ರೂಪಿಸಿದ್ದಾರೆ. ಅದು ಎಂಥ ಸಂದರ್ಭದಲ್ಲಿ ಅಂತಂದರೆ, ದೇಶದಲ್ಲಿ ಬರಗಾಲ ಅಂತಂದರೆ ಆಹಾರಕ್ಕೆ ಕೊರತೆ ಇದ್ದಾಗ ಆವಾಗ ಹೆಚ್ಚು ಇಳುವರಿ ಬರುವಂಥ ಒಂದು ತಳಿಯನ್ನು ರೂಪಿಸಿದಂಥವರು. ಹಾಗೆ ನಮ್ಮ ರಾಜ್ಯದಲ್ಲೂ ಭಾಳಷ್ಟು ಜನ ಇದ್ದಾರೆ. ಹಾಗೆ ನಮ್ಮ ರಾಷ್ಟ್ರದ ಮಾಜಿ ಪ್ರಧಾನಿಯಾದ ದೇವೇಗೌಡರ ಹೆಸರಿನಲ್ಲೂ ಕೂಡ ಪಂಜಾಬ್ನಲ್ಲಿ ಒಂದು ಅಕ್ಕಿಯ ತಳಿಗೆ ಹೆಸರಿಗೆ ಇಡಲಾಗಿದೆ ಅಂತೆ. ಹಾಗೆಯೇ ಇವರು ಕ್ರಿಶ್ ಅಶೋಕನ್ ಅಂತೇಳಿ, ಇವರು ಸತ್ಯಮಂಗಲ ಫಾರೆಸ್ಟ್ನಲ್ಲಿ ವೆಟರ್ನರಿ ಡಾಕ್ಟರ್ ಆಗಿದ್ದಾರೆ, ಪಶುವೈದ್ಯರಾಗಿದ್ದಾರೆ. ಇವರು ಯಾವುದು ವೈಲ್ಡ್ ಅನಿಮಲ್ಸ್ ಏನಿದ್ದಾವೆ, ಕಾಡು ಪ್ರಾಣಿಗಳ ಡಾಕ್ಟರ್ಗಳಾಗಿದ್ದಾರೆ. ಅವನ್ನೆಲ್ಲ ಅವರ ಆರೋಗ್ಯ ಆ ಪ್ರಾಣಿಗಳ ಆರೋಗ್ಯವನ್ನು ನೋಡಿಕೊಳ್ಳುವಂಥ ಒಬ್ಬ ಡಾಕ್ಟರ್ ಆಗಿದೆ. ಇತ್ತೀಚೆಗೆ ಒಂದು ಪಕ್ಷಿಯ ರೆಕ್ಕೆಗೆ ಕೂಡ, ರೆಕ್ಕೆಯ ಬೋನನ್ನು ಕೂಡ ಸರ್ಜರಿ ಮಾಡಿ ಅದಕ್ಕೆ ರಿಪೇರಿಯನ್ನು ಕೂಡ ಮಾಡಿದ್ದಾರೆ. ಈ ಮಾಡಿರೋಂಥ ಕೃಷಿ ಶುಕನ್ ಈ ವೆಟರ್ನರಿ ಫೀಲ್ಡ್ನಲ್ಲಿ, ಅದು ವೈಲ್ಡ್ ಲೈಫ್ ಅಲ್ಲಿ ಸರ್ವ್ ಮಾಡ್ತಿರೋಂಥ ಒಬ್ಬ ಲೆಜೆಂಡ್. ಹಾಗೆಯೇ ಇನ್ನೂ ಸಾಕಷ್ಟು ಜನ ಈ ವಿಭಾಗದ ಶ್ರೇಷ್ಠ ವ್ಯಕ್ತಿಗಳನ್ನ ಈ ಕೊಂಡಿಯಲ್ಲಿ ನೋಡಬಹುದು. ಹಾಗೆಯೇ ಮತ್ತೊಬ್ಬರು ವ್ಯಕ್ತಿ ಅವರು ಎಮ್ ಎಚ್ ಮರೀಗೌಡರು, ಬೆಂಗಳೂರಿನ ಲಾಲ್ ಬಾಗನ ಆರ್ಕಿಟೆಕ್ಚರ್ ವಾಸ್ತುಶಿಲ್ಪಿಯೂ ಕೂಡ ಹೌದು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇವರ ಜೊತೆಯಲ್ಲೇ ಮೊದಲು ಕುಂಬರಿಗಲ್ ಅನ್ನುವಂಥವರು, ಅಮೆರಿಕದ ಬ್ರಿಟಿಷ್ ವ್ಯಕ್ತಿಯೊಬ್ಬರು ಈ ಲಾಲ್ ಬಾಗನ ನಿರ್ಮಿಸಿದರು. ಸೊ ಅದರ ಪೂರಕವಾದಂಥ ಉಸ್ತುವಾರಿಯಲ್ಲಿ ಇವರು ಕೂಡ ಅದರ ಉಸ್ತುವಾರಿಯಲ್ಲಿದ್ದರು ಅನ್ನೋದು ಬಹಳ ಮುಖ್ಯವಾದಂಥ ವಿಷಯ. ಜೊತೆಗೆ ನಾನು ಮೊದಲೇ ಹೇಳಿದ ಹಾಗೆ ಈ ಬಿ ಎಸ್ ಸಿ ಎ ಜಿಗೆ 23.8% ಕರ್ನಾಟಕ ರಾಜ್ಯದಲ್ಲಿ ರಿಸರ್ವೇಷನ್ ಇದೆ. ಅದು ಅಗ್ರಿಕಲ್ಚರ್ ಫಾರ್ಮ್ ಕ್ಯಾಟಗರಿ ಸೇರಿದಂಥವ್ರಿಗೆ, ಅದು ವ್ಯವಸಾಯ ಕುಟುಂಬದಿಂದ ಬಂದಂಥವ್ರಿಗೆ, ಅದಕ್ಕೆ ಪೂರಕವಾದಂಥ ಮಾಹಿತಿ ಈ ಇದರಲ್ಲಿ ಈ ಕೊಂಡಿಯಲ್ಲಿ ಸಿಗುತ್ತೆ. ದಯಮಾಡಿ ನೋಡಿ, ಬೇಕಾದರೆ ನಮಗೆ
ಸಂಪರ್ಕಿಸ್ಬೋದು, ಅದು ಹೇಗೆ ಅಂತ ನಂತರ ತಿಳಿಸ್ತೇನೆ. ಹಾಗೆಯೇ ಐ ಸಿ ಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚಲ್ಲಿ ಆಲ್ ಇಂಡಿಯಾ ಬೇಸಸ್ಸಲ್ಲಿ 15% ರಿಸರ್ವೇಷನ್ಸ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂಥ ಪೂರಕ ಮಾಹಿತಿ ಈ ಕೊಂಡಿಯಲ್ಲೇ ಸಿಗುತ್ತೆ. ಸೊ ಅದನ್ನು ಕೂಡ ಪಡ್ಕೊಳ್ಬೋದು. ಹಾಗೆಯೇ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ನವರು ನಮ್ಮ ದೇಶದಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳು ಏನೇನು ಕರಿಯರ್ಸ್ಗಳಿದೆ ಅದನ್ನು ಈ ಕೊಂಡಿಯಲ್ಲಿ ಕೊಡಲಾಗಿದೆ. ಸೊ ಅದು ಐ ಸಿ ಆರ್ ಅನ್ನೋ ವೆಬ್ಸೈಟ್ ಕೂಡ ಹೌದು. ಸೊ ಅದರ ಜೊತೆಗೆ ಇದರಲ್ಲಿ ಆ ವ್ಯಕ್ತಿಗಳು ಬಿ ಬಿ ಎಸ್ ಸಿ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಮಾಡಿದಂಥವ್ರಿಗೆ ಯಾವ ನೌಕರಿಗಳು ಸಿಗ್ತವೆ, ಎಲ್ಲೆಲ್ಲಿ ಸಾಧ್ಯತೆಗಳಿದೆ ಅನ್ನೋದನ್ನು ವೆಟರ್ನರಿ ಸೈನ್ಸ್ ಡಾಕ್ಟರ್ಸ್ಗಳು ಇಲ್ಲಿ ನೋಡಿಕೊಳ್ಳಬಹುದು. ಅದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂದ್ಕೊಂಡವರು ಇಲ್ಲಿ ನೋಡಿಕೊಳ್ಬಹುದು. ಹಾಗೆಯೇ ಈ ವಿಷ್ ಇದರಲ್ಲಿ ಇನ್ನೂ ಹೆಚ್ಚಿನ ಪೂರಕವಾದಂಥ ಅಗ್ರಿಕಲ್ಚರ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಈ ಕೊಂಡಿನಲ್ಲಿ ಸಿಗ್ತದೆ. ಅದರ ಜೊತೆಗೆ ಈ ಒಂದು ವೆಬ್ ಕೊಂಡಿ ಏನಿದೆ, ಇದು ಬಿ ಎಸ್ ಸಿ ಅಗ್ರಿಕಲ್ಚರ್ಗೆ ಮೀಸಲಾಗಿರೋದು. ಇದರಲ್ಲಿ ಯಾವ್ಯಾವ ಫೀಲ್ಡ್ಗಳಲ್ಲಿ ತಮ್ಮ ವ್ಯವಸಾಯ ಕಾರ್ಯಕ್ಷೇತ್ರ ರೂಪಿಸಿಕೊಳ್ಬೋದು, ಸಂಬಳ ಎಷ್ಟು ಬರ್ತದೆ, ಅದೆಲ್ಲದರ ಮಾಹಿತಿಯನ್ನು ಬಿ ಎಸ್ ಸಿ ಏಜಿಗೆ ಸಂಬಂಧಪಟ್ಟ ಹಾಗೆ, ಅಗ್ರಿಕಲ್ಚರ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಈ ಕೊಂಡಿನಲ್ಲಿ ಸಿಗ್ತದೆ. ಹಾಗೆಯೇ ಈ ದೇಶದಲ್ಲಿ ಈ ಬಿ ಎಸ್ ಸಿ ಏಜಿಗೆ ಏನು ಮಾನ್ಯತೆ ಇದೆ, ಅದರಲ್ಲಿ ಕೆರಿಯರ್ ಏನಿರುತ್ತೆ, ಸಂಬಳ ಏನಿದೆ ಅನ್ನೋದನ್ನು ಆ ಬಿ ಎಸ್ ಸಿ ಓದಿ ಓದಿ ಆ ಏಜಿ ಓದಿ ಅದರಲ್ಲೇ ಅನುಭವವನ್ನು ಪಡ್ಕೊಂಡು ಸುಮಾರು ವರ್ಷಗಳಾದ ಮೇಲೆ ಅವರ ಅನುಭವವನ್ನು ಈ ಒಂದು ಕೊಂಡಿನಲ್ಲಿ ಹೇಳ್ಕೊಂಡಿರ್ತಾರೆ. ಈ ಕೋರಾ ಅನ್ನೋದು ಅದಕ್ಕಾಗಿ ಮೀಸಲಾಗಿರುವಂಥ ಒಂದು ಬುದ್ಧಿವಂತರ ಸಂಘ ಅಂತ ಹೇಳಬಹುದು. ಅವರು ತಮ್ಮ ಅನುಭವವನ್ನು ಸರಿಯಾದ ರೀತಿಯಲ್ಲಿ ಹಂಚ್ಕೊಂಡಿರ್ತಾರೆ. ಅದು ಒಬ್ಬರದೇ ಅಲ್ಲ, ಅವರು ಅವರ ಅನುಭವವನ್ನು ಮತ್ತೊಬ್ಬರು ಪ್ರಶ್ನಿಸುವ ಕೂಡ ಇರ್ತಾರೆ, ಅಥವಾ ಅದರ ಸಪೋರ್ಟು ಕೂಡ ಮಾಡಿರ್ತಾರೆ. ಅದನ್ನು ಪ್ರಶ್ನಿಸುವಾಗ ಅದಕ್ಕೆ ಬೇಕಾದಂಥ ಪೂರಕ ದಾಖಲೆಗಳನ್ನು ಕೂಡ ಕೊಟ್ಟಿರ್ತಾರೆ. ಸೊ ಇದು ವೈಯಕ್ತಿಕ ಅಭಿಪ್ರಾಯಗಳು, ಅಂದರೆ ಆ ವ್ಯಕ್ತಿ ಅದರಲ್ಲಿ ಅನುಭವಿಸಿದಂತಹ ಅನುಭವದ ಪಠ್ಯ ಇಲ್ಲಿ ಸಿಗ್ತದೆ. ಸೊ ಹಾಗಾಗಿ ಅದು ಮೊದಲನೇ ಇನ್ಫಾರ್ಮೇಷನ್ ಆಗಿರೋದ್ರಿಂದ, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಆಗಿರೋದ್ರಿಂದ ಬಿ ಎಸ್ ಸಿ ಏಜ್ ಆಯ್ಕೆ ಮಾಡಿಕೊಳ್ಳುವಂಥ ವ್ಯಕ್ತಿಗಳಿಗೆ ಈ ಒಂದು ಉತ್ತಮವಾದಂಥ ಕೊಂಡಿ ಸಹಕಾರಿಯಾಗುತ್ತೆ ಅಂತ ನನ್ನ ಅನಿಸಿಕೆ. ಹಾಗೆಯೇ ಬೇರೆ ದೇಶಗಳಲ್ಲಿ ಬಿ ಎಸ್ ಸಿ ಏಜಿಗೆ ಏನೇನು ಮಾನ್ಯತೆಗಳಿದೆ, ಏನೇನು ಕೋರ್ಸ್ಗಳನ್ನು ಮಾಡಬಹುದು, ಅದು ಈ ಒಂದು ಕೊಂಡಿಯಲ್ಲಿ ಸಿಗುತ್ತೆ. ಯಾಕೆಂತಂದರೆ ಕೆಲವೊಂದು ಬೇರೆ ದೇಶದ ವಿಶ್ವವಿದ್ಯಾಲಯಗಳು ನಮ್ಮ ದೇಶದ ವಿಶ್ವವಿದ್ಯಾಲಯ ಜೊತೆಯಲ್ಲಿ ಒಂದು ಕೊಲಾಬ್ರೇಷನ್ಸನ್ನು ಮಾಡಿಕೊಂಡಿರ್ತಾರೆ, ಒಂದು ಅಗ್ರಿಮೆಂಟನ್ನು ಮಾಡಿಕೊಂಡಿರ್ತಾರೆ. ಕೆಲವರೆಲ್ಲ ಇಲ್ಲಿಂದ ವಿದ್ಯಾರ್ಥಿಗಳನ್ನ ಅಲ್ಲಿಗೆ ಕಳಿಸಿ ಅಲ್ಲಿ ಅನುಭವವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇರುವಂಥ ಒಂದು ಒಡಂಬಡಿಕೆಗೆ ಸಹಿ ಹಾಕ್ಕೊಂಡಿರ್ತಾರೆ. ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತೇನೆ. ಅಮೆರಿಕದ ಕಾರ್ನೆಲ್ ಯೂನಿವರ್ಸಿಟಿ ಈ ದೇಶದ ಕೆಲವು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಂಡಿದೆ, ಅಗ್ರಿಕಲ್ಚರ್ ಮೆಮೊರಾಂಡಮ್ಗೆ ಸಹಿ ಮಾಡಿಕೊಂಡಿದೆ. ಅದು ಏನಪ್ಪ ಅಂತ ಅಂದರೆ, ಇಲ್ಲಿಯ ವಿದ್ಯಾರ್ಥಿಗಳು ಅಲ್ಲಿ ಆ ಒಂದು ಯೂನಿವರ್ಸಿಟಿಯಲ್ಲಿ ಹೋಗಿ ಅಲ್ಲಿ ಅನುಭವವನ್ನು ಪಡ್ಕೊಳ್ಬೋದು, ಅಲ್ಲಿ ನಾಲೆಡ್ಜನ್ನು ಪಡ್ಕೊಳ್ಬಹುದು ಕೆಲವು ತಿಂಗಳುಗಳ ಕಾಲ. ಅದಕ್ಕೆ ಕಾರಣೀಭೂತ ವ್ಯಕ್ತಿ ಯಾರಪ್ಪ ಅಂತಂದರೆ, ಕಾರ್ನೆಲ್ ಯೂನಿವರ್ಸಿಟಿಯ ಟ್ರಸ್ಟಿಯು ಹಾಗೂ ಆ ವಿಶ್ವವಿದ್ಯಾಲಯದ ಹಳೆಯ ವಿದ್ಯಾರ್ಥಿಯೂ ಆದಂಥ ನಮ್ಮ ದೇಶದ ಅತ್ಯಂತ ಉತ್ತಮವಾದಂಥ ಕೈಗಾರಿಕೋದ್ಯಮಿ ರತನ್ ಟಾಟಾ. ಅವರು ಒಂದು ಒಡಂಬಡಿಕೆಗೆ ಸಹಿ ಮಾಡಿದ್ದಾರೆ, ಒಂದು ಎಡಗಂಟನ್ನು ಇಟ್ಟು ನಮ್ಮ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಕಲಿಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಈ ಒಂದು ಕೊಂಡಿ ಏನಿದೆ, ಇದರಲ್ಲಿ ಅಗ್ರಿಕಲ್ಚರ್ ಸೈನ್ಸ್ಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಅಲ್ಲಿ ಗ್ರ್ಯಾಜುಯೇಟ್ ಆದರೆ ಮಾಸ್ಟರ್ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಆಗ್ಬೋದು, ಬಿ ಎಸ್ ಸಿ ಎ ಜಿ ಆಗ್ಬೋದು, ಅವರು ಅಲ್ಲಿ ತಮ್ಮ ಜೀವನದಲ್ಲಿ ತಮ್ಮ ಏನು ಸಾಧನೆಗಳಿದೆ ಆ ಸಾಧನೆಗಳನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ಇದು ಇದನ್ನು ಅಚೀವರ್ಸ್ ಕೊಂಡಿ, ಇದು ಇಲ್ಲಿ ಸಾಧನೆಗಳನ್ನು ನೀವು ನೋಡ್ಬೋದು. ಹಾಗೆಯೇ ಅವರ ಇಮೇಲ್ ಐ ಡಿ ಕೂಡ ಇದೆ, ಫೋನ್ ನಂಬರು ಕೂಡ ಇದೆ, ಅವ್ರ ಜೊತೆ ಕೂಡ ಮಾತನಾಡಿ ಆ ವಿಷಯವನ್ನು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅವರ ಸಾಧನೆಯ ಬಗ್ಗೆ ಅರಿವನ್ನು ಪಡ್ಕೊಳ್ಬೋದು. ಇದು ಭಾರತ ದೇಶಕ್ಕಾದರೆ, ಈ ಕರ್ನಾಟಕಕ್ಕಾದರೆ, ಇದು ಬೇರೆ ದೇಶದ ಎಲ್ಲ ಸಕ್ಸಸ್ಫುಲ್ ಎಂಟರ್ಪ್ರಿನರ್ಸ್ ಅಗ್ರಿಪ್ರಿನರ್ಸ್ ಏನಿದ್ದಾರೆ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಕೆಲಸ ಮಾಡಿ ಅವ್ರ ಸಾಧನೆಯನ್ನು ಮಾಡಿದಂಥ ಅಚೀವರ್ಸ್ಗಳು ತಮ್ಮ ಅನುಭವವನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ಸೊ ಇವೆಷ್ಟು ಕೂಡ ನಿಮಗೆ ಮಾಹಿತಿ, ಇವೆಲ್ಲ ಕೊಂಡಿಗಳು. ಇವೆ ಕೊಂಡಿಗಳನ್ನು ನೀವು ವಿಡಿಯೋದಲ್ಲಿ ನೋಡಬೇಕಾದ್ರೆ ಅದನ್ನು ಕರೆಕ್ಟಾಗಿ ಒಂದು ಅಕ್ಷರ ಹೆಚ್ಚು ಕಡಿಮೆ ಆದರೂ ಕೂಡ ನಿಮಗೆ ಸರಿಯಾದಂಥ ಮಾಹಿತಿ ಸಿಗದೇ ಇರೋ ಸಾಧ್ಯತೆ ಇರುತ್ತೆ. ಸೊ ವಿಡಿಯೋನ ಕೂಡಲೇ ಸ್ಟಾಪ್ ಮಾಡಿ, ನಿಮಗೆ ಮಾಹಿತಿ ಬೇಕು ಅಂತಂದರೆ ಈ ಪುಟವನ್ನು ಓಪನ್ ಮಾಡಿಕೊಂಡು ಬಂದು ಕೂಡಲೇ ಅದನ್ನು ಸ್ಟಾಪ್ ಮಾಡಿ, ಈ ಕೊನೆಯ ಸ್ಟೇಜ್ ಆದಮೇಲೆ ಸ್ಟಾಪ್ ಮಾಡಿ, ನಂತರ ಈ ಒಂದು ಏನು ಬೇಕು ಮಾಹಿತಿಯನ್ನು ನೀವು ಕಾಪಿ ಮಾಡಿಕೊಂಡು ನಂತರ ವೆಬ್ಸೈಟಲ್ಲಿ ಹುಡುಕಿದ್ರೆ ನಿಮಗೆ ಮಾಹಿತಿ ಸಿಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಒಂದು ಅಕ್ಷರ ವ್ಯತ್ಯಾಸ ಆದರೂ ಕೂಡ ನಿಮಗೆ ಸರಿಯಾದಂಥ ಮಾಹಿತಿಗಳು ಲಭ್ಯವಾಗದೇ ಇರ್ಬೋದು. ಅಂಥ ಸನ್ನಿವೇಶದಲ್ಲಿ ಧೃತಿಗೆಡಬೇಡಿ, ನಾನು ನಿಮ್ಮ ಸಹಾಯಕ್ಕೆ ಕೊಡ್ತೇನೆ. ಏನು ಮಾಡಬೇಕು ಅಂತಂದರೆ, ನಿಮ್ಮ ಜಿಮೇಲ್ ಅಕೌಂಟನ್ನು ಓಪನ್ ಮಾಡಿ
ಆನಂತರ ನಾನು ಈ ವಿಡಿಯೋ ಕೆಳಗಡೆ ಬರುವಂಥ ಈ ಸಬ್ಸ್ಕ್ರೈಬ್ ಅನ್ನುವಂಥ ಇದು ಕೆಂಪು ಬಟನ್ ಏನಿದೆ ಅದ್ರ ಮೇಲೆ ಒತ್ತಿ ಒತ್ತಿದ್ರೆ ನೀವು ಸಬ್ಸ್ಕ್ರೈಬ್ ಆಗ್ತೀರಾ. ಮೊದಲು ಹಿಟ್ ಈ ಬಟನನ್ನು ಒತ್ತಿ ಥಂಬ್ಸ್ ಅಪ್ ಇದನ್ನು ಮತ್ತು ಇವೆರಡನ್ನು ಒತ್ತಿದ ಮೇಲೆ ಈ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಇದೆ. ಆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಪ್ರಶ್ನೆಗಳು ಏನು ಅನ್ನೋದನ್ನು ನಿಖರವಾಗಿ ಬರೀರಿ. ಬರೆದು ಕೂಡಲೇ ನನಗೆ ತಲುಪಿದ ನಂತರ ನನಗೆ ಅದಕ್ಕೆ ಬೇಕಾದಂತಹ ಪೂರಕ ಮಾಹಿತಿಗಳನ್ನು ನಿಮಗೆ ಒದಗಿಸಿಕೊಡ್ತೇನೆ. ಸೊ ಆ ಒಂದು ಭರವಸೆಯನ್ನು ನಿಮಗೆ ನೀಡ್ತೇನೆ. ಸೊ ಇಷ್ಟು ಹೇಳ್ತಾ ಮುಂದಿನ ಇದಕ್ಕೆ ಹೋಗೋಣ. ಈ ಪುಟದಲ್ಲಿ ವಿಜ್ಞಾನದ ತೆಗೆದುಕೊಂಡ ಮೇಲೆ 10ನೇ ತರಗತಿಯಲ್ಲಿ ವಿಜ್ಞಾನ ತೆಗೆದುಕೊಂಡು ಪಿ ಸಿ ಎಂ ಬಿ ಅಥವಾ ಬಯಾಲಜಿ ಬಿಟ್ಟು ಬೇರೆ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡಿದ್ದರೆ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು, ಇದನ್ನು ತೆಗೆದುಕೊಂಡಿದ್ದರೆ ಅವರು ಮುಂದೆ ಏನು ಮಾಡ್ಬೋದು ಅನ್ನೋದನ್ನು ಹೇಳುವ. ಅದರಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಮುಖ್ಯವಾದಂತಹ ಒಂದು ಆಸಕ್ತಿದಾಯಕವಂಥ ವಿಷಯ ಅಂತಂದರೆ ಕೋರ್ಸ್ ಅಂತೇಳಿದ್ರೆ ಬಿ ಇ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಥವಾ ಬಿ ಟೆಕ್ ಅಂತಂದು ಕೂಡ ಕರೀತಾರೆ, ಬಿ ಇ ಅಥವಾ ಬಿ ಟೆಕ್. ಸೊ ಯಾವ ಸಂಸ್ಥೆಯಲ್ಲಿ ನೀವು ಓದ್ತೀರೋ ಅದರ ಮೇಲೆ ಈ ಡಿಗ್ರಿಯನ್ನು ನೀಡಲಾಗುತ್ತೆ. ಇದು 4 ವರ್ಷದ ಕೋರ್ಸ್ ಆಗಿರುತ್ತೆ. ಇದನ್ನು ಈ ಕಾಲೇಜುಗಳನ್ನು ಮತ್ತು ಕೋರ್ಸ್ಗಳನ್ನ ಆಯ್ಕೆ ಮಾಡೋದು ಹೇಗೆ ಅನ್ನೋದನ್ನು ಮುಂದಿನ ಪುಟದಲ್ಲೇ ತಿಳಿಸ್ತೇನೆ. ಅದಕ್ಕೆ ಮುನ್ನ ಇವರು ಏನಾಗ್ತಾರೆ ಅಂತಂದರೆ ಅವರ ಕರಿಯರ್ನಲ್ಲಿ ಅವರ ಜೀವನದಲ್ಲಿ ವೃತ್ತಿಯಲ್ಲಿ ಇಂಜಿನಿಯರ್ ಅಂತ ಹೇಳಿ ಗುರುತಿಸಿಕೊಳ್ತಾರೆ. ಅವ್ರನ್ನ ಇಂಜಿನಿಯರ್ ಅಂತ ಕರೆಯಲಾಗುತ್ತೆ. ಹಾಗಾದರೆ ಅವರು ಏನು ಮಾಡ್ತಾರೆ, ಅವರ ಕೆಲಸ ಏನು ಅಂತ ತಿಳ್ಕೊಳ್ಳೋಣ. ಅವ್ರು ಮಾಡುವಂಥ ಕೆಲಸ ಹೇಗಿರುತ್ತೆ ಅಂದರೆ, ಈಗ ನೋಡಿ ಒಂದು ವಸ್ತುವನ್ನು ತೆಗೆದುಕೊಳ್ಳಿ, ವಸ್ತು ಆಗ್ಬೋದು ಅಥವಾ ಒಂದು ಸ್ಥಿತಿ ಆಗ್ಬೋದು, ಸ್ಟೇಟಸ್ ಆಗ್ಬೋದು ಅಥವಾ ಒಂದು ಉಪಕರಣವೂ ಆಗಬಹುದು. ಇದು ತುಂಬ ಹಳೆಯದಾಗಿರುತ್ತೆ ಅಂದ್ಕೊಳ್ಳೋಣ, ಹಳೆಯದಾಗಿದೆ ಅಂದ್ಕೊಳ್ಳಿ. ಆ ಹಳೆಯದಾಗಿರುವಂಥ ಈ ಒಬೆರಾಯನ ಕಾಲದ ವಸ್ತು ಅಥವಾ ಪ್ರಕರಣ ಸಾರಿ ಉಪಕರಣ ಅಥವಾ ಸ್ಥಿತಿ ಇದೇನಾಗಿರುತ್ತೆ, ಸರಿಯಾಗಿ ಕೆಲಸ ಮಾಡ್ತಿರೋದಿಲ್ಲ. ಹಾಗೆಯೇ ಇದರ ನಿರ್ವಹಣೆ ವೆಚ್ಚ ಇದೆಯಲ್ಲ, ಮೇಂಟೆನೆನ್ಸ್ ಕಾಸ್ಟು, ಇದು ಕೂಡ ತುಂಬ ಜಾಸ್ತಿ ಆಗಿರುತ್ತೆ. ಇದನ್ನು ನಿರ್ವಹಿಸೋದೇ ಬಹಳ ಕಷ್ಟದಾಯಕವಾಗಿರುತ್ತೆ. ಅಂತಹ ಸನ್ನಿವೇಶದಲ್ಲಿ ಈ ಇಂಜಿನಿಯರ್ಗಳು ಏನು ಮಾಡ್ತಾರೆ ಅಂದರೆ, ಆ ವಸ್ತು ಆಗ್ಬೋದು ಅಥವಾ ಆ ಸ್ಟೇಟಸ್ ಸ್ಥಿತಿ ಆಗ್ಬೋದು ಅಥವಾ ಆ ಉಪಕರಣ ಆಗ್ಬೋದು, ಇನ್ಸ್ಟ್ರೂಮೆಂಟ್ ಆಗ್ಬೋದು, ಅದು ಯಾಕೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಅದರ ಸಮಸ್ಯೆ ಏನು, ಆ ಸಮಸ್ಯೆಗೆ ಕಾರಣಗಳೇನು, ಇದನ್ನು ಸರಿ ಮಾಡಬಹುದಾ, ಅದರ ಕಾರ್ಯಕ್ಷಮತೆ ಇದೆಯಲ್ಲ ಎಫಿಷಿಯನ್ಸಿ, ಅದನ್ನು ಹೆಚ್ಚಿಸಬಹುದಾ, ಹೆಚ್ಚಿಸಬಹುದಾದರೆ ಹೇಗೆ ಮಾಡಬಹುದು ಅದನ್ನು ಆಲೋಚಿಸಿ, ಮತ್ತು ಹಾಗೆಯೇ ಅದರ ಬೆಲೆ ಕಾಸ್ಟ್ ಇದೆಯಲ್ಲ ಅದನ್ನು ಕಡಿಮೆ ಮಾಡಬಹುದಾ, ಅದರ ಜೊತೆಗೆ ಅದರ ಇದಿದೆಯಲ್ಲ ಮೇಂಟೆನೆನ್ಸ್ ಕಾಸ್ಟ್, ಮೇಂಟೆನೆನ್ಸ್ ಅದರ ನಿರ್ವಹಣೆ ವೆಚ್ಚ, ಅದನ್ನು ಕೂಡ ಕಡಿಮೆ ಮಾಡಬಹುದಾ ಅಂತ ಆಲೋಚನೆ ಮಾಡಿ. ಆಲೋಚನೆ ಮಾಡಿದ ಜೊತೆಯಲ್ಲೇ ಮಾಡುವಾಗಲೇ ಇತರರೊಡನೆ, ತಜ್ಞರೊಡನೆ, ಇನ್ನೂ ಹೆಚ್ಚಿನ ಅನುಭವ ಇರೋರೊಡನೆ ಅದನ್ನು ಸಮಾಲೋಚಿಸಿ, ಅದನ್ನು ಉಪಯೋಗಿಸುವವರನ್ನು ಸಮಾಲೋಚಿಸಿ ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ. ಪರಿಹಾರವನ್ನು ಸೂಚಿಸುವಾಗ ಏನನ್ನು ಮಾಡ್ತಾರೆ ಅಂತಂದರೆ, ಇವೆಲ್ಲ ಅಂಶಗಳನ್ನು ಮನದಲ್ಲಿಟ್ಟುಕೊಂಡು ಪರಿಹಾರವನ್ನು ಸೂಚಿಸಿ, ಜೊತೆಗೆ ಶಿಸ್ತುಬದ್ಧ ನಿಯಮಾವಳಿಯನ್ನು, ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್ಸನ್ನು ಕೂಡ ಸೂಚಿಸ್ತಾರೆ. ಇದನ್ನು ಕರೆಕ್ಟಾಗಿ ನಿರ್ವಹಿಸೋದು ಹೇಗೆ ಅಂತ ಸೂಚಿಸಿ ಅದನ್ನು ನಿರ್ವಹಿಸೋದ್ರಲ್ಲಿ ಕೂಡ ಅವರು ತೊಡಗಿಸಿಕೊಳ್ತಾರೆ. ಇದು ಇಂಜಿನಿಯರ್ ಮಾಡುವಂತಹ ಕೆಲಸ. ಈ ಇಂಜಿನಿಯರು ಕಾರ್ಯ ಹೇಗಿರುತ್ತಪ್ಪ ಅಂತಂದರೆ, ಸಾಮಾನ್ಯವಾಗಿ ಹೊಸತನವನ್ನು ಹುಡುಕ್ಕೊಳ್ತಾನೆ, ಹೊಸತನಕ್ಕೆ ಒಗ್ಗಿಕೊಳ್ಳುವ ಕೆಲಸ ಆಗಿರುತ್ತೆ. ಇದು ಮೋರ್ ಆಫ್ ಇನ್ನೋವೇಟಿವ್ ನೇಚರ್ ಆಗ್ತದೆ. ಹಾಗೆ ಜೊತೆ ಜೊತೆಯಲ್ಲಿ ನಿರ್ವಹಣೆಯನ್ನು ಕೂಡ ಇದರ ಈ ಇಂಜಿನಿಯರ್ಸ್ ಮಾಡಿರ್ತಾರೆ. ಇದು ಅವರ ಒಟ್ಟಾರೆಯ ಕೆಲಸವಾಗಿರುತ್ತೆ. ಸಾಮಾನ್ಯವಾಗಿ ಇವರೆಲ್ಲರೂ ಕೂಡ ಹೊಸತನಕ್ಕೆ ಯಾವಾಗಲೂ ಕೂಡ ಅಪಹಾಪಿಸ್ತಿರ್ತಾರೆ. ಇದು ಈ ಇಂಜಿನಿಯರ್ನ ಕೆಲಸವಾಗಿರುತ್ತೆ. ಹಾಗಾಗಿಯೇ ಎಲ್ಲ ವಿದ್ಯಾರ್ಥಿಗಳು ಕೂಡ ಬಿ ಇ ಮಾಡಲಿಕ್ಕಾಗಿ, ಬಿ ಟೆಕ್ ಮಾಡೋದಕ್ಕಾಗಿ ಹಾತೊರಿತಾರೆ. ಆದರೆ ಸದ್ಯದ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಎಲ್ಲರೂ ಹಾತೊರಿತಾರೆ. ಆದರೆ ಆತೊರಿಕೆ ಮತ್ತು ಆತುರತೆ ಅವರು ಈ ಕೋರ್ಸ್ ಮಾಡುವಾಗ ಇಲ್ಲದೇ ಇರೋದು ಸ್ವಲ್ಪ ನಿರಾಶಾದಾಯಕವಾದಂಥ ಸಂಗತಿ ಅಂತ ಹೇಳೋದಕ್ಕೆ ಬೇಸರ ಕೂಡ ಆಗುತ್ತೆ. ಏನೇ ಆಗಲಿ, ಇದು ಉತ್ತಮವಾದಂಥ ಕೋರ್ಸ್ ಅಂತ ಹೇಳೋದಕ್ಕೆ ನನಗಂತೂ ಹೆಮ್ಮೆ ಉಂಟು. ಈ ಇಂಜಿನಿಯರ್ಸ್ಗಳು ಆರಂಭದಲ್ಲಿ 2-10 ಲಕ್ಷಗಳನ್ನು ಪಡೆಯಬಹುದು ಸ್ಯಾಲರಿಯಾಗಿ, ವರ್ಷಕ್ಕೆ ಸಂಬಳವಾಗಿ ಎಷ್ಟನ್ನು ಪಡೆಯಬಹುದು. ಈಗೇನು ಇಲ್ಲೂ ಕೂಡ ಯಾವುದು ಕೋರ್ಸನ್ನು ಆಯ್ಕೆ ಮಾಡಿಕೊಳ್ತಾರೆ, ಯಾವ ಸಂಸ್ಥೆಯಿಂದ ಬಂದಿದ್ದಾರೆ ಅನ್ನೋದು ಮೂಲವಾಗಿ ಅದರ ಆಧಾರದ ಮೇಲೆ ಸಂಬಳ ನಿರ್ಧಾರ ಆಗುತ್ತೆ. ಮುಂದಿನ ಕೋರ್ಸ್ ಏನಿದೆ, ಇದು ತುಂಬ ಮುಖ್ಯವಾದಂತಹ ಕೋರ್ಸು, ನನಗೆ ತುಂಬ ಇಷ್ಟವಾದಂತಹ ಕೋರ್ಸು. ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಕೋಲ್ಕತ್ತಾದಲ್ಲಿ ಈ ಕೋರ್ಸನ್ನು ಕೊಡ್ತಾರೆ, ಇದೆ ಲಭ್ಯವಿದೆ. ಇದು ಬ್ಯಾಚುಲರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆನರ್ಸ್ ಡಿಗ್ರಿ, ಇದು ಬ್ಯಾಚುಲರ್ ಆಫ್ ಆನರ್ಸ್ ಡಿಗ್ರಿ. ಈ ಡಿಗ್ರಿ ಮಾಡಿದಂಥ ವಿದ್ಯಾರ್ಥಿಗಳು ಡೇಟಾ ಸೈಂಟಿಸ್ಟ್ಗಳಾಗ್ತಾರೆ ಅಥವಾ ಸ್ಟ್ಯಾಟಿಸ್ಟಿಷಿಯನ್ ಆಗ್ತಾರೆ. ಮುಖ್ಯವಾಗಿ ಡೇಟಾ ಅನಾಲಿಸ್ಟ್ ಆಗ್ಬೋದು, ಬಿಸ್ನೆಸ್ ಅನಾಲಿಸ್ಟ್ ಆಗ್ಬೋದು. ಈ ಅದು ಇವೆಲ್ಲವೂ ಕೂಡ ಅವರ ಕರಿಯರ್ನ ಪಥಗಳು ಇವೆಲ್ಲವೂ ಕೂಡ. ಇವರು ಮಾಡೋದೇನಪ್ಪ ಅಂತಂದರೆ, ಈಗ ಅವರು ಕಲೆಕ್ಷನ್ ಆಫ್ ಆ್ಯಂಡ್ ಪ್ರೆಸೆಂಟೇಷನ್ ಆಫ್ ಡೇಟಾ, ಏನು ನ್ಯೂಮರಿಕಲ್ ಡೇಟಾವನ್ನು, ಇವಾಗ ಯಾವುದೋ ಒಬ್ಬ ವ್ಯಕ್ತಿಯ
ಮಾಹಿತಿಗಳನ್ನು ಕಲೆ ಹಾಕ್ತಾರೆ ಅವರು. ಯಾವ ರೀತಿಯ ಮಾಹಿತಿಗಳು ಅಂತಂದರೆ, ಈಗ ಈ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಆ ಜನಸಂಖ್ಯೆ ನಂಬರ್ ಎಷ್ಟು, ಗಂಡಸರೆಷ್ಟು ಹೆಂಗಸರೆಷ್ಟು, ಅವರು ಯಾವ ಜಾತಿ ಕುಲಗಳಿಗೆ ಸೇರಿದಂಥವರು ಇವೆಲ್ಲ, ಮತ್ತು ಅವರಲ್ಲಿ ಯಾರ್ಯಾರು ಹೆಚ್ಚು ಜನ, ಡಾಕ್ಟರ್ಸ್ಗಳು ಎಷ್ಟು ಜನ ಇದ್ದಾರೆ, ಇಂಜಿನಿಯರ್ಸ್ ಎಷ್ಟು ಜನ ಇದ್ದಾರೆ, ಇವೆಲ್ಲವನ್ನು ಕಲೆ ಹಾಕಿ ಅವೆಲ್ಲವನ್ನು ಅನಲೈಸ್ ಮಾಡ್ತಾರೆ. ಕಲೆ ಹಾಕಿದ ನಂತರ ಯಾರು ಹೆಚ್ಚು ಡಾಕ್ಟ್ರು ಯಾವ ಗುಂಪಿನಿಂದ ಬಂದಿದ್ದಾರೆ, ಯಾರು ಹೆಚ್ಚು ಇಂಜಿನಿಯರ್ಸು ಯಾವ ಗುಂಪಿನಿಂದ ಬಂದಿದ್ದಾರೆ, ಅದು ಜಾತಿ ಆಗ್ಬೋದು, ಗಂಡಸಾಗ್ಬೋದು, ಹೆಂಗಸಾಗ್ಬೋದು, ಆ ಆಧಾರದ ಮೇಲೆ ಅದನ್ನು ಪ್ರೋಸೆಸ್ ಮಾಡಿ ಅದಕ್ಕೆ ಸೂಕ್ತ ಪರಿಹಾರಗಳೇ. ಹಾಗಾದರೆ ಇಲ್ಲಿ ಗಂಡಸರುಗಳು ಕಡಿಮೆ ಇದ್ದರೆ, ಒಂದು ಪಂಗಡದಲ್ಲಿ ಕಡಿಮೆ ಇತ್ತು ಅಂದರೆ ಅದಕ್ಕೆ ಕಾರಣಗಳೇನು, ಸೋಷಿಯೋ ಎಕನಾಮಿಕಲ್ ಕಂಡೀಷನ್ಸ್ ಇರ್ಬೋದು ಅಥವಾ ಬೇರೆ ಯಾವುದೋ ಕಾರಣಗಳಿರ್ಬೋದು, ಅದೆಲ್ಲವನ್ನು ಕೂಡ ಸೂಕ್ಷ್ಮ ಡೇಟಾ ಸೈಂಟಿಸ್ಟ್ ಇವರಾಗಿರ್ತಾರೆ. ಇದು ಇವರ ಮುಖ್ಯ ಕಾರ್ಯ. ಈ ಡೇಟಾವನ್ನು ಮಾರ್ಕೆಟಿಂಗ್ ಬಗ್ಗೆ ಆಗಬಹುದು, ಅಥವಾ ಎಕನಾಮಿಕ್ಸ್ ಬಗ್ಗೆ ಕೂಡ ಅವರು ಡೇಟಾವನ್ನು ಕಲೆಕ್ಟ್ ಮಾಡ್ಕೋಬಹುದು, ಅಥವಾ ಮಾಹಿತಿ ಸ್ಪೋರ್ಟ್ಸ್ ಪರ್ಸನ್ಸನ್ನು ಅಚೀವ್ಮೆಂಟ್ಸ್ಗಳ ಬಗ್ಗೆ ಕೂಡ ಆಗಿರ್ಬೋದು, ಯಾವ ದೇಶರು ಹೆಚ್ಚು ಪದಕಗಳನ್ನು ಪಡೆದಿದ್ದಾರೆ, ಆ ಪದಕ ಪಡೆದಿದ್ದಕ್ಕೆ ಏನು ಕಾರಣಗಳೇನು ಅನ್ನೋದನ್ನು ಕೂಡ ಅವರು ಹಿಂದೆ ಹುಡುಕಿ ಅದಕ್ಕೆ ಪರಿಹಾರವನ್ನು ಸೂಚಿಸುವಂತಹ ಅನಲಿಸ್ಟ್ಗಳಾಗಿರ್ತಾರೆ. ಹಾಗಾಗಿ ಇವರ ಕಾರ್ಯ ಬಹಳವಾಗಿ ಇಂದಿನ ಪರಿಸ್ಥಿತಿಯಲ್ಲಿ ಮುಖ್ಯವಾಗಿ ಬೇಕಾಗಿದೆ. ಈಗ ಡೇಟಾ ಸೈಂಟಿಸ್ಟ್ಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ಕೆ ಧುಮುಕ್ತಾ ಇದ್ದಾರೆ. ಇವರ ಸಹಾಯವನ್ನು, ಇವರ ನೆರವನ್ನು, ಇವರ ಅನುಭವವನ್ನು ಈಗಿನ ರಾಜಕಾರಣಿಗಳು ಕೂಡ ಪಡ್ಕೊಳ್ತಿದ್ದಾರೆ. ಅವರ ತಮ್ಮ ಗೆಲುವನ್ನು ಸಾಧಿಸೋದಕ್ಕೆ ಈ ಡೇಟಾ ಸೈಂಟಿಸ್ಟ್ಗಳ ಸಹಕಾರವನ್ನು ಪಡ್ಕೊಂಡು ಅವರ ಕಾರ್ಯಕ್ಷೇತ್ರದಲ್ಲಿ, ಅವರ ಕಾನ್ಸ್ಟಿಟ್ಯೂಯೆನ್ಸ್ನಲ್ಲಿ ಎಷ್ಟು ಜನ ಗಂಡಸರು ಹೆಂಗಸರು, ಮತ್ತು ಯಾವ್ಯಾವ ಜಾತಿಯವರಿದ್ದಾರೆ, ಅವರು ಯಾರ್ಯಾರಿಗೆ ಓಟ್ ಹಾಕ್ತಾ ಇದ್ದಾರೆ, ಯಾರಿಗೆ ಓಟ್ ಹಾಕಬಹುದು, ಇದುವರೆಗೆ ಏನು ಮಾಡಿದ್ದಾರೆ, ಯಾರ್ಯಾರು ಗೆದ್ದಿದ್ದಾರೆ, ಮತ್ತು ಅವರ ಆಲೋಚನೆಗಳೇನು, ಎಲ್ಲವನ್ನು ಕೂಡ ಸಂಸ್ಕರಿಸಿ ಆ ಸಂಸ್ಕರಿಸಿದ ಡೇಟಾದ ಮುಖೇನ ಅವರು ತಮ್ಮ ಗೆಲುವಿಗೆ ಬೇಕಾದಂಥ ಸ್ಟ್ರಾಟಜೀಸ್ಗಳನ್ನು ಡೆವಲಪ್ ಮಾಡೋದಕ್ಕೆ ಡೇಟಾ ಸೈಂಟಿಸ್ಟ್ಗಳು ಸಹಕಾರವನ್ನು ಕೊಡ್ತಾರೆ. ಇದು ಈಗಾಗಲೇ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಈ ಡೇಟಾ ಸೈಂಟಿಸ್ಟ್ಗಳ ಸಹಕಾರವನ್ನು ಪಡ್ಕೊಂಡಿದ್ದಾರೆ. ಇವರು 3 ರಿಂದ 10 ಲಕ್ಷ ಸಂಬಳವನ್ನು ನಿರೀಕ್ಷೆ ಮಾಡ್ಬೋದು. ಮುಖ್ಯವಾಗಿ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ನಿಂದ ಬಂದಂತಹ ಬ್ಯಾಚುಲರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ವಿದ್ಯಾರ್ಥಿಗಳು ಹೆಚ್ಚಿನ ಸಂಬಳವನ್ನು ನಿರೀಕ್ಷೆ ಮಾಡ್ಬೋದು. ಕೆಲವೊಂದು ಸಂದರ್ಭದಲ್ಲಿ 8 ರಿಂದ 30 ಲಕ್ಷ ಸಂಬಳವನ್ನು ಕೂಡ ಪಡ್ಕೊಳ್ಳುವ ಸಾಧ್ಯತೆಗಳು ಉಂಟು. ಮುಂದೆ ಬ್ಯಾಚುಲರ್ ಆಫ್ ಮ್ಯಾಥಮೆಟಿಕ್ಸ್, ಇದು ಅಗೇನ್ ಇದೇ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಬೆಂಗಳೂರಿನಲ್ಲಿರುವಂತಹ ಈ ಸಂಸ್ಥೆಯಲ್ಲಿ ಈ ಡಿಗ್ರಿಯನ್ನು, ಹಾನರ್ಸ್ ಡಿಗ್ರಿಯನ್ನು ಕೊಡಲಾಗುತ್ತೆ. ಯಾವ ವಿದ್ಯಾರ್ಥಿಗಳಿಗೆ ಗಣಿತದ ಮೇಲೆ ಹೆಚ್ಚು ಆಸಕ್ತಿ ಇರುತ್ತದೆ, ಅದರಲ್ಲಿ ಒಂದು ಸಾಧನೆ ಮಾಡಬೇಕು ಅಂತ ಆಸಕ್ತಿ ಇರ್ತದೋ ಅವರು ಈ ಕೋರ್ಸನ್ನು ಪಡ್ಕೊಳ್ಬೋದು. ಯಾಕಂದರೆ ಇಲ್ಲಿ ಒಳ್ಳೆಯ ಉತ್ತಮವಾದಂತಹ ಫೆಸಿಲಿಟೀಸ್ಗಳು, ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿರೋದ್ರಿಂದ, ಅಲ್ಲಿಯ ಕೋಚಿಂಗು ಕೂಡ ಬಹಳ ಉತ್ತಮವಾಗಿರೋದ್ರಿಂದ ಈ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟು ನಮಗೆ ಮ್ಯಾಥಮೆಟಿಕ್ಸ್ನಲ್ಲಿ ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳಿಗೆ ಉತ್ತಮ ವೇದಿಕೆಯಾಗುತ್ತೆ. ಇದು ಬ್ಯಾಚುಲರ್ ಆಫ್ ಮ್ಯಾಥಮೆಟಿಕ್ಸ್ ಹಾನರ್ಸ್ ಕೋರ್ಸು, ಅದಾದಮೇಲೆ ಮಾಸ್ಟರ್ ಡಿಗ್ರೀಸ್ ಇನ್ ಮ್ಯಾಥಮೆಟಿಕ್ಸ್ ಕೂಡ ಮಾಡ್ಬೋದು. ಇವರು ಹೆಚ್ಚಿನ ಅಂಶ ಸೈಂಟಿಸ್ಟ್ಗಳಾಗ್ತಾರೆ ಅಥವಾ ಪ್ರೊಫೆಸರ್ ಆಗ್ತಾರೆ, ಅದು ಅವರ ವೃತ್ತಿಯಾಗಿ ನೀವು ಆಯ್ಕೆ ಮಾಡ್ಕೊಳ್ತಾರೆ. ಯಾಕೆಂತಂದರೆ ಅವರ ಆಸಕ್ತಿ ವಹಿಸಿ ಮ್ಯಾಥಮೆಟಿಕ್ಸ್ ಕೋರ್ಸನ್ನು ತೆಗೆದುಕೊಂಡಿರ್ತಾರೆ. ಇವರು ಸಂಶೋಧನೆಯಲ್ಲಿ ತೊಡಗಿಸ್ಕೋಬೋದು ಅಥವಾ ಅಧ್ಯಾಪನದಲ್ಲೂ ಕೂಡ ತೊಡಗಿಸ್ಕೊಳ್ಬೋದು. ತೊಡಗಿಸ್ಕೊಂಡು ಹೆಚ್ಚು ಹೆಚ್ಚು ಮ್ಯಾಥಮೆಟಿಕಲ್ ಮಾಡ್ಯೂಲ್ಸ್ಗಳನ್ನು ಡೆವಲಪ್ ಮಾಡ್ಬೋದು. ಆ ಡೇಟಾಸ್ಗಳನ್ನು ಉಪಯೋಗಿಸ್ಕೊಂಡು ಈ ಸೈಂಟಿಸ್ಟ್ಗಳ ರೀತಿಯಲ್ಲೇ, ಸ್ಟ್ಯಾಟಿಸ್ಟಿಕ್ಸ್ ರೀತಿಯಲ್ಲೇ ಇವರು ಕೂಡ ಆ ಡೇಟಾನ ಉಪಯೋಗಿಸ್ಕೊಂಡು ಹೆಚ್ಚು ಹೆಚ್ಚು ಮಾಡೆಲ್ಗಳನ್ನು, ಮ್ಯಾಥಮೆಟಿಕಲ್ ಮಾಡೆಲ್ಗಳನ್ನು ಡೆವಲಪ್ ಮಾಡೋದರಲ್ಲಿ ಸಹಕಾರಿಯಾಗಿ ನಮ್ಮ ಜೀವನ ಉತ್ತಮವಾಗೋದಕ್ಕೆ ಈ ಎಲ್ಲ ಇಂಜಿನಿಯರ್ಸ್ಗಳು, ಸ್ಟ್ಯಾಟಿಸ್ಟಿಷಿಯನ್ಸು, ಮ್ಯಾಥಮೆಟಿಷಿಯನ್ಸು ಸಹಕಾರವನ್ನು ನೀಡುತ್ತಿದ್ದಾರೆ ಅಂತ ಹೇಳೋದು ಒಂದು ಹೆಮ್ಮೆಯ ಸಂಗತಿ. ಹೌದು, ಸಂಬಳ ಇವರಿಗೆ 12 ರಿಂದ 15 ಲಕ್ಷ ಇರಬಹುದು ಒಂದು ಅಂದಾಜಿನ ಪ್ರಕಾರ. ಇವಿಷ್ಟು ಈ ಉತ್ತಮವಾದಂಥ ಕೋರ್ಸನ ಮಾಹಿತಿ. ಹಾಗಾದರೆ ಇಂಜಿನಿಯರಿಂಗ್ ಕೋರ್ಸಿಗೆ ಆಯ್ಕೆಗಳನ್ನು ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ತಿಳಿದುಕೊಳ್ಳೋದಕ್ಕೆ ನಾನು ಮೊದಲೇ ಸೂಚಿಸಿದ ಹಾಗೆ ಇಂಜಿನಿಯರ್ಸ್ಗಳ ಕಾರ್ಯದ ಬಗ್ಗೆ ನಾನು ಹೇಳಿದೆ. ಇಂಜಿನಿಯರ್ಸ್ ಏನನ್ನು ಮಾಡ್ತಾರೆ, ಒಂದು ಸಮಸ್ಯೆಯನ್ನು ತೆಗೆದುಕೊಂಡು ಆ ಸಮಸ್ಯೆಗೆ ಕಾರಣ ಏನು, ಅದು ಔಟ್ಡೇಟೆಡ್ ಆಗಿದ್ದರೆ, ಆ ಕಾಸ್ಟ್ ಜಾಸ್ತಿ ಇತ್ತು ಅಂತಂದರೆ ಅದನ್ನು ಆಲೋಚನೆ ಮಾಡಿ ಅದಕ್ಕೆ ಪರಿಹಾರಗಳನ್ನು ಹುಡುಕಿ ಇಂಜಿನಿಯರ್ಸ್ಗಳು ಹೊಸ ವಸ್ತುವನ್ನು ಸೃಷ್ಟಿಸ್ತಾರೆ. ಆ ಸೃಷ್ಟಿಸಿದಂಥ ವಸ್ತು ಕಾಸ್ಟ್ ಕಡಿಮೆ ಇರ್ತದೆ ಮತ್ತು ವಿನೂತನವಾಗಿರ್ತದೆ, ಹಾಗೆಯೇ ಇದು ಫಾಸ್ಟ್ ಪೇಸ್ಡ್ ಆಗಿರ್ತದೆ, ಅತಿ ಹೆಚ್ಚು ಕ್ಷಮತೆಯನ್ನು ತೋರಿಸುತ್ತೆ, ಬಹಳ ಬೇಗ ನಾವು ಎಕ್ಸಿಕ್ಯೂಷನ್ ಆಫ್ ದ ವರ್ಕ್ ಇದೆಯಲ್ಲ ಅದನ್ನು ಇದು ಹೆಚ್ಚು ಬೇಗ ಮಾಡ್ತದೆ. ಆ ಕಾರ್ಯದಲ್ಲಿ ಇಂಜಿನಿಯರಿನ ಪಾತ್ರ ಬಹಳ ಮುಖ್ಯವಾಗುತ್ತೆ. ಹಾಗಾದರೆ ಆ ಇಂಜಿನಿಯರ್ ಕಲಿಯಬೇಕಾದಂಥ ಸಂಸ್ಥೆ ತೆಗೆದಿರಬೇಕು, ಯಾವ ರೀತಿ ಅದನ್ನು ಆಯ್ಕೆ ಮಾಡ್ಕೋಬೇಕು. ಯಾಕಂದರೆ ನಾವೊಬ್ಬ ಶ್ರೇಷ್ಠ ವ್ಯಕ್ತಿ ಆಗಬೇಕಂತಂದರೆ ನನ್ನ ಸುತ್ತಲ ಪರಿಸರ ತುಂಬ ಚೆನ್ನಾಗಿರಬೇಕು. ಅದನ್ನು ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು
ಮಾನವ ಸಂಪನ್ಮೂಲ ಇಲಾಖೆಯ ಭಾರತ ಸರ್ಕಾರದವರು ಒಂದು ರ್ಯಾಂಕಿಂಗ್ ಫಾರ್ಮೆಟನ್ನು ಬಳಸಿದ್ದಾರೆ, ಅದನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಂತ ಕರೀತಾರೆ, ಅದನ್ನು ಎನ್ಐಆರ್ ಆಫ್ ರ್ಯಾಂಕಿಂಗ್ ಅಂತೇಳಿ. ಅದು ಈ ಒಂದು ಕೊಂಡಿನಲ್ಲಿ, ಅಂತರ್ಜಾಲದ ಕೊಂಡಿನಲ್ಲಿ, ವೆಬ್ ಕೊಂಡಿನಲ್ಲಿ ಸಿಗುತ್ತೆ, ಅದರ ಡೀಟೇಲ್ಸ್ ಇದರಲ್ಲಿ ಸಿಗುತ್ತೆ, ಡಾಕ್ಯುಮೆಂಟ್ಸ್ ಎಲ್ಲ ಇದರಲ್ಲಿ ಸಿಗುತ್ತೆ. ಇದರ ಆಧಾರದ ಮೇಲೆ ಹಾಗಾದರೆ ಇದು ಸಿಗುತ್ತೆ ಅಂತಂದರೆ ಅದಕ್ಕೆ ಏನು ಬೇಸಸ್ಸು, ಅದು ಯಾವ ಆಧಾರದಲ್ಲಿ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಇದು ಈ ಎನ್ ಐ ಆರ್ ಎಫ್ ರ್ಯಾಂಕಿಂಗ್ಗಳನ್ನು ಮಾಡುವಾಗ ಅವರು ಪ್ರತಿ ಒಂದು ಸಂಸ್ಥೆಯಲ್ಲಿ ಕೆಲವೊಂದು ಮಾಹಿತಿಗಳನ್ನು, ಪೂರಕ ಮಾಹಿತಿಗಳನ್ನು ಪಡ್ಕೊಳ್ತಾರೆ. ಅದು ಏನಪ್ಪ ಅಂತಂದರೆ, ಮೊದಲನೆಯದಾಗಿ ಇದರ ಐದು ಘಟ್ಟದಲ್ಲಿ ಮಾಡ್ತಾರೆ, ಐದು ಪ್ರಮುಖ ಅಂಶಗಳನ್ನು ಇದರಲ್ಲಿ ಇಟ್ಕೊಂಡಿದ್ದಾರೆ. ಮೊದಲನೆಯದು ಟೀಚಿಂಗ್ ಲರ್ನಿಂಗ್ ಆ್ಯಂಡ್ ರಿಸೋರ್ಸಸ್, ಅಂದರೆ ಅಲ್ಲಿ ಟೀಚಿಂಗ್ ಹೇಗಿದೆ, ಅಲ್ಲಿ ಕಲಿಯುವ ಕಲಿಕೆ ಹೇಗಿದೆ, ಹಾಗೆ ಅಲ್ಲಿ ಸಂಪನ್ಮೂಲಗಳು ಹೇಗಿದ್ದಾವೆ. ಅದರ ಆಧಾರದ ಮೇಲೆ ಇದರಲ್ಲಿ ಯಾವುದ್ಯಾವುದು ಅಂತ ವಿವಿಧ ಸಬ್ಸೆಕ್ಟ್ಗಳಿದ್ದಾವೆ, ವಿವಿಧ ಅಂಗಗಳಿದ್ದಾವೆ ಇದರಲ್ಲಿ. ಮೊದಲನೇದಾಗಿ ಸ್ಟೂಡೆಂಟ್ ಎಷ್ಟು ಜನ ಇದ್ದಾರೆ, ಎಷ್ಟು ಸ್ಟ್ರೆಂತ್ ಏನಿದೆ, ಅದರಲ್ಲಿ ಡಾಕ್ಟ್ರಲ್ ಸ್ಟೂಡೆಂಟ್ಸ್ ಇದ್ದಾರಾ ಈ ಸಂಸ್ಥೆಯಲ್ಲಿ, ಪಿ ಎಚ್ ಡಿ ಮಾಡಲಿಕ್ಕೆ ಅವಕಾಶ ಇದೆಯಾ. ಹಾಗಾದರೆ ನಂತರ ಫ್ಯಾಕಲ್ಟಿ ಮತ್ತು ಸ್ಟೂಡೆಂಟ್ ರೇಷ್ಯೋಸ್ ಎಷ್ಟಿದೆ, ಫ್ಯಾಕಲ್ಟಿ ಮತ್ತು ಸ್ಟೂಡೆಂಟ್ ರೇಷ್ಯೋಸ್ ಎಷ್ಟಿದೆ. ಇವಾಗ ಒಬ್ಬ ಮೇಷ್ಟ್ರಿಗೆ 100 ಜನ ಹುಡುಗರುಗಳಿದ್ದಾರೆ ಅಥವಾ 15 ಜನ ಹುಡುಗರುಗಳಿದ್ದಾರೆ, ಅದು ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಒಬ್ಬ ಮೇಷ್ಟ್ರಿಗೆ ಕಡಿಮೆ ಜನ ಹುಡುಗರಿದ್ದರೆ ಹೆಚ್ಚು ಫೋಕಸ್ ಮಾಡಲಿಕ್ಕೆ ಅವಕಾಶಗಳಿರುತ್ತೆ, ಅದನ್ನು ಕೂಡ ನೋಡ್ತಾರೆ. ಅದಾದ ಮೇಲೆ ಅದರಲ್ಲೂ ಪರ್ಮನೆಂಟ್ ಮೇಷ್ಟ್ರುಗಳು ಎಷ್ಟಿದ್ದಾರೆ, ಅದು ಬಹಳ ಮುಖ್ಯ. ಸುಮ್ಮನೆ ಮೇಷ್ಟ್ರುಗಳೇನೇ ಇರ್ತದೆ, ಇವತ್ತಿದ್ದು ನಾಳೆ ಬಂದು ನಾಳೆ ಹೋಗುವಂಥ ಮೇಷ್ಟ್ರುಗಳು ಇರಬಾರ್ದು, ಪರ್ಮನೆಂಟ್ ಮೇಷ್ಟ್ರುಗಳು ಎಷ್ಟು ಜನ ಇದ್ದಾರೆ. ಅದರ ಜೊತೆಗೆ ಫ್ಯಾಕಲ್ಟೀಸಲ್ಲಿ ಎಷ್ಟು ಜನ ಪಿ ಎಚ್ ಡಿ ಪಡ್ಕೊಂಡಿದ್ದಾರೆ, ಡಾಕ್ಟ್ರೇಟ್ ಅಂದರೆ ಹೆಚ್ಚು ಜ್ಞಾನವನ್ನು ಪಡ್ಕೊಂಡಿದ್ದಾರೆ, ಅವರನ್ನ ಸಂಖ್ಯೆ ಎಷ್ಟಿದೆ. ಆಮೇಲೆ ಫೈನಾನ್ಷಿಯಲ್ ರಿಸೋರ್ಸಸ್ ಏನಿದೆ, ಹಣಕಾಸಿನ ಮೂಲಗಳು ಯಾವುದ್ಯಾವುದು, ಅದನ್ನು ಹೇಗೆ ಉಪಯೋಗಿಸ್ತಾರೆ. ಮೂಲವೇನೋ ಅಕೌಂಟ್ಸಲ್ಲಿ ತೋರಿಸ್ಬೋದು, ನಮ್ಮಲ್ಲಿ 100 ಕೋಟಿ ಇದೆ ಅಂತೇಳಿ, ಅದನ್ನು ಉಪಯೋಗಿಸ್ಲಿಲ್ಲ ಅಂದರೆ ಏನು ಪ್ರಯೋಜನ. ಅದರ ಯುಟಿಲೈಸೇಷನ್ ಇಯರ್ ಟು ಇಯರ್ ಯುಟಿಲೈಸೇಷನ್ ಹೇಗಿದೆ, ಮೂಲ ಹಣಕಾಸಿನ ಮೂಲ ಮತ್ತು ಆ ಸಂಪನ್ಮೂಲ ಅದರ ಜೊತೆಗೆ ಅದರ ಯುಟಿಲೈಸೇಷನ್, ಇದು ಮೊದಲನೇ ಭಾಗ. ಆದರೆ ಎರಡನೇ ಭಾಗ ರಿಸರ್ಚ್ ಪ್ರಾಕ್ಟೀಸಸ್, ಯಾವುದು ಸಂಶೋಧನೆಗಳು ಹೇಗಿದೆ, ಅದರಲ್ಲಿ ಪಬ್ಲಿಕೇಷನ್ಸ್ ಎಷ್ಟಿದೆ, ಆ ಪಬ್ಲಿಕೇಷನ್ ಒಳ್ಳೊಳ್ಳೆ ಕ್ವಾಲಿಟಿ ಪಬ್ಲಿಕೇಷನ್, ಸುಮ್ಮನೆ ಯಾವುದೋ ಒಂದು ಸಿಕ್ಕಿದ ಜರ್ನಲಲ್ಲಿ ಪಬ್ಲಿಷ್ ಮಾಡೋದಲ್ಲ, ಒಳ್ಳೆ ಪಬ್ಲಿಕೇಷನ್ಸ್ ಎಷ್ಟಿದೆ. ಆಮೇಲೆ ಪೇಟೆಂಟ್ಸ್ಗಳನ್ನು ಎಷ್ಟು ಅವರು ಫೈಲ್ ಮಾಡಿದ್ದಾರೆ, ಫೈಲ್ ಮಾಡಿರೋದು ಎಷ್ಟು, ಪಬ್ಲಿಷ್ ಆಗಿರೋದು ಎಷ್ಟು, ಹಾಗೆಯೇ ಪ್ರಾಜೆಕ್ಟ್ಸ್ಗಳು ಯಾವ್ದಾವುದು, ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಯಾವ್ದಾವುದು. ನೀವು ಇವಾಗ ಬಯಾಲಜಿನಲ್ಲಿ 2ನೇ ವರ್ಷದ ಬಯಾಲಜಿ ಸಬ್ಜೆಕ್ಟ್ನಲ್ಲಿ ಒಂದು ಓದಿರ್ತೀರಿ, ಏನು ಪ್ರಾಜೆಕ್ಟ್ಸ್, ಯಾವುದೋ ಒಂದು ಪ್ರಾಜೆಕ್ಟ್ಸನ್ನು ನೀವು ಓದಿರ್ತೀರಿ, ಡೂ ಏನು ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ಸ್. ಅದರಲ್ಲಿ ಬೆಂಗಳೂರಿನ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಸಹಕಾರದಿಂದ ಪ್ಲಾಸ್ಟಿಕ್ ವೇಸ್ಟನ್ನು ಉಪಯೋಗಿಸಿಕೊಂಡು ರಸ್ತೆಗೆ ಡಾಂಬರ್ ಹಾಕಿದ್ವಿ, ಹಾಕಿದಾಗ 3 ಪಟ್ಟು ಜಾಸ್ತಿ ಆಯಿತು ಅಂತೇಳಿ, ಅದನ್ನು ಮಾಡಿದವನು ನಾನೇ ಅಂತ ಹೇಳ್ಕೊಳ್ಳೋಕ್ಕೆ ನನಗೂ ಕೂಡ ಹೆಮ್ಮೆ ಆಗುತ್ತೆ. ಆ ರೀತಿಯಾದಂಥ ಪ್ರಾಜೆಕ್ಟ್ಸನ್ನು ಎಷ್ಟು ಮಾಡಿರ್ತಾರೆ, ಸೊ ಅದನ್ನು ತಿಳಿಸಲಾಗುತ್ತೆ. ಈ ಪ್ರಾಜೆಕ್ಟ್ಸನ್ನು ಬೆಂಗಳೂರಿನ ಕೆ ಕೆ ವೇಸ್ಟ್ ಮ್ಯಾನೇಜ್ಮೆಂಟ್ಸನ್ನು ನನ್ನ ವಿದ್ಯಾರ್ಥಿ ಒಬ್ಬ ಅಮ್ಜದ್ ಖಾನ್ ಅನ್ನೋನು, ಅವರ ಚಿಕ್ಕಪ್ಪ ಅಹಮದ್ ಖಾನ್ ಅನ್ನೋರು ಈಗ ಅದನ್ನು ನೋಡ್ಕೊಂಡು ಹೋಗ್ತಿದ್ದಾರೆ. ಸೊ ಇದು 1997-98ರಲ್ಲೇ ಕೆಮಿಕಲ್ ವಿದ್ಯಾರ್ಥಿ ಅಮ್ಜದ್ ಖಾನ್, ಗಂಗಾಧರ್, ಮುರಳಿ ಮೋಹನ್ ಮತ್ತು ವಿನಯ್ ರಾಯ್ಕರ್ ಈ ವಿದ್ಯಾರ್ಥಿಗಳು ನನ್ನ ಮಾರ್ಗದರ್ಶನದಲ್ಲಿ ಮಾಡಿದಂಥ ಪ್ರಾಜೆಕ್ಟ್ಸ್ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ನಂತರ ಈ ಕಾಲೇಜಿನಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಹೊರಬಂದಿದ್ದಾರೆ, ಅಂದರೆ ಗ್ರ್ಯಾಜುಯೇಷನ್ ಔಟ್ಕಮ್ ಎಷ್ಟು, ಯೂನಿವರ್ಸಿಟಿ ಎಕ್ಸಾಮಿನೇಷನ್ಸಲ್ಲಿ ರಿಸಲ್ಟ್ಸ್ ಹೇಗಿದೆ, ಪಿ ಎಚ್ ಡಿ ಸ್ಟೂಡೆಂಟ್ಸ್ ಎಷ್ಟು ಜನ ಬಂದಿದ್ದಾರೆ, ಔಟ್ರೀಚ್ ಪ್ರೋಗ್ರಾಮ್ನಲ್ಲಿ ಏನೇನು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಔಟ್ರೀಚ್ ಪ್ರೋಗ್ರಾಮ್ ಅಂತ ಅಂದರೆ ಅಲ್ಲಿ ಆ ಸಂಸ್ಥೆಯಲ್ಲಿ ಬೇರೆ ಯೂನಿವರ್ಸಿಟಿಯಿಂದ ಎಷ್ಟು ಜನ ಹುಡುಗರು ಬಂದು ಸೇರಿಕೊಂಡಿದ್ದಾರೆ, ಬೇರೆ ಸ್ಟೇಟಿಂದ ಎಷ್ಟು ಜನ ಹುಡುಗರು ಬಂದು ಸೇರಿಕೊಂಡಿದ್ದಾರೆ, ಹಾಗೆಯೇ ಎಷ್ಟು ಜನ ಪರ್ಸೆಂಟೇಜ್ ಆಫ್ ವುಮೆನ್ಸ್ ಎಷ್ಟು ಜನ, ಹೆಂಗಸರುಗಳು, ವಿದ್ಯಾರ್ಥಿನಿಯರು ಎಷ್ಟು ಜನ ಇದ್ದಾರೆ, ಆಮೇಲೆ ಅವರಲ್ಲಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಲ್ಲಿ ಎಷ್ಟು ಜನ ಸೋಷಿಯಲಿ ಮತ್ತು ಎಕನಾಮಿಕಲಿ ಚಾಲೆಂಜ್ಡ್ ವ್ಯಕ್ತಿಗಳಿದ್ದಾರೆ, ಅಂದರೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ದುರ್ಬಲವಾದಂಥ ವ್ಯಕ್ತಿಗಳು ಎಷ್ಟು ಜನ ಆ ಶಾಲೆಯಲ್ಲಿ ಆ ಕಾಲೇಜಿನಲ್ಲಿ ಓದ್ತಿದ್ದಾರೆ, ಆಮೇಲೆ ಅದರ ರ್ಯಾಂಕಿಂಗು ಓವರಾಲ್ ರ್ಯಾಂಕಿಂಗ್ ಇದ್ದಿದೆ, ಅದರ ಜೊತೆಗೆ ಈ ಕಾಲೇಜಿನಿಂದ ಹೊರಬಂದಂಥ ಇಂಜಿನಿಯರ್ಗಳನ್ನು ದೇಶದ ಪ್ರತಿಷ್ಠಿತ ಸಂಸ್ಥೆಗಳು ಇಂಡಸ್ಟ್ರೀಸ್ಗಳು ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಪ್ರಿಫರೆನ್ಸಸ್ ಏನು, ಮೊದಲು ಇವ್ರನ್ನ ಆಯ್ಕೆ ಮಾಡ್ಕೋತಾರ, ಆಯ್ಕೆ ಪ್ರಿಫರೆನ್ಸಸ್ ಹೇಗಿರುತ್ತೆ, ಆಮೇಲೆ ಆ ಸಂಸ್ಥೆಯಲ್ಲಿ ಈ ವಿದ್ಯಾರ್ಥಿಗಳು ಯಾವ ರೀತಿಯಾದಂಥ ಕಾರ್ಯನಿರ್ವಹಿಸ್ತಿದ್ದಾರೆ, ಇವೆಲ್ಲ ಫೀಡ್ಬ್ಯಾಕನ್ನು ತೆಗೆದುಕೊಂಡು ಈ ಎನ್ ಐ ಆರ್ ಎಫ್ ರ್ಯಾಂಕಿಂಗನ್ನು ನಿರ್ಧಾರ ಮಾಡಲಾಗಿದೆ. ಆ ಆಧಾರದ ಪಟ್ಟಿ ಇಲ್ಲಿದೆ. ಇದು ನಾನು ಮೊದಲೇ ತಿಳಿಸಿದ ಹಾಗೆ ಇಂಜಿನಿಯರಿಂಗ್ ಆಗ್ಬೋದು, ಮೆಡಿಕಲ್ಗೆ ಆಗಬಹುದು, ಮತ್ತು ಕಾಮರ್ಸ್ ಸಾರಿ ಡಿಗ್ರಿ ಕಾಲೇಜಿಗೆ ಆಗ್ಬೋದು, ಫಾರ್ಮಸಿಗೆ ಆಗ್ಬೋದು, ಎಲ್ಲದಕ್ಕೂ ಕೂಡ ಆ ರ್ಯಾಂಕಿಂಗ್ ಪಟ್ಟಿ ಈ ಎನ್ ಐ ಆರ್ ಎಫ್ ವೆಬ್ ಲಿಂಕಲ್ಲಿ ಸಿಗುತ್ತೆ. ಇದು ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟ ಹಾಗೆ ಎನ್ ಐ ಆರ್ ಎಫ್ ಇಂಡಿಯಾ .org ನಲ್ಲಿ ನಿಮಗೆಲ್ಲ ಮಾಹಿತಿ, ಎಲ್ಲ ವಿಷಯಕ್ಕೂ, ಎಲ್ಲ ಕೋರ್ಸ್ಗೂ ಕೂಡ
ನಿಮಗೆ ರ್ಯಾಂಕಿಂಗ್ ಅಪಾತ್ಯ ಸಿಗುತ್ತೆ. ಆ ಆಧಾರದ ಮೇಲೆ ನಮ್ಮ ದೇಶದ ವಿದ್ಯಾಲಯಗಳನ್ನು ಮೂರು ನಾಲ್ಕು ಘಟ್ಟಗಳಲ್ಲಿ ನೋಡ್ಬೋದು. ಮೊದಲನೆಯದು ಅಂತ ಅಂದರೆ ಐ ಐ ಟಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್. ಇದನ್ನು ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಸ್ ಆಫ್ ಟೆಕ್ನಾಲಜೀಸ್ ಅಂತ ಕರೀತಾರೆ. ಇಲ್ಲಿಂದ ಬಂದಂಥ ಗ್ರ್ಯಾಜುಯೇಟ್ಸ್ಗೆ ಬಿ ಟೆಕ್ ಗ್ರ್ಯಾಜುಯೇಟ್ಸ್ ಅಂತ ಕರೆಯಲಾಗುತ್ತೆ. ಸೊ ಹೀಗಿಂತ ಬಿ ಟೆಕ್ ಗ್ರ್ಯಾಜುಯೇಟ್ಸ್ ಅಂತ ಕರೆಯಲಾಗುತ್ತೆ. ಇದಕ್ಕೆ ಆಯ್ಕೆಯ ವಿದ್ಯಾರ್ಥಿಗಳ ಆಯ್ಕೆಯೂ ಕೂಡ ಸ್ವಲ್ಪ ಕಠಿಣವಾಗಿರುತ್ತೆ. ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಆದಮೇಲೆ, ಟ್ವೆಲ್ತ್ ಗ್ರೇಡ್ ಎಕ್ಸಾಮ್ ಆದಮೇಲೆ ಆ ವಿದ್ಯಾರ್ಥಿಗಳು ಜಾಯಿಂಟ್ ಎಂಟ್ರೆನ್ಸ್ ಟೆಸ್ಟ್, ಜೆ ಡಬ್ಲ್ಯೂ ಎಕ್ಸಾಮಿನೇಷನ್ಸನ್ನು ತೆಗೆದುಕೋಬೇಕು. ಅದು ಎರಡು ಘಟ್ಟದಲ್ಲಿ ನಡೆಯುತ್ತೆ. ಒಂದು ಜೆ ಡಬ್ಲ್ಯೂ ಮೇನ್ಸ್ ಅಂತ ಹೇಳಿ, ಆ ಮೇನ್ಸ್ನಲ್ಲಿ ನಿರ್ದಿಷ್ಟ ಪ್ರಮಾಣದಲ್ಲಿ ಮಾರ್ಕ್ಸ್ ಅಂಕಗಳನ್ನು ಪಡೆದುಕೊಂಡು ಉತ್ತೀರ್ಣರಾದರೆ ನೆಕ್ಸ್ಟ್ ಜೆ ಡಬ್ಲ್ಯೂ ಅಡ್ವಾನ್ಸ್ಡ್ ಆ ಎಕ್ಸಾಮನ್ನು ಪಡ್ಕೊಂಡಿರ್ಬೋದು. ಅಲ್ಲಿ ಉತ್ತಮ ಮಾರ್ಕ್ಸನ್ನು ತೆಗೆದುಕೊಂಡ್ರೆ, ಆ ಜೆ ಡಬ್ಲ್ಯೂ ಅಡ್ವಾನ್ಸ್ಡಲ್ಲಿ ಒಳ್ಳೆಯ ಮಾರ್ಕನ್ನು ಪಡೆದುಕೊಂಡಿದರೆ ಅದನ್ನು ಆ ಆಧಾರದ ಮೇಲೆ ಅವರಿಗೆ ಬೇರೆ ಬೇರೆ ಐ ಐ ಟಿ ಕಾಲೇಜ್ಗಳಲ್ಲಿ ಸೇರ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಇದು ದೇಶದ ಅತ್ಯಂತ ಉತ್ತಮವಾದಂತಹ ಎಜುಕೇಷನ್ ಇನ್ಸ್ಟಿಟ್ಯೂಷನ್. ಅದು ಎಲ್ಲವೂ ಕೂಡ ಸರ್ಕಾರದ ಸಂಸ್ಥೆಯ ಅದರಲ್ಲೇ ಬರ್ತದೆ, ಇವೆಲ್ಲ ಸರ್ಕಾರಿ ಸಂಸ್ಥೆಗಳು. ಇದರ ನಂತರ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್, ಅದನ್ನು ಮೊದಲು ರೀಜನಲ್ ಇಂಜಿನಿಯರಿಂಗ್ ಕಾಲೇಜಸ್ ಅಂತ ಕರೀತಿದ್ರು, ಈಗ ಅದನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್ ಬರ್ತವೆ. ಇದು ಎರಡನೇ ಹಂತದಲ್ಲಿ, ಇದು ಎರಡನೇ ಶ್ರೇಷ್ಠ ವಿದ್ಯಾಸಂಸ್ಥೆಗಳು. ಇದು ಕೂಡ ಸರ್ಕಾರಿ ಸ್ವಾಮ್ಯಕ್ಕೆ ಸೇರಲ್ಪಡುತ್ತೆ. ಈ ಸಂಸ್ಥೆಗಳಿಗೆ ಎಲಿಜಿಬಿಲಿಟಿ ಕ್ರೈಟೀರಿಯನ್ ಅಂತಂದರೆ, ಜೆ ಡಬ್ಲ್ಯೂ ಮೇನ್ಸ್ನಲ್ಲಿ ಬಂದಂಥ ಮಾರ್ಕ್ಸ್ಗಳು, ಅತಿ ಹೆಚ್ಚು ಮಾರ್ಕ್ಸ್ ಬಂದಿದ್ದರೆ ಇದಕ್ಕೆ ಅಡ್ವಾನ್ಸ್ ಬೇಕಾಗಿರಲ್ಲ, ಜೆ ಡಬ್ಲ್ಯೂ ಅಡ್ವಾನ್ಸ್ ಮಾರ್ಕ್ಸ್ ಬೇಕಾಗಿಲ್ಲ, ಬರೀ ಜೆ ಡಬ್ಲ್ಯೂ ಮೇನ್ಸ್ ಇದ್ದರೆ ಸಾಕಾಗ್ತದೆ. ಆ ಮಾರ್ಕ್ಸ್ನ ಅಂಥ ಆಧಾರದ ಮೇಲೆ ಇಲ್ಲಿ ಸೀಟನ್ನು ಕೊಡಲಾಗುತ್ತೆ. ನಂತರ ದೇಶದ ಪ್ರತಿಷ್ಠಿತ ಯೂನಿವರ್ಸಿಟೀಸ್ಗಳು ಅಥವಾ ಇನ್ಸ್ಟಿಟ್ಯೂಟ್ಸ್ಗಳು, ಈಗ ಬೀಟ್ಸ್ ಪಿಲಾನಿ ಆಗ್ಬೋದು, ಶಿವನಾಡರ್ ಇನ್ಸ್ಟಿಟ್ಯೂಷನ್ ಆಗ್ಬೋದು, ಹಾಗೆ ಬೇರೆ ಬೇರೆ ಸಂಸ್ಥೆಗಳು ಈ ಜೆ ಡಬ್ಲ್ಯೂ ಮೀನ್ಸ್ ಮಾರ್ಕ್ಸ್ಗಳನ್ನೇ ತೆಗೆದುಕೊಳ್ಳುತ್ತವೆ. ಆಮೇಲೆ ಕೆಲವೊಂದು ಯೂನಿವರ್ಸಿಟೀಸ್ಗಳು ಅವ್ರದ್ದೇ ಒಂದು ಎಕ್ಸಾಂಪಲ್ ಇದೆ, ಬಿಟ್ಸ್ ಪಿಲಾನಿ ಇದೆ, ಅವ್ರದ್ದೇ ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಇದೆ. ಸೊ ಈ ಯೂನಿವರ್ಸಿಟೀಸ್ಗಳು ಜೆ ಡಬ್ಲ್ಯೂ ಮೀನ್ಸ್ ಆಗ್ಬೋದು ಅಥವಾ ಅವ್ರದ್ದೇ ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತೆ. ಅದಾದ ನಂತರ ಬೇರೆ ಬೇರೆ ರಾಜ್ಯದ ಇಂಜಿನಿಯರಿಂಗ್ ಕಾಲೇಜ್ಗಳು ಬರುತ್ತವೆ. ಆ ಬೇರೆ ಬೇರೆ ರಾಜ್ಯದ ಪರೀಕ್ಷೆಗಳನ್ನು ಆಧಾರದ ಮೇಲೆ ಮಾರ್ಕ್ ಸೀಟನ್ನು ಹಂಚಿಕೆ ಮಾಡಲಾಗುತ್ತೆ. ಕರ್ನಾಟಕಕ್ಕೆ ತೆಗೆದುಕೊಂಡರೆ, ಕರ್ನಾಟಕ ಎಜುಕೇಷನ್ ಅಕಾಡೆಮಿಯವರು ಕೆ ಸಿ ಇ ಟಿ ಪರೀಕ್ಷೆಯನ್ನು, ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಪರೀಕ್ಷೆಯನ್ನು ನಡೆಸ್ತಾರೆ. ಆ ಆಧಾರದ ಮೇಲೆ ಅಲ್ಲಿ 50% ಕೆ ಸಿ ಇ ಟಿ ಮಾರ್ಕ್ಸ್ಗೆ ಮತ್ತು 50% ಸೆಕೆಂಡ್ ಪಿ ಯು ಸಿನಲ್ಲಿ ಪಡೆದಂಥ ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ಆ ಆಧಾರದ ಮೇಲೆ ರ್ಯಾಂಕಿಂಗ್ ಮಾಡಿ, ರ್ಯಾಂಕಿಂಗನ್ನು ಕೊಟ್ಟು ಅವರಿಗೆ ಸೀಟನ್ನು ಆಯಾ ಕಾಲೇಜ್ಗಳಲ್ಲಿ ಅವರು ಕೇಳಿದ ಹುಡುಗರುಗಳು ಕೇಳಿದಂಥ ಸೀಟ್ಗಳನ್ನು ಕೌನ್ಸಿಲಿಂಗ್ನಲ್ಲಿ ನೀಡಲಾಗುತ್ತೆ. ಹಾಗಾದರೆ ಕಾಲೇಜೇನೋ ಸರಿ, ಕಾಲೇಜ್ ಆದಮೇಲೆ ಅಲ್ಲಿ ಯಾವ ಕೋರ್ಸನ್ನು ನಾನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಒಂದು ಜಟಿಲವಾದಂಥ ಪ್ರಶ್ನೆ ಎಲ್ಲರಿಗೂ ಬರುತ್ತದೆ. ಹಾಗಾದರೆ ಹೇಗೆ ಅದನ್ನು ಆಯ್ಕೆ ಮಾಡ್ಕೊಳ್ಳೋದು, ಅದಕ್ಕೆ ಮಾನದಂಡಗಳೇನು, ಅದನ್ನು ಈ ಒಂದು ಲಿಂಕ್ನಲ್ಲಿ ಯಾವುದು ಆಯ್ಕೆ ಮಾಡ್ಕೋಬೋದು ಅನ್ನೋದು ನಿಮಗೆ ಸಿಗುತ್ತೆ. ಇವು ಇವತ್ತು ಪ್ರಸಕ್ತ, ಇದು ಡೈನಮಿಕ್, ಇದು ಇವತ್ತಿದ್ದದ್ದು ನಾಳೆ ಇರುತ್ತೆ ಅಂತ ಇಲ್ಲ. ಸುಮಾರು 10-15-20 ವರ್ಷಗಳ ಕೆಳಗೆ ಸಿವಿಲ್ ಇಂಜಿನಿಯರಿಂಗ್ ತುಂಬ ಟಾಪಲ್ಲಿತ್ತು, ಎಲ್ಲರೂ ಸಿವಿಲ್ ಇಂಜಿನಿಯರಿಂಗ್ಗೆ ಮುಗಿದು ಬಿಡ್ತಿದ್ರು. ಆದರೆ ಇವತ್ತು ಅಂಥದ್ದು ಈಗ ಆದರೆ 20-40 ವರ್ಷದಿಂದ ಬಹುಶಃ ಈಗ ಅದರ ಸ್ಥಾನವನ್ನು ಬೇರೆದು ಪಡೆದುಕೊಂಡಿದೆ. ಆ ಆಧಾರದ ಮೇಲೆ ಯಾವುದಪ್ಪ ಅಂತ ಹೇಳಿದ್ರೆ, ಆರ್ಗನಿಕ್ ಫಸ್ಟು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಈಗ ಪ್ರಸಕ್ತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಬೋದು ಅಥವಾ ಮಿಷನ್ ಲರ್ನಿಂಗ್ ಆಗ್ಬೋದು, ಇವು ಮತ್ತು ಅದರ ಜೊತೆಗೆ ಕ್ವಾಂಟಮ್ ಕಂಪ್ಯೂಟರ್ಸ್, ಇವುಗಳು ಇವರಲ್ಲಿ ಆಗುತ್ತಿರುವಂಥ ಅನ್ವೇಷಣೆಗಳ ಆಧಾರದ ಮೇಲೆ, ಅನ್ವೇಷಣೆಗಳು ಮಾನವ ಜನಾಂಗಕ್ಕೆ ನಮ್ಮ ಬದುಕಿಗೆ ಸರಿಯಾದ ಒಳ್ಳೆಯ ರೀತಿಯಲ್ಲಿ ಅದರಿಂದ ಪಾಠಗಳು ಮತ್ತು ಅನುಕೂಲಗಳು ಆಗ್ತಿರೋದ್ರಿಂದ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗು ಮೊದಲ ಸ್ಥಾನದಲ್ಲೇ ಇನ್ನು ಉಳ್ಕೊಂಡು ಇದೆ. ನಂತರ ಸ್ಥಾನ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇದೆ. ಇವೆಲ್ಲವೂ ಕೂಡ ಸರ್ವೆಯ ಆಧಾರದ ಮೇಲೆ ಮಾಡಲಾಗಿರುವಂಥದ್ದು. ಮೂರನೇ ಸ್ಥಾನವನ್ನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪಡ್ಕೊಂಡಿದೆ. ಇದು ಪ್ರಿಫರೆನ್ಸ್ ಆಫ್ ಸೆಲೆಕ್ಷನ್ ಆಫ್ ದ ಕೋರ್ಸ್ ಏನಿದೆಯಲ್ಲ ಅದು. ಆನಂತರ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬರುತ್ತೆ, ನಂತರ ಸಿವಿಲ್ ಇಂಜಿನಿಯರಿಂಗ್. ಸಿವಿಲ್ ಇಂಜಿನಿಯರಿಂಗ್ ಕೂಡ ಇದು ಮನೋವರ್ಷ ಎಲ್ಲಿ ಇರ್ತಾನೆ ಅಲ್ಲಿವರೆಗೂ ಈ ಕೋರ್ಸ್ ಇರಲೇಬೇಕು. ಇದರಲ್ಲಿ ಬಹಳಷ್ಟು ಸ್ಪೆಷಲೈಸೇಷನ್ಸ್ ನಂತರ ಮಾಸ್ಟರ್ಸಲ್ಲೇ ನೋಡಬಹುದು. ಮತ್ತು ಕೆಮಿಕಲ್ ಇಂಜಿನಿಯರಿಂಗ್, ಆನಂತರ ಬೇರೆ ಎಲ್ಲ ಕೋರ್ಸ್ಗಳು ಬರ್ತವೆ. ಇದು ಮೊದಲ 6 ಕೋರ್ಸ್ಗಳನ್ನು ಸರ್ವೆ ಆಧಾರದ ಮೇಲೆ ನೀಡಲಾಗಿದೆ. ಇದು ಮುಖ್ಯವಾಗಿ ನೀವು ಇಂಜಿನಿಯರ್ ಆಗಬೇಕು ಅಂತ ಅಂದುಕೊಂಡಿದ್ದರೆ ಆರಿಸಿಕೊಳ್ಳಬಹುದಂಥ ಕೋರ್ಸ್ಗಳಿಗೆ ಒಂದು ಮಾರ್ಗಸೂಚಿಗಳಷ್ಟೇ, ಒಂದು ಮಾರ್ಗಸೂಚಿಗಳಿವು ಅಂತ ಹೇಳಬಹುದು. ಮುಂದೆ ಒಂದು ಅಂಶವನ್ನು ಇಲ್ಲಿ ನಿಮಗೆ ವಿಶದಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇನಪ್ಪ ಅಂತಂದರೆ, ಈ ಇಂಜಿನಿಯರಿಂಗ್ ಕಾಲೇಜ್ಗಳಿಂದ ಬಂದಂಥ ಇಂಜಿನಿಯರ್ಸ್, ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಬಂದಂಥ ಇಂಜಿನಿಯರಿಂಗ್ಸ್ಗಳಲ್ಲಿ ಶೇಕಡ ಅವರೆಲ್ಲರೂ ಕೂಡ ಇದಾದಮೇಲೆ, ಅಂದರೆ ಇಂಜಿನಿಯರಿಂಗ್ ಕೋರ್ಸ್ ಆದಮೇಲೆ
ಮೆಜಾರಿಟಿ ಆಫ್ ದಮ್ ಯು ಪಿ ಎಸ್ ಸಿ ಎಕ್ಸಾಮ್ ಅನ್ನು ತೆಗೆದುಕೊಂಡು ಐ ಎ ಎಸ್ ಅನ್ನು ತಮ್ಮ ಕರಿಯರ್ ಆಗಿ ತೆಗೆದುಕೊಂಡಿದ್ದಾರೆ. ಈಗ ಸೆಲೆಕ್ಟ್ ಆದಂಥ ಇತ್ತೀಚೆಗೆ ಸೆಲೆಕ್ಟ್ ಆದಂಥ ಐ ಎ ಎಸ್ ಗ್ರ್ಯಾಜುಯೇಟ್ಸಲ್ಲಿ ಶೇಕಡ 70 ಭಾಗ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದಂಥವರು ಅಂತ ಹೇಳ್ಕೋದಕ್ಕೆ ಖುಷಿಯಾಗುತ್ತೆ. ಯಾಕೆಂತ ಒಂದು ದೃಷ್ಟಿನಲ್ಲಿ ಖುಷಿಯಾದರೂ ಸಹ ಇನ್ನೊಂದು ದೃಷ್ಟಿನಲ್ಲಿ ಅಯ್ಯೋ ಇಂಜಿನಿಯರಿಂಗ್ ಸೇವೆ ಹೇಗೆ ಇವರು ಸಿಗಲಿಲ್ವಲ್ಲ ಅನ್ನೋದು ಒಂದು ಆತಂಕ ಕೂಡ ಉಂಟು. ಸೊ ಇದು ಇತ್ತೀಚೆಗೆ ನಡೆದಂತಹ ಐ ಎ ಎಸ್ ಯು ಪಿ ಎಸ್ ಎಕ್ಸಾಮಿನೇಷನ್ಸಲ್ಲಿ ಶೇಕಡ 70 ಭಾಗ ಇಂಜಿನಿಯರ್ಸ್ಗಳು ಇರುವಂಥದ್ದು ಸಾಬೀತಾಗಿದೆ. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಸಂಸ್ಥೆಗಳು ವಿದ್ಯಾರ್ಥಿಗಳನ್ನ 2ನೇ ಪಿ ಯು ಸಿ ಆದ ನಂತರ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಟ್ರೈನಿಂಗ್ ಕೊಡುವಂತಹ ಪರಿಪಾಠ ಬರ್ತಾ ಇದೆ. ಇದನ್ನು ಈ ಎಚ್ ಸಿ ಎಲ್ ಕಂಪ್ಯೂಟರ್ಸ್ ಸಂಸ್ಥೆ ಕೂಡ ಈಗ ಮಾಡ್ತಾ ಇದೆ. ಅವರು ಅವ್ರಿಗೆ 2ನೇ ಪಿ ಯು ಸಿ ವಿದ್ಯಾರ್ಥಿ 2ನೇ ಪಿ ಯು ಸಿ ಆದಮೇಲೆ ಈ ಎಚ್ ಸಿ ಎಲ್ ಕಂಪ್ಯೂಟರ್ಸ್ ಕಂಪನಿನಲ್ಲಿ ನೀವು ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಅವರು ಟ್ರೈನಿಂಗನ್ನು ಕೊಡ್ತಾರೆ, ಬೇಕಾದಂಥ ಟ್ರೈನಿಂಗನ್ನು ಕೊಡ್ತಾರೆ. ಹಾಗೆಯೇ ಅವರಿಗೆ ಪಿ ಜಿ ಮತ್ತು ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ ಮತ್ತು ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತದೆ ಇದೆ. ಸೊ ಯಾರಾದರೂ ಆಸಕ್ತಿ ಇರೋರು 20-21ನೇ ಸಾಲಿನಲ್ಲಿ ಈ ನಂಬರ್ಗೆ ಫಿಸ್ ಕಾಲ್ ಕೊಟ್ಟು ರಿಜಿಸ್ಟರ್ ಮಾಡಿಕೊಳ್ಬೋದು. ಇವೆಲ್ಲವೂ ಕೂಡ ಆಗ್ತಿರುವಂಥದ್ದು. ಸೊ ಇದು ಈ ಮಾಹಿತಿಯ ಬಗ್ಗೆ ಲಿಂಕು ಇಲ್ಲಿದೆ. ಸೊ ಇವಿಷ್ಟು ಕೂಡ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಂಥ ಪೂರಕವಾದ ವಿಷಯಗಳು. ಈ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಒಂದು ಆಸೆ ಇರುತ್ತೆ, ಏನಪ್ಪ ಅಂತಂದರೆ ಇಂಜಿನಿಯರಿಂಗ್ ಆದ ನಂತರ ಅಮೆರಿಕದಲ್ಲಿ ತಮ್ಮ ಭವಿಷ್ಯವನ್ನು ಯಾವ ರೀತಿ ರೂಪಿಸಿಕೊಳ್ಳಬಹುದು ಅಂತೇಳಿ. ಸೊ ಇದು 2003 ಮತ್ತು 2013ರಲ್ಲಿ ಚಿತ್ರಣವನ್ನು ನೋಡಿ, ಸೈಂಟಿಸ್ಟ್ಗಳು 2003ರಲ್ಲಿ ಭಾರತದಿಂದ 5 ಲಕ್ಷ ಇದ್ದರು, 2013ರಷ್ಟೊತ್ತಿಗೆ 9.5 ಲಕ್ಷ ಆದರು. ಹಾಗೆ ಅದ್ರ ಜೊತೆಗೆ ಇಂಜಿನಿಯರ್ಗಳ ಸಂಖ್ಯೆ ಕೂಡ ಆಯಿತು. ಇವು ಮೊದಲು 2.3 ಮಿಲಿಯನ್ ಬರೀ ಅಮೆರಿಕನ್ ಸೈಂಟಿಸ್ಟ್ಗಳಾದರೆ 2003ರಲ್ಲಿ 13ರಷ್ಟೊತ್ತಿಗೆ ಅದರ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಹಾಗೆ ನಮ್ಮ ಇಂಜಿನಿಯರ್ಸ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಬಂತು. ಇದು 2003 ಮತ್ತು 13ರಲ್ಲಿ ಹೆಚ್ಚಾದರೆ ಅದಾದರ 5 ವರ್ಷದ ನಂತರ 2018ಕ್ಕೆ ಅದರ ಪರಿಸ್ಥಿತಿಯೇ ಬೇರೆ ಬದಲಾಗಕ್ಕೆ ಶುರುವಾಯಿತು. ಇಲ್ಲಿಂದ ಹೋಗ್ತಿದ್ದಂಥ ವಿದ್ಯಾರ್ಥಿಗಳಿಗೆ H1B ವೀಸಾವನ್ನು ಅಡಿಯಲ್ಲಿ ಎಲ್ಲ ಹೋಗ್ತಾಯಿದ್ರು. ಆ ವೀಸಾವನ್ನು ಕೊಡೋದನ್ನು ಕಡಿಮೆ ಮಾಡ್ತಾ ಬಂದರು, ಅಪ್ಲೈ ಮಾಡಿದವ್ರಿಗೆಲ್ಲ ಡಿಲೇ ಮಾಡ್ತಾ ಬಂದರು. ಈಗ ನೋಡಿ, ಇದು ಈ ಕೆಂಪಿನಲ್ಲಿ ಅಕ್ಷರದಲ್ಲಿ ಕೆಂಪು ಭಾಗದಲ್ಲಿರುವಂಥದ್ದೆಲ್ಲ ಎಷ್ಟೆಷ್ಟು ವೀಸಾವನ್ನು ಬೇರೆ ಬೇರೆ ಕಂಪನಿಗಳಿಗೆ ಅಮೆರಿಕ ಡಿನೈ ಮಾಡ್ತು ಅನ್ನೋದು ನಿಮಗೆ ಸಿಗುತ್ತೆ. ಕಾಗ್ನಿಸೆಂಟ್ ಕಂಪ್ನಿಯವರು 3,458, ಇದು TCS ಕಂಪ್ನಿಯಿಂದ, ಇದು ಇನ್ಫೋಸಿಸ್, ಡೊಲೈಟ್, ಕ್ಯಾಪ್ಜೆಮಿನಿ, ಮೈಕ್ರೋಸಾಫ್ಟ್, ಅಮೆಜಾನ್, ಅದು ಇವೆರಡು ಅಲ್ಲಿಯ ಕಂಪ್ನಿಗಳಾದರೂ ಸಹ ಇಲ್ಲಿಂದ ಕೆಲಸಗಾರನ ನೇಮಿಸ್ಕೊಳ್ತಾ ಇತ್ತು. ಅವರೆಲ್ಲರೂ ಕೂಡ ಕೆಲಸ ಅದ ವೀಸಾವನ್ನು ಡಿನೈ ಮಾಡ್ತಾ ಬಂತು. ಈಗಂತೂ ಪೋಸ್ಟ್ ಕೊರೋನಾ ಇನ್ನೂ ಬಹುಶಃ ಇನ್ನೂ ವಿಭಿನ್ನವಾಗಿ ಆಗ್ತದೆ ಅನಿಸುತ್ತೆ. ನಂಬರ್ ಆಫ್ ಡಿನೈಯಲ್ಸ್ ವಿಲ್ ಬಿ ಮೋರ್ ಅಂತ ಅನಿಸುತ್ತೆ. ಸೊ ಇವಿಷ್ಟು ನಮ್ಮ ಇಂಡಿಯನ್ ಇಂಜಿನಿಯರ್ಸ್ಗಳ ಆಸೆಗಳು ಕಮರ್ತಾ ಹೋಗ್ತಿದೆ ಅಮೆರಿಕದಲ್ಲಿ. ಅದಕ್ಕೆ ತಕ್ಕ ಹಾಗೆ ಇಲ್ಲೂ ಕೂಡ ಅವಕಾಶಗಳು ಜಾಸ್ತಿ ಆಗ್ತಾ ಇದೆ. ಈ ಪೋಸ್ಟ್ ಕೊರೋನಾ ನಂತರ ಚೈನಾ ಕಂಪ್ನಿಗಳೆಲ್ಲವೂ ಇಲ್ಲಿಗೆ ಬಂದರೆ ನಮಗೂ ಕೂಡ ಹೆಚ್ಚಿನ ಅವಕಾಶಗಳು ಜಾಸ್ತಿ ಆಗ್ಬೋದು ಅನ್ನೋ ಒಂದು ಆಸೆ ಚಿಗುರೊಡಿತಾ ಇದೆ. ನೋಡುವ ಏನಾಗುತ್ತೆ. ಈಗ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟಿಗೆ ಸಂಬಂಧಪಟ್ಟ ಪೂರಕ ಮಾಹಿತಿಗಳನ್ನು ಪಡ್ಕೊಳ್ಳೋಣ. ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟನ್ನು ಪ್ರಾರಂಭಿಸಿದವರು ಪ್ರಶಾಂತ ಚಂದ್ರ ಮಹಲನೊಬಿಸ್ ಅಂತ. ಇವರು ಮೂಲಭೂತವಾಗಿ ಫಿಸಿಸಿಸ್ಟ್, ಭೌತಶಾಸ್ತ್ರಜ್ಞರು. ಇವರು ಕೇಂಬ್ರಿಡ್ಜ್ನಲ್ಲಿ ಇದ್ದಾಗ ಭೌತಶಾಸ್ತ್ರದ ಮೇಲೆ ಸಂಖ್ಯಾಶಾಸ್ತ್ರದ ಮೇಲೆ ಆಸಕ್ತಿಯನ್ನು ಪಡ್ಕೊಳ್ತಾರೆ. ಪಡ್ಕೊಂಡ್ಮೇಲೆ ಅವರೇ ಒಂದು ಸಂಘವನ್ನು ಪ್ರಾರಂಭಿಸ್ತಾರೆ ಕೆಲವು ಸ್ನೇಹಿತರನ್ನ ಒಳಗೊಂಡು. ಆ ನಂತರ ಆ ಸಂಘವೇ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಆಗಿ ಬದಲಾಗುತ್ತೆ. ಇದು ಪೂರ್ವ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದನ್ನು ಕಲ್ಕತ್ತಾದಲ್ಲಿ ಸ್ಥಾಪಿಸ್ತಾರೆ. ಈ ಸ್ಥಾಪಿಸಿದ ನಂತರ ಬೆಂಗಳೂರಿನಲ್ಲೂ ಕೂಡ ಅದರ ಪ್ರಾರಂಭ ಆಗುತ್ತೆ. ಇದು ಸ್ವಾತಂತ್ರ್ಯ ಆನಂತರ ಪ್ರಾರಂಭ ಆಗುತ್ತೆ. 1954ರಲ್ಲಿ ಈ ಒಂದು ಸಂಸ್ಥೆ ಪ್ರಾರಂಭ ಆಗುತ್ತೆ. ಈ ಸಂಸ್ಥೆಯಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಕಲಿಸಿದಂತಹ ನಮ್ಮ ದೇಶದ ಲೈಬ್ರರಿ ಸೈನ್ಸ್ನ ಪಿತಾಮಹ ಅನ್ನಿಸಿಕೊಂಡಿರುವಂಥ ಎಸ್ ಆರ್ ರಂಗನಾಥರವರು ಕೂಡ ಇಲ್ಲಿ ಜುರಿಚಿಂದ ಬಂದ ಮೇಲೆ 1962ರಲ್ಲಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದರು. ಕೆಲಸ ಮಾಡುವಾಗ ಅವರು ಅಲ್ಲಿ ಇದು ಡಾಕ್ಯುಮೆಂಟೇಷನ್ ಸೆಂಟರನ್ನು ಕೂಡ ಹುಟ್ಟು ಹಾಕ್ತಾರೆ. ಡಾಕ್ಯುಮೆಂಟೇಷನ್ ರಿಸರ್ಚ್ ಮತ್ತು ಟ್ರೈನಿಂಗ್ ಸೆಂಟರನ್ನು ಈ ISI ಬೆಂಗಳೂರಿನಲ್ಲಿ ಹುಟ್ಟು ಹಾಕ್ತಾರೆ. ಇದು ISI ಕಲ್ಕತ್ತಾದ ಒಂದು ಕೊಂಡಿ, ಈ ಕೊಂಡಿ ಇದು ಕೊಂಡಿ ಇದು. ಇಲ್ಲಿ ಬೇಕಾದಂಥ ಪೂರಕ ಮಾಹಿತಿ, ಅಲ್ಲಿ ಸಿಗುವಂಥ ಕೋರ್ಸ್ಗಳ ಬಗ್ಗೆ ಕೂಡ ಇದೆ. ಇಲ್ಲಿ ಮಾಸ್ಟರ್ಸ್ ಡಿಗ್ರಿ ಇನ್ ಎಕನಾಮಿಕ್ಸ್ ಕೂಡ ಇದೆ. ಇದನ್ನು ಹೆಚ್ಚು ಜನ ಇಷ್ಟಪಡ್ತಾರೆ. ಎಕನಾಮಿಕ್ಸ್ ಅಂತ ISI ಕಲ್ಕತ್ತಾ ಬಹಳ ಜನಕ್ಕೆ ಆಸಕ್ತಿದಾಯಕ ಅಂತ ಕೋರ್ಸ್ ಕೂಡ ಹೌದು. ಹಾಗೆಯೇ ISI ಬ್ಯಾಂಗ್ಳೂರ್, ಇದು ಈ ಬೆಂಗಳೂರಿನ ಕೊಂಡಿ, ಇದು ವೆಬ್ ಕೊಂಡಿ. ಮತ್ತು ಈ ಒಂದು ಇನ್ಸ್ಟಿಟ್ಯೂಟನ್ನು ಟಾಪ್ ಯೂನಿವರ್ಸಿಟೀಸಲ್ಲಿ ಕೂಡ ನೋಂದಾಯಿಸಲಾಗಿದೆ, ಗುರುತಿಸಲಾಗಿದೆ, ನೋಂದಾವಣೆ ಎಲ್ಲ ಗುರುತಿಸಲಾಗಿದೆ.
ಹಾಗೇ ಈ ಕೋರ್ಸು ಅಂದರೆ ಐ ಎಸ್ ಐನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಕೋರ್ಸು ತುಂಬ ಜನ ವಿದ್ಯಾರ್ಥಿಗಳಿಗೆ ಇದೆ ಅನ್ನೋದೇ ಗೊತ್ತಿರೋದಿಲ್ಲ. ಎಸ್ಪೆಷಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಓದುವಂಥ ಡಿಗ್ರಿ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಅದು ಯಾಕೆ ಅನ್ನೋದನ್ನು ಅಲ್ಲಿಯ ವಿದ್ಯಾರ್ಥಿಗಳೇ ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಅಲ್ಲಿ ಓದಿದಂಥವರು ಇದರಲ್ಲಿ ನೀವು ನೋಡಬಹುದು. ಹಾಗೆಯೇ ಅಲ್ಲಿ ಐ ಎಸ್ ಐನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಏನು ಸಂಬಳವನ್ನು ನಿರೀಕ್ಷೆ ಮಾಡ್ಬೋದು ಅನ್ನೋದು ಈ ಕೊಂಡಿನಲ್ಲಿ ಸಿಗ್ತದೆ. ಮತ್ತು ಐ ಎಸ್ ಐ ನಲ್ಲಿ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ನಲ್ಲಿ ಮ್ಯಾಥಮೆಟಿಕ್ಸ್ ಡಿಗ್ರಿಯನ್ನು ಮಾಡಿದವರು ಏನು ಸಂಬಳವನ್ನು ನಿರೀಕ್ಷೆ ಮಾಡ್ಬೋದು ಅನ್ನೋದು ಈ ಕೊಂಡಿಯಲ್ಲಿ ಲಭ್ಯವಾಗುತ್ತೆ. ಹಾಗೆಯೇ ಈ ಸಂಸ್ಥೆಯಲ್ಲಿ ದೇಶದ ಖ್ಯಾತ ವ್ಯಕ್ತಿಗಳು ಇಲ್ಲಿ ಕೆಲಸ ಮಾಡಿದರು, ನೌಕರಿಯನ್ನು ಮಾಡಿ ನೌಕರಿಗಿಂತ ಹೆಚ್ಚಾಗಿ ಸೇವೆಯನ್ನು ಸಲ್ಲಿಸಿದರು ಅನ್ನೋದು ಬಹಳ ಮುಖ್ಯವಾದಂಥ ಅಂಶ. ಅದರಲ್ಲಿ ಎಸ್ ಎಸ್ ಬೋಸ್ ಮತ್ತು ಸಮರೇಂದ್ರ ಕುಮಾರ್ ಮಿತ್ರ ಈ ವ್ಯಕ್ತಿಯನ್ನೇ ನಮ್ಮ ದೇಶದ ಪ್ರಥಮ ಕಂಪ್ಯೂಟರನ್ನು ಡಿಸೈನ್ ಮಾಡಿದಂಥವರು 1954 ಇಸ್ವಿನಲ್ಲಿ. ಅದರಲ್ಲಿ ಗೋಪಿನಾಥ್ ಕಲ್ಯಾಣ್ಪುರ್ ಆಗ್ಬೋದು, ಇವರೆಲ್ಲರೂ ಕೂಡ ದೇಶದ ಅತ್ಯುನ್ನತ ಸೇವೆಯನ್ನು ಮಾಡಿದ್ದ ಜೊತೆಗೆ ಒಳ್ಳೆ ಒಳ್ಳೆಯ ವಿಜ್ಞಾನಿಗಳನ್ನು ಹುಟ್ಟುಹಾಕಿದರು. ಈ ಸಂಸ್ಥೆಯಿಂದ ಬಂದಂಥ ಖ್ಯಾತ ಅಲುಮಿನೈಸ್ಗಳಲ್ಲಿ ಸಮರೇಂದ್ರ ಕುಮಾರ್ ಮಿತ್ರ ಕೂಡ ಇಲ್ಲಿ ಅಲುಮಿನಿ ಕೂಡ ಅವರು. ಹಾಗೆಯೇ ಗೋಪಿನಾಥ್ ಕಲ್ಯಾಣ್ಪುರ್, ಮಜಾರಡ್ ಸೋಮತ್ ಚಟರ್ಜಿ ಇರ್ಬೋದು, ಬೋಸ್ ಇರ್ಬೋದು. ಹಾಗೆಯೇ ನಮ್ಮ ಪೊಲಿಟಿಷಿಯನ್ಸ್ಗಳಾದಂಥ ಸುಬ್ರಹ್ಮಣ್ಯ ಸ್ವಾಮಿ ಇರ್ಬೋದು, ದೀಪಂಕರ್ ಭಟ್ಟಾಚಾರ್ಯ ಇರ್ಬೋದು, ಇವರಿಗೂ ಸಹ ಈ ಸಂಸ್ಥೆಯಲ್ಲಿ ಕಲಿತಂಥವರು. ಹಾಗೆಯೇ ಭಾಳಷ್ಟು ಜನ ಈ ಸಂಸ್ಥೆಗೆ ಸಹ ಕೊಡುಗೆಯನ್ನು ನೀಡಿದ್ದಾರೆ. ಹಾಗೆಯೇ ಇದು ಸಂಸ್ಥೆಯಲ್ಲಿ ಐ ಐ ಟಿ ಮತ್ತು ಆಸ್ ವೆಲ್ ಆಸ್ ಐ ಸಿ ಐ ಎಸ್ ಐ ಇವೆರಡರ ಯಾವುದು ಬೆಸ್ಟ್ ಅನ್ನೋದು ಕೂಡ ಒಂದು ಚರ್ಚೆಯಲ್ಲಿ ಬಂದಿದೆ. ಅದು ನನಗೆ ಐ ಐ ಟಿ ಮತ್ತು ಐ ಎಸ್ ಐನಲ್ಲಿ ಸೀಟ್ ಸಿಕ್ಕಿದ್ರೆ ಯಾವುದನ್ನು ಆಯ್ಕೆ ಮಾಡ್ಕೋಬೋದು, ಯಾವುದನ್ನು ಆಯ್ಕೆ ಮಾಡ್ಕೋಬೋದು ಅನ್ನೋದನ್ನು ವಿದ್ಯಾರ್ಥಿಗಳು ಅನುಭವಸ್ಥರು ಅಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಇದನ್ನು ಗುರುತಿಸ್ಕೊಳ್ಬೋದು. ಹಾಗೆಯೇ ಡೇಟಾ ಸೈನ್ಸ್ನಲ್ಲಿ ರೋಲ್ ಪ್ಲೇ ಬೈ ದಿಸ್ ಅವರು, ನಾನು ಮೊದಲೇ ಹೇಳಿದ್ನಲ್ಲ ಎಲೆಕ್ಷನ್ನಲ್ಲಿ ಡೇಟಾ ಸೈಂಟಿಸ್ಟ್ಗಳು ಸೇವೆಯನ್ನು ಲಭ್ಯ ಮಾಡ್ಕೊಳ್ಬೋದು ಅಂಥೇಳಿ ಅದಕ್ಕೆ ಬೇಕಾದಂಥ ಪೂರಕ ಮಾಹಿತಿಯನ್ನು ಇಲ್ಲಿ ನೋಡ್ಬೋದು. ಎಲೆಕ್ಷನ್ನಲ್ಲಿ ಹೇಗೆ ಈ ಡೇಟಾ ಸೈಂಟಿಸ್ಟ್ಗಳ ರೋಲು ಮುಖ್ಯ ಆಗುತ್ತೆ ಅನ್ನೋದನ್ನು ಈ ಕೊಂಡಿಯಲ್ಲಿ ಪಡ್ಕೊಳ್ಬಹುದು. ಇವಿಷ್ಟು ಐ ಎಸ್ ಐ ಮತ್ತು ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಂತಹ ಪೂರಕ ಮಾಹಿತಿಗಳು. ಇನ್ನು ಬೇಸಿಕ್ ಸೈನ್ಸ್ನಲ್ಲಿ ಇರುವಂತಹ ಕೋರ್ಸ್ಗಳನ್ನು ನೋಡೋಣ. ಅಂಡರ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ಸ್ಗಳನ್ನು, ಈ ಅಂಡರ್ ಗ್ರಾಜ್ಯುಯೇಟ್ ಪ್ರೋಗ್ರಾಮನ್ನು ಸೈನ್ಸ್ ತೆಗೆದುಕೊಂಡು ಸೈನ್ಸನ್ನಲ್ಲಿ ಪಿ ಸಿ ಎಂ ಬಿ ತೆಗೆದುಕೊಂಡವರು ಸೇರಿಕೊಳ್ಬೋದು. ಅದು ಬಯಾಲಜಿ ಬದಲಾಗಿ ಎಲೆಕ್ಟ್ರಾನಿಕ್ಸು, ಕಂಪ್ಯೂಟರ್ ಸೈನ್ಸು, ಸ್ಟ್ಯಾಟಿಸ್ಟಿಕ್ಸ್ ಪಡ್ಕೊಂಡವರು ಕೂಡ ತೆಗೆದುಕೊಂಡವರು ಕೂಡ 10ನೇ ಕ್ಲಾಸ್ ನಂತರ 12ನೇ ಕ್ಲಾಸ್ ಆದಮೇಲೆ ಈ ಕೋರ್ಸ್ಗಳಿಗೆ ಜಾಯ್ನ್ ಆಗ್ಬೋದು. ಮೊದಲನೇದು ಬ್ಯಾಚುಲರ್ ಆಫ್ ಸೈನ್ಸ್, ಇದು ಅಂಡರ್ ಗ್ರಾಜ್ಯುಯೇಟ್ ಡಿಗ್ರಿ ಪ್ರೋಗ್ರಾಮ್. ಇದು 3 ವರ್ಷದ ಪ್ರೋಗ್ರಾಮ್ ಆಗಿರುತ್ತೆ. ಇದರಲ್ಲಿ ಇಲ್ಲಿ 4 ಸಬ್ಜೆಕ್ಟನ್ನು ತಗೊಂಡಿರ್ತೀರಿ. ಸೆಕೆಂಡ್ ಪಿ ಯು ಸಿಯಲ್ಲಿ ಫಸ್ಟ್ ಅಂದ ಸೆಕೆಂಡ್ ಪಿ ಯು ಸಿ ಅಥವಾ 10, 11 ಮತ್ತು 12ನೇ ತರಗತಿಯಲ್ಲಿ. ಆದರೆ ಇಲ್ಲಿ 3 ಸಬ್ಜೆಕ್ಟ್ಗಳು, ಆಪ್ಷನ್ ಸಬ್ಜೆಕ್ಟ್ಸ್ ಇರುತ್ತೆ, 2 ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಇರುತ್ತದೆ. ಅದು ಕಾಂಬಿನೇಷನ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆಗ್ಬೋದು, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಮತ್ತು ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಕೆಮಿಸ್ಟ್ರಿ ಬದಲಾಗಿ ಎಲೆಕ್ಟ್ರಾನಿಕ್ಸ್ ಆಗ್ಬೋದು, ಈ ಕಂಪ್ಯೂಟರ್ ಸೈನ್ಸ್ ಸಹ ಇದೆ. ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸು ಆಗ್ಬೋದು, ಕೆಮಿಸ್ಟ್ರಿ, ಬಾಟ್ನಿ, ಜುವಾಲಜಿ, ಸಿ ಬಿ ಎಸ್ ಡಿ ಕಾಂಬಿನೇಷನ್ ಆಗ್ಬೋದು, ಅಥವಾ ಬಾಟ್ನಿ, ಬಯೋಕೆಮಿಸ್ಟ್ರಿ ಆ್ಯಂಡ್ ಮೈಕ್ರೋಬಯಾಲಜಿ. ಎಮ್ ಅಂದರೆ ಮ್ಯಾಥ್ಸ್ ಅಲ್ಲ ಇದು, ಮೈಕ್ರೋಬಯಾಲಜಿ ಸಹ ಆಗಬಹುದು. ಸೊ ಈ 3 ಸಾಧ್ಯತೆ, ಇವಿಷ್ಟು ಸಾಧ್ಯತೆಗಳು ಪ್ರಮುಖವಾದಂಥವು. ಇದಲ್ಲದೇ ಬಹಳಷ್ಟು ಬೇರೆ ಬೇರೆ ಸಾಧ್ಯತೆಗಳಿದೆ. ಇದು ಸಾಮಾನ್ಯವಾಗಿ ಎಲ್ಲ ಯೂನಿವರ್ಸಿಟಿನಲ್ಲೂ ಈ ಒಂದು ಕಾಂಬಿನೇಷನ್ಸನ್ನು ನೀಡಲಾಗ್ತದೆ. ಇದನ್ನು ಮುಗಿಸಿದವರು ಆಫೀಸ್ ಅಸಿಸ್ಟೆಂಟ್ ಆಗಿ ಸಾಮಾನ್ಯವಾಗಿ ಕೆಲಸಕ್ಕೆ ಸೇರ್ಕೊಳ್ಬಹುದು. ಇದು ಸಾಧ್ಯತೆ ಇರುವಂಥದ್ದು. ಅವರು ಕೆಲಸ ಏನಿರುತ್ತೆ ಅಂದರೆ ಆಫೀಸನ್ನು ಮೇಂಟೈನ್ ಮಾಡೋದು. ಇದು ಅದಕ್ಕೆ ಬಿ ಎಸ್ ಸಿನೇ ಬೇಕು ಅಂತಿರಲ್ಲ, ಎನಿ ಗ್ರ್ಯಾಜುಯೇಷನ್ ಆಗುತ್ತೆ. ಬಿ ಎಸ್ ಸಿ ಮಾಡಿದವ್ರನ್ನ ಹೆಚ್ಚು ಮ್ಯಾಥಮೆಟಿಕ್ಸ್ ಅನುಭವ ಜಾಸ್ತಿ ಇರುತ್ತೆ, ಅದು ಅದು ನಾಲೆಡ್ಜ್ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಇವ್ರನ್ನ ಈ ಕೆಲಸಕ್ಕೆ ನೇಮಕ ಮಾಡಿಕೊಳ್ತಾರೆ. ಸ್ಯಾಲ್ರಿ 1-1.5 ಲಕ್ಷ ವರ್ಷಕ್ಕೆ ನಿರೀಕ್ಷೆ ಮಾಡಬಹುದು. ಕೆಲವು ಸಂದರ್ಭದಲ್ಲಿ ಇನ್ನೂ ಕಡಿಮೆ ಕೂಡ ಆಗುತ್ತೆ. ನಂತರದ ಕೋರ್ಸು ಬಿ ಎಸ್ ಸಿ ಜೊತೆಯಲ್ಲಿ ಬಿ ಎಡ್. ಸಾಮಾನ್ಯವಾಗಿ ಬಿ ಎಸ್ ಸಿ ಆದಮೇಲೆ ಬಿ ಎಡ್ ಮಾಡ್ತಾರೆ, ಮೇಸ್ಟರ್ ಆಗೋಕ್ಕೊಳ್ಳೋರು ಬಿ ಎಸ್ ಸಿ ಆದಮೇಲೆ ಬಿ ಎಡ್ ಬ್ಯಾಚುಲರ್ ಆಫ್ ಎಜುಕೇಷನ್ ಮಾಡುವಂಥ ಅನಿವಾರ್ಯತೆ ಇರುತ್ತೆ. ಆದರೆ ಅದು ಬಿ ಎಡ್ 2 ವರ್ಷದ ಕೋರ್ಸು, ಬಿ ಎಸ್ ಸು 3 ವರ್ಷ, 3+2 5 ವರ್ಷ ಅಲ್ಲಿ ವ್ಯಯ ಮಾಡಬೇಕಾಗಿ ಅಲ್ಲಿ ಓದಬೇಕಾಗಿರುತ್ತೆ. ಅದರ ಬದಲಾಗಿ ಬಿ ಎಸ್ ಸಿ ಬಿ ಎಡ್ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ಸ್ಗಳನ್ನ ತೆಗೆದುಕೊಂಡು ಸುಮಾರಷ್ಟು ಕಾಲೇಜ್ಗಳಲ್ಲಿ ಈ ವರ್ಷದಿಂದ ಬರ್ತಾ ಇದೆ. ಇದು 4 ವರ್ಷದ ಕರಿಕ್ಯುಲಮ್ ಆಗಿರುತ್ತೆ. ಇಲ್ಲಿ ಬಿ ಎಸ್ ಸಿ ಮತ್ತು ಬಿ ಎಡ್ ಎರಡು ಒಟ್ಟಿಗೆ ಒಂದೇ ಡಿಗ್ರಿ ಜೊತೆಯಲ್ಲೇ ಕೊಡ್ತಾರೆ. ಇದು ಇದನ್ನು ಮಾಡಿದಂಥವರು ಟೀಚಿಂಗಿಗೆ, ಅಧ್ಯಾಪನ ವೃತ್ತಿಗೆ ಬರಬಹುದು. ಅದು ಸಾಮಾನ್ಯವಾಗಿ ಬಿ ಎಡ್ ಮಾಡಿದವರೆಲ್ಲರೂ ಕೂಡ ಟೀಚಿಂಗನ್ನು ಉದ್ದೇಶ ಇಟ್ಕೊಂಡೇ ಮಾಡ್ತಾರೆ. ಅದಕ್ಕೆ ಟೀಚಿಂಗಿಗೆ ಇದು ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಸಹ. ಅಲ್ಲೂ ಸಹ ಫಿಸಿಕಲ್ ಸೈನ್ಸಸ್ ಆಗ್ಬೋದು, ಕೆಮಿಕಲ್ ಸೈನ್ಸಸ್ ಆಗ್ಬೋದು, ಬಯಾಲಜಿಕಲ್ ಸೈನ್ಸಸ್ ಆಗ್ಬೋದು, ಆ ಮಿಸ್ಟರ್ಗಳನ್ನು ತೆಗೆದುಕೊಳ್ಳಲಾಗ್ತದೆ.
ಅವರು ಟಿ ಜಿ ಟಿ ಆಗಬಹುದು, ಟೀಚರ್ಸ್ ಗ್ರ್ಯಾಜುಯೇಟ್ ಟ್ರೈನಿಂಗ್ ಅಂತ ಈ ಸಿ ಬಿ ಎಸ್ ಸಿ ಮತ್ತು ನವೋದಯ ಶಾಲೆಗಳೆಲ್ಲ ಜೊತೆಗೆ ಬೇರೆ ಸರ್ಕಾರಿ ಮತ್ತು ಸಾಹುಕಾರಿ ಶಾಲೆಗಳಲ್ಲಿ ಕೆಲಸ ಮಾಡಬಹುದು. ಅವರ ಸಂಬಳ 2 ರಿಂದ 3.5 ಲಕ್ಷ ವಾರ್ಷಿಕವಾಗಿ ಪ್ರಾರಂಭದಲ್ಲಿ ನಿರೀಕ್ಷೆ ಮಾಡಬಹುದು. ಇದು ಬಿ ಎಸ್ ಸಿ ಬಿ ಎಡ್ನ ಒಂದು ಕೋರ್ಸ್ನ ಮಾಹಿತಿ. ನಂತರ ಬಿ ಎಸ್ ಸಿ, ನಂತರ ಎಮ್ ಎಸ್ ಸಿ, ಇಲ್ಲಿ ಬಿ ಎಡ್ ಮಾಡಿದಾಗೆ ಬಿ ಎಸ್ ಸಿ ಅದರಲ್ಲಿ ಮಾಸ್ಟರ್ ಆಫ್ ಸೈನ್ಸು ಅದು 2 ವರ್ಷ, ಬಿ ಎಸ್ ಸಿ 3, ಎಮ್ ಎಸ್ ಸಿ 2, ಒಟ್ಟು 5 ವರ್ಷ ಕೋರ್ಸನ್ನು ಮಾಡ್ಬೋದು. ಅದು ಒಂದು ಆಯಿತು ಅಂತಂದರೆ ಯೂನಿವರ್ಸಿಟಿಗಳಲ್ಲಿ ಬಿ ಎಸ್ ಸಿ ನಂತರ ಎಮ್ ಎಸ್ ಸಿ, ಅದು ಮಾಡಿದರೆ ಸೈಂಟಿಸ್ಟ್ಗಳಾಗ್ಬೋದು ಅಥವಾ ಟೀಚರ್ಸ್ಗಳ ಕಾಲೇಜ್ಗಳಲ್ಲಿ ಟೀಚರ್ಸ್ಗಳಾಗ್ಬೋದು. ಸೊ ಅವ್ರು ಮಾಡಿದವರು ಏನು, ಅವ್ರ ವೃತ್ತಿ ಏನಿರುತ್ತೆ ಅಂದರೆ ಒಂದು ಹೇಳಿದಾಗೆ ಟೀಚಿಂಗು, ಮತ್ತು ಈಗ ಎಮ್ ಎಸ್ ಸಿ ಮಾಡಿದವರು ಟೀಚರ್ಸ್ ಕಾಲೇಜಿನಲ್ಲಿ ಟೀಚರ್ಸ್ ಆದವರು ರಿಸೆಪ್ಷನ್ ಮಾಡಬೇಕಾದಂಥ ಒಂದು ಮಾಡಬೇಕಾದಂಥ ಒಂದು ಕೆಲಸ ಏನು ರಿಕ್ವೈರ್ಮೆಂಟ್ ಕೂಡ ಇದೆ. ಸೊ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಸೇರ್ಕೊಳ್ಬೋದು. ಅದರ ಜೊತೆಗೆ ಅದನ್ನು ಬಿಟ್ಟ ಹಾಗೆ ಬೇರೆ ಕಂಪ್ನಿಗಳಲ್ಲಿ ರಿಸರ್ಚ್ ಫೀಲ್ಡ್ಗೆ ಹೋಗ್ಬೋದು, ಕೆಮಿಸ್ಟ್ ಆಗ್ಬೋದು ಕೆಮಿಸ್ಟ್ರಿ ತೆಗೆದುಕೊಂಡ್ರೆ, ಅಥವಾ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಫೀಲ್ಡ್ನಲ್ಲಿ ಅವರು ಆಯ್ಕೆಯನ್ನು ಮಾಡಿಕೊಳ್ಬೋದು, ಆ ಕೆಲಸವನ್ನು ಕೂಡ ಮಾಡ್ಬೋದು. ಸೈಂಟಿಸ್ಟ್ಗಳಾಗಿ ಅವರ ಯಾವುದು ಸಬ್ಜೆಕ್ಟ್ನಲ್ಲಿ ಮಾಸ್ಟರ್ಸನ್ನು ಮಾಡಿರ್ತಾರೆ, ಬಯಾಲಜಿ ಆಗ್ಬೋದು, ಬಾಟ್ನಿ ಆಗ್ಬೋದು, ಜುವಾಲಜಿ ಆಗ್ಬೋದು, ಫಿಸಿಕ್ಸ್ ಆಗ್ಬೋದು, ಬಯೋಕೆಮಿಸ್ಟ್ರಿ ಆಗ್ಬೋದು, ಅದರಲ್ಲಿ ಆ ವಿಭಾಗದಲ್ಲಿ ಅವರು ಸೈಂಟಿಸ್ಟ್ ಆಗಿ ವೃತ್ತಿಯನ್ನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ವಿಭಾಗದಲ್ಲಿ ಮುಂದುವರಿಸ್ಕೊಳ್ಬೋದು. ಅದರ ಜೊತೆಗೆ ಇನ್ನೊಂದು ಅವಕಾಶ ಇದೆ, ಬಿ ಎಸ್ ಸಿ ಇಂಟಿಗ್ರೇಟೆಡ್ ಎಮ್ ಎಸ್ ಸಿ ಪ್ರೋಗ್ರಾಮ್. ಇದು ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತು ಬೇರೆ ಬೇರೆ ಪ್ರತಿಷ್ಠಿತ ಸಂಸ್ಥೆಗಳಲ್ಲೂ ಕೂಡ ಈ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ಸ್ ಇರುತ್ತೆ. ಸೊ ಬಿ ಎಸ್ ಸಿ ಸೇರಿದ ಕೂಡಲೇ ಅಲ್ಲೇ ಎಮ್ ಎಸ್ ಸಿ ಮಾಡುವಂಥದ್ದು, ಕೆಲವು ಪ್ರೋಗ್ರಾಮ್ಗಳು ಎಮ್ ಎಸ್ ಸಿ ನಂತರ ಪಿ ಎಚ್ ಡಿಗೂ ಕೂಡ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ಸ್ ಲಭ್ಯ ಇದೆ. ಇಲ್ಲಿಂದ 2.5ರಿಂದ 4 ಲಕ್ಷವನ್ನು ನಿರೀಕ್ಷೆ ಮಾಡ್ಬೋದು. ಬಿ ಎಸ್ ಸಿಗೆ ಇನ್ನೊಂದು ವಿಶೇಷವಾದಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಆಯ್ಕೆ ಮಾಡ್ಕೊಳ್ಬೋದಂಥ ಒಂದು ಮತ್ತೊಂದು ಕೋರ್ಸ್ ಇದೆ, ಅದನ್ನು ಮುಂದಿನ ಪುಟದಲ್ಲಿ ನಾನು ತಿಳಿಸ್ತೇನೆ. ನಂತರ ಬಿ ಎಸ್ ಸಿ, ನಂತರ ಎಮ್ ಎಸ್ ಸಿ, ಎಮ್ ಎಸ್ ಸಿ ಮಾಡಿದ ಮೇಲೆ ರಿಸರ್ಚ್ ಡಾಕ್ಟರ್ ಆಫ್ ಫಿಲಾಸಫಿ, ತಮ್ಮ ಆಯ್ಕೆ ವಿಷಯದಲ್ಲಿ ಡಾಕ್ಟರ್ ಆಫ್ ಫಿಲಾಸಫಿ ಮಾಡ್ಬೋದು. ಇದಕ್ಕೆ ಯು ಜಿ ಸಿಯಿಂದ ಆಯ್ಕೆ ಮಾಡಿಕೊಳ್ಬೋದು, ಇಲ್ಲ ಅಂತಂದರೆ ಸಂಬಂಧಪಟ್ಟ ಯೂನಿವರ್ಸಿಟಿಯ ಪ್ರೊಫೆಸರ್ಸ್ಗಳನ್ನ ಭೇಟಿ ಮಾಡಿ ಅಲ್ಲಿ ಅವರಲ್ಲಿ ಅವಕಾಶಗಳಿದ್ದರೆ ಅದನ್ನು ರಿಜಿಸ್ಟರ್ ಮಾಡಿಕೊಳ್ಬೋದು. ಯು ಜಿ ಸಿ ಮುಖೇನ ಬಂದರೆ ನಿಮಗೆ ಫೆಲೋಶಿಪ್ ಸಿಗುತ್ತೆ, ಆ ಫೆಲೋಶಿಪ್ಪು ತಿಂಗಳಿಗೆ ಅದೇ ಫೆಲೋಶಿಪ್ ಬಹಳಷ್ಟು ಈ ಮಿನಿಸ್ಟ್ರಿಗಳಿಗೆ ಬರೋ ಸಂಬಳಗಳಿಗಿಂತ ಇದು ಹೆಚ್ಚೇ ಇರ್ತದೆ. ಸೊ ಆ ಫೆಲೋಶಿಪ್ಪನ ಆಧಾರದ ಮೇಲೆ ಅಲ್ಲಿ ಬರುವಂಥ ಹಣವನ್ನು ಉಪಯೋಗಿಸಿಕೊಂಡು, ಮತ್ತು ಅದ್ರ ಜೊತೆಗೆ ರಿಸರ್ಚ್ ಗ್ರ್ಯಾಂಟ್ ಕೂಡ ಕೊಡ್ತಾರೆ, ಅದನ್ನು ಉಪಯೋಗಿಸಿಕೊಂಡು ನಿಮ್ಮ ಸಂಶೋಧನಾ ಪ್ರವೃತ್ತಿಯನ್ನು ಪ್ರಾರಂಭಿಸಬಹುದು. ಸೊ ಇಲ್ಲಿ ವೃತ್ತಿ ಪ್ರವೃತ್ತಿಗಳು ಎರಡೂ ಕೂಡ ಒಂದು ಮೇಳವಿಸುತ್ತೆ. ಇದು ಮುಗಿಸಿದ ನಂತರ ಪಿ ಎಚ್ ಡಿ ಆಗಿರೋದ್ರೆ ಸೈಂಟಿಸ್ಟ್ಗಳಾಗ್ಬೋದು, ಸೈಂಟಿಸ್ಟ್ ಬೇಡ ಅಂತಂದರೆ ಬೇರೆ ಪ್ರೊಫೆಷನ್, ಅನ್ಯ ಪ್ರೊಫೆಷನ್ಸ್ ಪ್ರೊಫೆಷನ್ ಕೂಡ ಸಾಕಷ್ಟು ಅವಕಾಶ ಇದೆ, ಅದರ ಮುಂದೆ ಮಾಹಿತಿಯನ್ನು ಕೊಡ್ತೇನೆ. ಇಲ್ಲ ಅಂತಂದರೆ ಅಧ್ಯಾಪನ ವೃತ್ತಿ ಅಂತಂದರೆ ಪ್ರೊಫೆಸರ್ ಆಗೂ ಕೂಡ ಕಾರ್ಯವನ್ನು ನಿರ್ವಹಿಸ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರು, ಅಸೋಸಿಯೇಟ್ ಪ್ರೊಫೆಸರ್ ಆ್ಯಂಡ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ಬೋದು. ಸೊ ವೃತ್ತಿಯಲ್ಲಿ ಪ್ರೊಫೆಸರ್ ಆಗಿರ್ತಾರೆ, ಅವರು ಅಧ್ಯಾಪನ ವೃತ್ತಿ ಇರ್ತದೆ, ಅಥವಾ ಇಲ್ಲ ಅಂತಂದರೆ ರಿಸರ್ಚ್ ಸಂಶೋಧನೆ ವಿಭಾಗದಲ್ಲಿ ಕೆಲಸವನ್ನು ಮಾಡಬಹುದು. ಇನ್ನು ಕೆಲವೊಂದು ಕೋರ್ಸ್ಗಳಿದೆ, ಇವೆರಡನ್ನು ಬಿಟ್ಟು ಬೇರೆ ಮಾಧ್ಯಮಕ್ಕೂ ಕೂಡ ಹೋಗಬಹುದು, ಬೇರೆ ಕಾರ್ಯಕ್ಷೇತ್ರಕ್ಕೆ ಕೂಡ ಹೋಗಬಹುದು, ಅದರ ಮುಂದಿನ ಪುಟದಲ್ಲಿ ನಿರೀಕ್ಷೆ ಮಾಡೋಣ. ಇದರ ಸಂಬಳ 4.5ರಿಂದ 8 ಲಕ್ಷ ವಾರ್ಷಿಕವಾಗಿ ನಿರೀಕ್ಷೆ ಮಾಡಬಹುದು ಪ್ರಾರಂಭದಲ್ಲಿ. ನಂತರ ಇನ್ನೊಂದು ಒಂದು ಉತ್ತಮವಾದಂಥ ಕೋರ್ಸ್ ಏನಂತಂದರೆ ಬ್ಯಾಚುಲರ್ ಲೈಬ್ರರಿ ಸೈನ್ಸು. ಇದು ಮೂಲಭೂತವಾಗಿ 1 ವರ್ಷದ ಕೋರ್ಸು. ಇದು ಮಾಡಬೇಕು ಅಂತಂದರೆ ಅವರು ಡಿಗ್ರಿ ಮಾಡ್ಕೊಂಡಿರಬೇಕು, ಬಿ ಇ ಆಗ್ಬೋದು, ಬಿ ಎಸ್ ಸಿ ಆಗ್ಬೋದು, ಬಿ ಕಾಮ್ ಆಗ್ಬೋದು. ಬಿ ಎಸ್ ಸಿ ಆದವರಿಗೆ ಇದು ಆ್ಯಕ್ಚುಲಿ ಪೂರಕವಾಗಿ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇದು ಬ್ಯಾಚುಲರ್ ಲೈಬ್ರರಿ ಸೈನ್ಸು. ಸೊ ಇದು 1 ವರ್ಷದ 3+1 3 ವರ್ಷ ಡಿಗ್ರಿ ಮಾಡಿಕೊಂಡು ಆದಮೇಲೆ ಲೈಬ್ರರಿ ಸೈನ್ಸನ್ನು ಮಾಡ್ಬೋದು. ಆ ಮಾಡಿದಂಥವರು ಲೈಬ್ರರಿನ ಆಗಿ, ಡಾಕ್ಯುಮೆಂಟೇಷನ್ ಆಫೀಸರ್ಸ್ ಆಗಿ, ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ಬೋದು. ಏನೇನು ಅವಕಾಶಗಳಿದೆ, ಕರಿಯರ್ ಆಪರ್ಚುನಿಟೀಸ್ ಅನ್ನೋದನ್ನು ಮುಂದಿನ ಲಿಂಕ್ನಲ್ಲಿ ಆ ಲಿಂಕನ್ನು ತೋರಿಸಿ ಹೇಳಲಾಗ್ತದೆ. ಅವ್ರು ಮಾಡಿದಂಥವ್ರ ಕೆಲಸ ಏನಿರುತ್ತೆ ಅಂತಂದರೆ, ಅವರು ಮೇಂಟೈನ್ ಇದ್ ಇನ್ ದ ಪ್ರೆಸರ್ವಿಂಗ್ ಇನ್ಫಾರ್ಮೇಷನ್ಸ್ ಯೂಸ್ ಇನ್ ಟೆಕ್ನಾಲಜಿ ಆ್ಯಂಡ್ ಎಜುಕೇಷನ್ಸ್, ಲೈಬ್ರರಿಯನ್ಸ್ ಆಗ್ತಾರೆ, ಮತ್ತು ಅದರ ಇನ್ಫಾರ್ಮೇಷನ್ಸನ್ನು ಸ್ಟೋರ್ ಮಾಡುವಂಥ, ಅದನ್ನು ಕಾಪಾಡುವಂಥ, ಕಾಪಿಡುವಂಥ ವ್ಯಕ್ತಿಗಳಾಗಿ, ಡಾಕ್ಯುಮೆಂಟೇಷನ್ ಆಫೀಸರ್ಸ್ ಆಗಿ, ಕೆಲವೊಂದು ಇವರು ಮ್ಯೂಸಿಯಂಗಳಲ್ಲಿ, ಕೆಲವೊಂದು ಎಕ್ಸಿಬಿಷನ್ ಸೆಂಟರ್ಸ್ಗಳಲ್ಲಿ ಇವರು ಕಾರ್ಯವನ್ನು ನಿರ್ವಹಿಸ್ಬೋದು. ಅದರ ಜೊತೆಗೆ ಎಲ್ಲ ವಿದ್ಯಾಸಂಸ್ಥೆನಲ್ಲೂ ಲೈಬ್ರರಿ ಇದ್ದೇ ಇರ್ತದೆ, ಅಲ್ಲಿಗೆ ಲೈಬ್ರರಿಯನ್ ಬೇಕೇ ಬೇಕಾಗ್ತಾರೆ. ಅವರಿಗೆ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಬಿ ಲೇಬ್ ಅಂಡ್ ಮಾಸ್ಟರ್ ಎಮ್ ಲೇಬ್ ಕೂಡ ಇದೆ. ಸೊ ಇವಿಷ್ಟು ಸಹ ಸೈನ್ಸಿಗೆ ಸಂಬಂಧಪಟ್ಟಂತಹ ಪೂರಕವಾದಂತಹ ವಿಶೇಷವಾದಂತಹ ಮಾಹಿತಿಗಳನ್ನು ಮುಂದಿನ ಪುಟದಲ್ಲಿ ನೋಡ್ಬೋದು. ಇಷ್ಟು ಮಾಹಿತಿ ನಂತರ ಇದಕ್ಕೆ ಪೂರಕವಾದದ್ದನ್ನು ಮುಂದಿನ ಪುಟದಲ್ಲಿ ನೋಡುವ. ಹಾಗಾದರೆ ಈ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್ಗಳಿಗೆ ಬೇಕಾದಂಥ ಪೂರಕವಾದಂಥ ಮಾಹಿತಿಗಳನ್ನು ಪಡ್ಕೊಳ್ಳೋಣ. ಈಗಾಗಲೇ ನಿಮ್ಮ ಮುಂದೆ ಬಿ ಎಸ್ ಸಿ ಗ್ರ್ಯಾಜುಯೇಷನ್ ಆಗಬೇಕು ಅಂತಂದರೆ ಎಲ್ಲಿ ಸೇರ್ಕೊಳ್ಬೋದು ಅನ್ನೋದಕ್ಕೆ ಒಂದು ವೆಬ್ ಲಿಂಕನ್ನು ಕೊಟ್ಟಾಗಿದೆ. ಇದು ಕಿಶೋರ್
ವಿಜ್ಞಾನ ಪ್ರೋತ್ಸಾಹ ಯೋಜನಾ ಅಂತೇಳಿ ಕೆ ವಿ ಪಿ ವೈ ಅಂತೇಳಿ. ಈ ಪ್ರೋತ್ಸಾಹ ಯೋಜನಾ ಏನು ಅಂತ ಅಂದರೆ, ಇವು ಪಿ ಯು ಸಿ ಆದ ಮೇಲೆ ಪಿ ಯು ಸಿಯಲ್ಲಿ ಸೈನ್ಸನ್ನು ತೆಗೆದುಕೊಂಡ್ರೆ ಆ ನಂತರ ಬೇಸಿಕ್ ಸೈನ್ಸ್ನಲ್ಲಿ ಎಜುಕೇಷನನ್ನು ಮುಂದುವರಿಸಲಿಕ್ಕೆ ಇಚ್ಛೆಪಟ್ಟರೆ ಅವರಿಗೆ ಸ್ಕಾಲರ್ಶಿಪ್ಸ್ ಫೆಲೋಶಿಪ್ಸ್ಗಳು ಕೂಡ ಕೊಡಲಾಗ್ತದೆ. ಅದನ್ನು ಅದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಮುಖೇನ ಇದನ್ನು ಪಡ್ಕೊಳ್ಬೋದು. ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಅಲೈಡ್ ಸಂಸ್ಥೆ ಅವರ ಸಿಸ್ಟರ್ ಕನ್ಸರ್ನ್ಗಳಲ್ಲಿ ಕೂಡ ಇದನ್ನು ಕಲಿಯಬಹುದಾಗಿದೆ. ಮತ್ತು ಬೇರೆ ಸಂಸ್ಥೆಯಲ್ಲೂ ಆಗ್ಬೋದು. ಸಾಮಾನ್ಯವಾಗಿ ಈ ಪರೀಕ್ಷೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಮೇಸ್ ಆಗಿರುವಂಥದ್ದು. ಇದು ಬೇಸಿಕ್ ಸೈನ್ಸಲ್ಲಿ ಕಂಟಿನ್ಯೂ ಮಾಡುವಂಥವರಿಗೆ ಇನ್ಸ್ಪೈರ್ ಪ್ರೋಗ್ರಾಮ್ ಅಂತ ಇನ್ನೊಂದಿದೆ. ಅದರ ಪ್ರಕಾರ ಬೇರೆ ಕಡೆ ಕೂಡ ಕಲಿಯಬಹುದು. ಇಲ್ಲಿ ಐ ಎ ಎಸ್ ಸಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಒನ್ ಆಫ್ ದ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಪ್ರಪಂಚದಲ್ಲಿ ಶ್ರೇಷ್ಠ ಒಂದು ಶ್ರೇಷ್ಠ ಸಂಸ್ಥೆಯಾಗಿ ಗುರುತಿಸಿಕೊಂಡಿರುವಂಥ ಬೆಂಗಳೂರಿನ ಟಾಟಾ ಸಂಸ್ಥೆ ಅಥವಾ ವಿಜ್ಞಾನ ಟಾಟಾ ವಿಜ್ಞಾನ ಸಂಸ್ಥೆ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನಿದೆ ಅದರಲ್ಲಿ ಏನನ್ನು ಮಾಡಬಹುದು ಹೇಗೆ ಅನ್ನೋದನ್ನು ಹೇಳ್ತೀನಿ. ಇಲ್ಲಿ ಪಿ ಯು ಸಿಗೆ ಸೇರಿಕೊಂಡು ಕೂಡಲೇ, ಸೈನ್ಸ್ ತಗೊಂಡುಕೊಂಡು ಕೂಡಲೇ 10ನೇ ತರಗತಿಯಾಗಿ ಫಸ್ಟ್ನೇ ಪಿ ಯು ಸಿ ಮೊದಲನೇ ಪಿ ಯು ಸಿ ಅಥವಾ 11ನೇ ತರಗತಿಯಲ್ಲಿ ಇರುವಂಥವರು ಈ ಪರೀಕ್ಷೆಯನ್ನು ತೆಗೆದುಕೊಳ್ಬೋದು. ಎಂಟ್ರೆನ್ಸ್ ಪರೀಕ್ಷೆಯನ್ನು, ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ಪಾಸ್ ಆದರೆ ನಂತರ ಸೆಕೆಂಡ್ ಪಿ ಯು ಸಿ ಆದ ನಂತರ 12ನೇ ತರಗತಿ ಆದ ನಂತರ ಈ ಇಂಡಿಯನ್ ಆಫ್ ಸೈನ್ಸ್ನಲ್ಲಿ ಅವರ ಇದು ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಬೋದು. ಅಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ ಎಲ್ಲ ಬೇರೆ ಬೇರೆ ಸಬ್ಜೆಕ್ಟ್ ವಿಷಯಗಳಲ್ಲಿ ಅವರು ಬೇಸಿಕ್ ಸೈನ್ಸ್ ವಿಷಯದಲ್ಲಿ ಬಿ ಎಸ್ ಸಿಯನ್ನು ಮಾಡ್ಬೋದು. ಬಿ ಎಸ್ ಸಿ ಮಾಡಿ ಆನಂತರ ಮುಂದುವರಿಸ್ತೀನಿ ಅಂತ ಅಂದರೂ ಕೂಡ ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಈ ಸಂದರ್ಭದಲ್ಲಿ ಈ ಬಿ ಎಸ್ ಸಿ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಮಾಸಿಕ 5,000 ರೂಪಾಯಿಗಳ ಫೆಲೋಶಿಪ್ಪನ್ನು ಕೊಡಲಾಗುತ್ತೆ. ವರ್ಷಕ್ಕೆ 20,000 ರೂಪಾಯಿ ಅಡಿಷನಲ್, ಇದರ ಜೊತೆಗೆ 5,000ರ ಜೊತೆಗೆ ಮಾಸಿಕ 5,000 ಅಂದರೆ ವರ್ಷಕ್ಕೆ 60,000 ರೂಪಾಯಿ, ಅದರ ಜೊತೆಗೆ ಒಂದು ವರ್ಷಕ್ಕೆ 20,000ಗಳ ಕಂಟಿಂಜೆನ್ಸಿ ಹಣ ಅಂತ ಹೇಳಿ ಕೊಡ್ತಾರೆ. ಒಟ್ಟು ಒಂದು ವರ್ಷಕ್ಕೆ 80,000 3 ವರ್ಷಗಳ ತನಕ, ಅಂದರೆ 3 ವರ್ಷಗಳ ಈ ಕೋರ್ಸ್ನಲ್ಲಿ ಬಿ ಎಸ್ ಸಿ ಕೋರ್ಸಲ್ಲಿ ಪಡ್ಕೊಳ್ಬಹುದು. ಆನಂತರ ಮಾಸ್ಟರ್ ಆಫ್ ಸೈನ್ಸ್ ಬೇಸಿಕ್ ಸೈನ್ಸಲ್ಲಿ ಕಂಟಿನ್ಯೂ ಮಾಡ್ತು ಅಂತಂದರೆ ಆಗ ಪ್ರತಿ ವರ್ಷದ ತಿಂಗಳಿಗೆ 7,000 ರೂಪಾಯಿಗೆ 2 ವರ್ಷ 4 ಮತ್ತು 5ನೇ ವರ್ಷ ಕೊಡ್ತಾರೆ. ಹಾಗೆ ವರ್ಷಕ್ಕೆ 28,000 ಕಂಟಿಂಜೆನ್ಸಿ ಹಣವನ್ನು ನೀಡಲಾಗುತ್ತೆ. ಇದು ಈ ಬಿ ಎಸ್ ಸಿ ಗ್ರ್ಯಾಜುಯೇಟ್ಸು, ಅದು ಯಾವುದು ಕೆ ವಿ ಪಿ ಎಕ್ಸಾಮಿನೇಷನ್ಸ್ನ 10ನೇ ತರಗತಿ ಆದಮೇಲೆ ಮೊದಲನೇ ಪಿ ಯು ಸಿನಲ್ಲೂ ಬೇಕಾದ್ರೂ ಪರೀಕ್ಷೆ ತೆಗೆದುಕೊಳ್ಬೋದು, ಅಥವಾ 2ನೇ ಪಿ ಯು ಸಿಲಿ ಇದ್ದಾಗಲೂ ಕೂಡ ಪರೀಕ್ಷೆ ತೆಗೆದುಕೊಳ್ಬೋದು. ಅಕಸ್ಮಾತ್ ಎರಡರಲ್ಲೂ ಆಗಲಿಲ್ಲ, ಇವೆರಡರಲ್ಲೂ ಆಗಲಿಲ್ಲ ಅಂತಂದರೆ ಫಸ್ಟ್ ಇಯರ್ ಡಿಗ್ರಿ ಓದುವಾಗ ಸೈನ್ಸ್ ಓದ್ತಿದ್ದರೆ ಬೇರೆ ಕಾಲೇಜಿನಲ್ಲಿ ಪಿ ಯು ಸಿ ಆದಮೇಲೆ ಫಸ್ಟ್ ಇಯರ್ ಡಿಗ್ರಿನಲ್ಲಿದ್ದಾಗ ಸೈನ್ಸ್ ಇದರಲ್ಲಿ ಓದ್ತಿದ್ದರೆ ಅಲ್ಲೂ ಕೂಡ ಈ ಪರೀಕ್ಷೆಯನ್ನು ತೆಗೆದುಕೊಂಡು ಈ ಸೌಲಭ್ಯವನ್ನು ಪಡ್ಕೊಳ್ಬೋದು. ಇದು ಕೆ ವಿ ಪಿ ವೈನ ಒಂದು ಮೂಲ ಉದ್ದೇಶವೂ ಹೌದು. ಅಂದರೆ ಬೇಸಿಕ್ ಸೈನ್ಸ್ಗೆ ಎಜುಕೇಷನನ್ನು, ಬೇಸಿಕ್ ಸೈನ್ಸ್ ಎಜುಕೇಷನನ್ನು ಪ್ರಮೋಟ್ ಮಾಡಲಿಕ್ಕಾಗಿ ಈ ಒಂದು ಕೋರ್ಸನ್ನು ಸ್ಥಾಪಿಸಲಾಗಿದೆ. ಮತ್ತು ಅದರ ರಿಸರ್ಚ್ಗೆ ಮುಖ್ಯವಾಗಿ ಒತ್ತನ್ನು ಕೊಡಲಾಗುತ್ತೆ. ಅದರ ನಂತರ ಇನ್ನೊಂದು ಮುಖ್ಯವಾದಂಥ ಸಂಸ್ಥೆ ಬೆಂಗಳೂರಿನಲ್ಲಿ ಇರುವಂಥದ್ದು, ಮಾನ್ಯರಾದಂಥ ಅಜಿಮ್ ಪ್ರೇಮ್ಜಿಯವರು ಸ್ಥಾಪಿಸಲ್ಪಟ್ಟಿರುವಂತಹ ಒಂದು ವಿಶ್ವವಿದ್ಯಾಲಯ ಇದೆ. ಇಲ್ಲೂ ಕೂಡ ನಿಮಗೆ ಬಿ ಎಸ್ ಸಿ ಪ್ರೋಗ್ರಾಮ್ಸು ಇದೆ. ಬಿ ಎಸ್ ಸಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಈ ಪ್ರೋಗ್ರಾಮ್ಸ್ ಇದೆ, ಮತ್ತು ಬಯಾಲಜಿ ಕೂಡ ಪ್ರೋಗ್ರಾಮ್ಸ್ ಇದೆ. ಸೊ ಆ ಪ್ರೋಗ್ರಾಮ್ಸ್ಗಳು ಕೂಡ ಜಾಯ್ನ್ ಆಗಬಹುದು. ಆದರೆ ಇಲ್ಲಿ ಒಂದು ವಿಶೇಷ ಅಂತಂದರೆ ಇದಕ್ಕೆ ಸಪ್ರೇಟ್ ಅವರದೇ ಆದಂಥ ಒಂದು ಪ್ರವೇಶ ಪರೀಕ್ಷೆ ಇರುತ್ತೆ. ಆ ಪರೀಕ್ಷೆಯಲ್ಲಿ ಪಾಸ್ ಆದರೆ ಅದರಲ್ಲಿ ಎಲಿಜಿಬಿಲಿಟಿ ಸಿಕ್ಕರೆ ನೀವು ಈ ಸಂಸ್ಥೆಗೆ ಸೇರಿಕೊಳ್ಬೋದು. ಮತ್ತು ಇದರ ಇನ್ನೊಂದು ವಿಶೇಷಣ ಅಂತಂದರೆ ನೀವು ಅದೇ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಅದು, ಅಲ್ಲೇ ನೀವು ಇದ್ಕೊಂಡು ಕಲಿಬೇಕಾಗುತ್ತೆ. ಸೊ ನಿತ್ಯ ಇಲ್ಲಿಂದ ಮನೆಯಿಂದ ಓಡಾಡಬೇಕಾಗುವುದಿಲ್ಲ. ಇದು ಸಂಸ್ಥೆಯ ಇನ್ನೊಂದು ಗುಣ. ಮತ್ತು ಇನ್ನೊಂದು ವಿಶ್ವವಿದ್ಯಾಲಯ ಇದೆ, ಅದು ಉತ್ತರ ಭಾರತದಲ್ಲಿದೆ, ಉತ್ತರ ಪ್ರದೇಶದಲ್ಲಿದೆ. ಇದು ಶಿವನಾಡರ್ ಯೂನಿವರ್ಸಿಟಿ. ಇಲ್ಲೂ ಕೂಡ ಬೇಸಿಕ್ ಸೈನ್ಸ್ಗೆ ಬೈ ರಿಸರ್ಚ್ ಯು ಕ್ಯಾನ್ ಡೂ ದಟ್ ಬೈ ಬಿ ಎಸ್ ಸಿ ಬೈ ರಿಸರ್ಚ್ ಅಂತೇಳಿ ಈ ಪ್ರೋಗ್ರಾಮ್ಸ್ ಕೂಡ ಉಂಟು. ಅದ್ರ ಜೊತೆಗೆ ಬೇರೆ ಎಲ್ಲ ಕೋರ್ಸ್ಗಳಿದೆ. ಇದು ಎರಡು ಬೇರೆ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಹೆಸರು ಮಾಡಿದಂಥ ಯೂನಿವರ್ಸಿಟಿಗಳು, ಅದಲ್ಲದೆ ಬೇರೆ ಬೇರೆ ಯೂನಿವರ್ಸಿಟಿಗಳಿದ್ದಾವೆ. ಅದರ ಜೊತೆಗೆ ಇದು ಬಿ ಎಸ್ ಸಿಗೆ ಸಂಬಂಧಪಟ್ಟದಾದರೆ ಇದು ನಿಮಗೆ ಉದ್ಯೋಗದ ಏನು ಅವಕಾಶಗಳಿದೆ ಅದನ್ನು ಇಲ್ಲಿ ತಿಳಿಸ್ತಾಗುತ್ತೆ. ನೀವು ಶಿವನಾಡರ್ ಯೂನಿವರ್ಸಿಟಿ ಅಥವಾ ಅಜಿಮ್ ಪ್ರೇಮ್ಜಿ ಯೂನಿವರ್ಸಿಟಿ ಅಲ್ಲಿ ಮಾಡಿದರೆ ಅಲ್ಲೇ ಕ್ಯಾಂಪಸ್ ಸೆಲೆಕ್ಷನ್ ಇರ್ತದೆ. ಕೆಲವೊಂದು ಕಂಪ್ನಿಗಳು ಅಲ್ಲೇ ಬಂದು ನಿಮ್ಮನ್ನು ರೆಕ್ರೂಟ್ ಮಾಡ್ಕೊಳ್ತೇವೆ. ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟಿ. ಅದಲ್ಲದೆ ಬೇರೆ ಕಾಲೇಜ್ಗಳಲ್ಲಿ ಮಾಡಿದರೆ ನೀವು ಈ ರೀತಿಯಾದಂಥ ವೆಬ್ ಪೋರ್ಟಲ್ಗಳಿಗೆ ಡಿಪೆಂಡ್ ಆಗಬೇಕಾದಂಥ ಅವಶ್ಯಕತೆ ಇರ್ತದೆ. ಕೆ ವಿ ಪಿ ಎನಲ್ಲೂ ಅಷ್ಟೇ, ಇಲ್ಲಿ ಮಾಡಿದರೆ ಎಮ್ ಎಸ್ ಸಿ ಮಾಡಿ ಆನಂತರ ಪಿ ಎಚ್ ಡಿ ಮಾಡಿದ್ರಂತೂ ಖಂಡಿತವಾಗಿಯೂ ಅವರ ಪ್ರಾಸ್ಪೆಕ್ಟ್ಸು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಅದಾದ ನಂತರ ಅಕಸ್ಮಾತ್ ಇವೆಲ್ಲೂ ಸಿಗಲಿಲ್ಲ, ಶಿವನಾಡರು ಸಿಗಲಿಲ್ಲ, ಅಜಿಮ್ ಪ್ರೇಮ್ಜಿಯವರು ಸಿಗಲಿಲ್ಲ ಅಂತಂದರೆ ನೀವು ಐ ಐ ಟಿಯಲ್ಲಿ ನೀವು ಈ ಪರೀಕ್ಷೆಯನ್ನು ಮಾಡ್ಬೋದು. ಏನು ಐ ಐ ಟಿನಲ್ಲಿ ಮಾಸ್ಟರ್ ಆಫ್ ಸೈನ್ಸನ್ನು, ಮಾಸ್ಟರ್ ಆಫ್ ಕೋರ್ಸನ್ನು ಮಾಡ್ಬೋದು. ಮಾಡೋದಕ್ಕೆ ಅವಕಾಶ ಕೂಡ ಇರ್ತದೆ. ಬಿ ಎಸ್ ಸಿ ಮಾಡಿದಂತಹ ವಿದ್ಯಾರ್ಥಿಗಳು ಅವರು ಈ ಐ ಐ ಟಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ಮಾಸ್ಟರ್ ಕೋರ್ಸನ್ನು, ಮಾಸ್ಟರ್ ಆಫ್ ಸೈನ್ಸನ್ನು ಮಾಡುವಂಥ ಅವಕಾಶ ಕೂಡ ಇರ್ತದೆ. ಅದಕ್ಕೆ ಜಾಯಿಂಟ್ ಅಡ್ಮಿಷನ್ ಫಾರ್
ಇದು ಮಾಸ್ಟರ್ಸ್ ಪ್ರೋಗ್ರಾಮ್ ಇದೆ, ಅದೊಂದು ಎಕ್ಸಾಮ್ ಇರ್ತದೆ, ಆ ಜಾನ್ ಎಕ್ಸಾಮ್ ಅಂತ ಕರೀತಾರೆ. ಅದನ್ನು ತೆಗೆದುಕೊಂಡ್ರೆ ನೀವು ಈ ಯೂನಿವರ್ಸಿಟಿಗಳಲ್ಲಿ ಪ್ರವೇಶಕ್ಕೆ ಲಭ್ಯವಾಗ್ತೀರಿ. ಸೊ ಇದು ಒಂದು ಉತ್ತಮವಾದಂತಹ ಆಯ್ಕೆ ಅಂತ ನಾನಾದರೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಯಾವುದೇ ಯೂನಿವರ್ಸಿಟಿಯಲ್ಲಿ ಓದಿರಲಿ, ನಂತರ ನೀವು ಕೊನೆಯಲ್ಲಿ ಐ ಐ ಟಿ ಗ್ರ್ಯಾಜುಯೇಟ್ಸ್ ಅಂತ ಅನ್ನಿಸ್ಕೊಂಡ್ರೆ ಅದಕ್ಕೆ ಇರುವಂಥ ವ್ಯಾಲ್ಯೂವೇ ಬೇರೆ ಆಗುತ್ತೆ, ಅದಕ್ಕೆ ಬೆಲೆ ಸಾಕಷ್ಟು ನೂರಾರು ಪಟ್ಟು ಜಾಸ್ತಿ ಆಗುತ್ತೆ ಅಂತ ನನ್ನ ಅನಿಸಿಕೆ ಕೂಡ ಹೌದು. ಸೊ ಅದಕ್ಕೆ ಮೊದಲು ನೀವು ಜಾಮ್ ಎಕ್ಸಾಮನ್ನು ತೆಗೆದುಕೊಳ್ಬೇಕು. ಈ ಜಾಮ್ ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕ್ಸನ್ನು ತೆಗೆದುಕೊಂಡ್ರೆ ತೊಗೊಂಡ್ರೆ ಇಲ್ಲಿ ಇದನ್ನು ಅಲ್ಲಿ ಐ ಐ ಟಿನಲ್ಲಿ ಮಾಸ್ಟರ್ಸ್ ಕೋರ್ಸನ್ನು ಮಾಡಲಿಕ್ಕೆ ಅವಕಾಶಗಳಿರುತ್ತೆ. ಇದು ಶಿವನಾಡ ಯೂನಿವರ್ಸಿಟಿಗೆ ಇರುವಂಥ ಅಡ್ಮಿಷನ್ಸ್ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ಸೊ ನಂತರ ಬಿ ಎಸ್ ಸಿ ಬಿ ಎಡ್ ಈಗ ನಾನು ಹೇಳಿದ್ನಲ್ಲ, 4 ವರ್ಷದ ಕೋರ್ಸು, ಅದರ ಬಗ್ಗೆ ಒಂದು ನ್ಯೂಸ್ ಕ್ಲಿಪ್ಪಿಂಗ್. ಸೊ ಅದು ಮತ್ತು ಅಲ್ಲಿ ಬಿ ಎಸ್ ಸಿ ಬಿ ಎಡ್ ಆದಮೇಲೆ ಏನು ನೌಕರಿಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಗಳು ಲಭ್ಯ ಇದೆ. ಇದು ಇನ್ನೊಂದು ಅಂಶ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಬಿ ಎಸ್ ಸಿ ಬಿ ಎಡ್ ಗ್ರ್ಯಾಜುಯೇಟ್ಸ್ಗಳ ಸಂಖ್ಯೆ ಕಡಿಮೆ ಇರೋದರಿಂದ ಸ್ಕೂಲ್ಗಳಲ್ಲಿ ಪಾಠ ಮಾಡೋದಕ್ಕೆ ಮೇಷ್ಟ್ರುಗಳ ಲಭ್ಯ ಇಲ್ಲ. ಅದರ ಜೊತೆಗೆ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ಗಳು ನಮ್ಮ ದೇಶದಲ್ಲಿ ತುಂಬ ಜನ ಇದ್ದಾರೆ, ಆದರೆ ಅವ್ರು ಸುಮಾರಷ್ಟು ಜನಕ್ಕೆ ನೌಕರಿನೇ ಇಲ್ಲ. ಹಾಗಾಗಿ ನಮಗೆ ಘನ ಸರ್ಕಾರದವರು ಏನು ಮಾಡಿದ್ದಾರೆ ಅಂದರೆ ಈ ವರ್ಷ 2020-21 ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸು ಸ್ಕೂಲ್ಗಳಲ್ಲಿ ಮ್ಯಾಥ್ಸು ಮತ್ತು ಸೈನ್ಸನ್ನು ಪಾಠ ಮಾಡಲಿಕ್ಕೆ ಅರ್ಹರು ಅಂತೇಳಿ ನಿರ್ಧಾರವನ್ನು ಮಾಡಿದ್ದಾರೆ, ಅವರಿಗೆ ಪರ್ಮಿಷನನ್ನು ಕೊಟ್ಟಿದ್ದಾರೆ. ಈ ಗ್ರ್ಯಾಜುಯೇಟ್ಸು ಸ್ಕೂಲ್ಗಳಲ್ಲಿ ಸೈನ್ಸ್ ಮತ್ತು ಮ್ಯಾಥ್ಸ್ ವಿಜ್ಞಾನ ಮತ್ತು ಗಣಿತವನ್ನು ಬೋಧಿಸಬಹುದು ಅಂತೇಳಿ ನಮ್ಮ ಘನ ಸರ್ಕಾರದವರು ಪರ್ಮಿಷನನ್ನು ಕೊಟ್ಟಿದ್ದಾರೆ. ಈಗಾಗಲೇ ಬಿ ಎ ಗ್ರ್ಯಾಜುಯೇಟ್ಸು ಕೆಲವಾರು ಸಿ ಇ ಟಿಗೆ ಸೆಂಟರ್ಸ್ಗಳಲ್ಲಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಸೆಂಟರ್ಸ್ಗಳಲ್ಲಿ ಬಿ ಇ ಗ್ರ್ಯಾಜುಯೇಟ್ಸ್ಗಳು ಪಾಠವನ್ನು ಮಾಡ್ತಾ ಇದ್ದಾರೆ. ಕೋಟಾದಲ್ಲಿರುವಂಥ ಸುಮಾರಷ್ಟು ಸಂಸ್ಥೆಗಳಲ್ಲಿ ಇವರನ್ನೇ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಐ ಐ ಟಿಯಿಂದ ಎಸ್ಪೆಷಲಿ ಐ ಐ ಟಿಯಿಂದ ಬಿ ಟೆಕ್ ಪಡೆದುಕೊಂಡಂತಹ ಗ್ರ್ಯಾಜುಯೇಟ್ಸನ್ನೇ ಅಲ್ಲಿಯ ಕೋಚಿಂಗ್ ಸೆಂಟರ್ನಲ್ಲಿ ಉಪಯೋಗಿಸ್ಕೊಳ್ಳಾಗ್ತಾ ಇದೆ. ನಂತರ ಬಿ ಲೆಬ್ ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸಲ್ಲಿ ನೀವು ಲೈಬ್ರರಿ ಸೈನ್ಸ್ ಮಾಡಿದ್ಮೇಲೆ ಏನೇನು ನೌಕರಿಗಳನ್ನು ಮಾಡ್ಬೋದು ಅಂತೇಳಿ ಗೌರ್ನರ್ ಸರ್ಕಾರದ ಈ ಎಂಪ್ಲಾಯ್ಮೆಂಟ್ ನ್ಯೂಸ್ನಲ್ಲಿ ಈ ಒಂದು ಕೊಂಡಿಯಲ್ಲಿ ನಿಮಗೆ ಮಾಹಿತಿ ಸಂಪೂರ್ಣವಾಗಿ ಸಿಗ್ತದೆ. ಎಲ್ಲ ಏನೇನು ಮಾಡ್ಬೋದು, ಎಲ್ಲೆಲ್ಲಿ ನೀವು ಡಾಕ್ಯುಮೆಂಟೇಷನ್ ಆಫೀಸರು, ಇನ್ಫಾರ್ಮೇಷನ್ ಆಫೀಸರು, ಲೈಬ್ರೇರಿಯನ್, ಹಾಗೆ ಹಲವಾರು ವಿಭಾಗದಲ್ಲಿ ನೀವು ಕೆಲಸ ಮಾಡ್ಬೋದು, ಅದನ್ನು ಈ ಕೊಂಡಿಯಲ್ಲಿ ಸಿಗ್ತದೆ. ಆಮೇಲೆ ಬಿ ಲೆಬ್ ಮಾಡಿದ ನಂತರ ಅದರ ಸ್ಕೋಪ್ ಏನಿದೆ ಅನ್ನೋದನ್ನು ಈ ಕೊಂಡಿಯಲ್ಲಿ ಅವರ ಅನುಭವಸ್ಥರು ಹೇಳ್ಕೊಂಡಿದ್ದಾರೆ. ಮತ್ತು ಇದು ಯು ಕೆನಲ್ಲಿ ಇರುವಂಥ ಸಾಧ್ಯತೆಗಳು, ಸೊ ವಾಟ್ ಯು ಕ್ಯಾನ್ ಡೂ ಅಂತೇಳಿ ಈ ಒಂದು ಕೊಂಡಿ ಕೂಡ ತಿಳಿಸುತ್ತೆ. ನಂತರ ಇರುವಂಥದ್ದು ಬಿ ಎಸ್ ಸಿ ಎಮ್ ಎಸ್ ಸಿ ಪಿ ಎಚ್ ಡಿ, ಇದು ಪಿ ಎಚ್ ಡಿ ಮಾಡಿದಾಗ ಸೊ ಈ ಪ್ರೊಫೆಷನಲ್ ಡಿಗ್ರಿ ಆದಮೇಲೆ ಮಾಸ್ಟರ್ ಡಿಗ್ರಿನಲ್ಲಿ ಏನಿದೆ, ಏನು ಮಾಡ್ಬೋದು, ಏನು ಅವಕಾಶಗಳಿವೆ, ಆ ಒಂದು ಕೊಂಡಿ ಅದರ ಮಾಹಿತಿಯನ್ನು ನೀಡುತ್ತೆ. ಸೊ ಏನೇನು ಮತ್ತು ಬೇರೆ ಬೇರೆ ಕಡೆಯಲ್ಲಿ ಗ್ರ್ಯಾಜುಯೇಷನ್ ಕೋರ್ಸ್ಗೆ ಆ ಅಂಡರ್ ಗ್ರ್ಯಾಜುಯೇಟ್ ಆದಮೇಲೆ ಮಾಸ್ಟರ್ ಪ್ರೋಗ್ರಾಮ್ಸ್ಗೆ ಇರುವಂಥ ಸಾಧ್ಯತೆಗಳು, ಮತ್ತು ಸ್ಯಾಲ್ರಿಯನ್ನು ನೀವೆಷ್ಟು ನಿರೀಕ್ಷೆ ಮಾಡೋದು ಮಾಸ್ಟರ್ ಡಿಗ್ರಿ ಪ್ರೋಗ್ರಾಮ್ಸ್ ಹೋಲ್ಡರ್ಸು, ಅದನ್ನು ಕೂಡ ಇಲ್ಲಿ ನೋಡ್ಬೋದು. ಹಾಗೆಯೇ ಪಿ ಎಚ್ ಡಿ ಮಾಡಿದವರು ರಿಸರ್ಚು ಮತ್ತು ಅಥವಾ ಅಧ್ಯಾಪಕವೃತ್ತಿಗೆ ಬರಬೇಕು ಅಂತಿಲ್ಲ, ಬೇರೆ ಪಾಸಿಬಿಲಿಟೀಸ್ ನಾನ್ ಅಕಾಡೆಮಿಕ್ ಕರಿಯರ್ಸು ಎಲ್ಲೆಲ್ಲಿ ಸಾಧ್ಯತೆ ಇದೆ. ಸುಮಾರಷ್ಟು ಜನ ಹೇಳ್ಕೊಳ್ಳೋದಿರೋದೇನು ಅಂತಂದರೆ ಪಿ ಎಚ್ ಡಿ ಮಾಡಿ ಆನಂತರ ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ ಮಾಡಿ ಆನಂತರ ಪ್ರೊಫೆಸರ್ ಆಗುವ ಬದಲಾಗಿ ಪ್ರೊಫೆಸರ್ ಆದರೂ ಒಂದು 5 ವರ್ಷಗಳ ಕಾಲ, ಎಸ್ಪೆಷಲಿ ಬೇರೆ ಹೊರನಾಡಿ ಹೊರ ದೇಶದ ಯೂನಿವರ್ಸಿಟಿ ಅಂದರೆ 5 ವರ್ಷಗಳ ಕಾಲ ತುಂಬ ಕಷ್ಟಪಡಬೇಕು. ಅದ್ರ ಬದಲಾಗಿ ನಾನ್ ಅಕಾಡೆಮಿಕ್ ಕೋರ್ಸ್ಗೆ ಹೋದರೆ ಅವ್ರಿಗಿಂತನೂ ಪ್ರೊಫೆಸರ್ಸ್ಗಳಿಗಿಂತಲೂ ಹೆಚ್ಚು ಸಂಬಳವನ್ನು ಪಡೆಯಬಹುದು ಅನ್ನೋದನ್ನು ಈ ಒಂದು ಲಿಂಕ್ ಹೇಳುತ್ತೆ. ಅದೇ ರೀತಿ ಇದು ಕೂಡ ಅದನ್ನೇ ಒಂದು ಪುರಸ್ಕರಿಸುತ್ತೆ. ಇವೆರಡು ಲಿಂಕ್ಗಳು ಕೂಡ ನಾನ್ ಅಕಾಡೆಮಿಕ್ ಕೋರ್ಸ್ಗಳಲ್ಲಿ ಇರುವಂಥ, ಆದರೆ ಪಿ ಎಚ್ ಡಿ ಮಾಡೋ ಉದ್ದೇಶ ಅಕಾಡೆಮಿಕ್ ಕೋರ್ಸ್ಗಳು ಹೋದರೆ ಅವರಿಂದ ಇನ್ನೂ 106 ಜನ ಒಳ್ಳೆಯ ಉತ್ತಮವಾದಂತಹ ವಿಜ್ಞಾನಿಗಳು ಬರ್ತಾರೆ ಅನ್ನೋದೇ ಈ ಪಿ ಎಚ್ ಡಿ ಕೋರ್ಸಿನ ಮೂಲ ಉದ್ದೇಶವೂ ಹೌದು. ಸೇವೆ ಸಲ್ಲಿಸಿದಂತಹ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳನ್ನು ನಾವು ಎಷ್ಟೇ ಸ್ಮರಿಸಿದ್ರೂ ಸಾಲದು. ಈ ವಿಜ್ಞಾನವನ್ನು ಆಯ್ಕೆ ಮಾಡಿಕೊಂಡಿರುವಂಥ ನಿಮಗೆ ಇವರುಗಳು ನಿಮಗೆ ಮಾದರಿಯಾಗಲಿ ಅಂತ ನಾನು ಆಶಿಸ್ತೇನೆ. ಅದರ ಜೊತೆಗೆ ಇವರಲ್ಲಿ ಮುಖ್ಯವಾದಂಥ ಗುಣವನ್ನು ನೀವು ಕೂಡ ಮೈಗೂಡಿಸ್ಕೊಳ್ಳಿ. ಆ ಮುಖ್ಯವಾದಂಥ ಗುಣ ಏನು ಅಂತ ಅಂದರೆ ಪ್ಯಾಷನ್, ಮಿಡಿತ, ತುಡಿತ. ತುಡಿತ ಇರಬೇಕು, ನೀವು ತುಡಿತ ಇತ್ತು ಅಂದರೆ ಎಲ್ಲದಕ್ಕೂ ಮಿಡಿಬೋದು. ಅದು ಮುಡಿ ಅದಷ್ಟು ಇದ್ದರೆ ಸಾಲದು. ನೀವು ಇನ್ನೊಂದು ಅಂಶವನ್ನು ಮಾಡಬೇಕು ಇದ್ದೇನು ಅಂತಂದರೆ ಸರಿಯಾದ ಸಮಯದಲ್ಲಿ ರಿಸ್ಕನ್ನು ತೊಗೋಬೇಕು. ರೈಟ್ ಟೈಮಲ್ಲಿ ರಿಸ್ಕ್ ತೊಗೊಂಡ್ರೆ ಬ್ರೈಟ್ ಫ್ಯೂಚರ್ ಇರುತ್ತೆ ಅನ್ನೋದನ್ನು ಇವರೆಲ್ಲ ಇಂಜಿನಿಯರ್ಸ್ಗಳು ಸಾಬೀತುಪಡಿಸಿದ್ದಾರೆ. ಅದರಲ್ಲಿ ಇನ್ನೊಂದು ಮುಖ್ಯವಾದಂಥ ಗುಣ ಅಂತಂದರೆ ಏನೇ ಬಂದರೂ ಕೂಡ ಎದೆ ಬಂದದೆ ನಾನು ಮಾಡ್ತೀನಿ, ಅದಕ್ಕೆ ಅಂಟುಕೊಂಡೇ ನಾನು ಕೆಲಸವನ್ನು ನಿರ್ವಹಿಸ್ತೀನಿ ಅನ್ನುವಂತಹ ಆ ಪರ್ಸಿವರೆನ್ಸ್ ಬಹಳ ಮುಖ್ಯ ಆಗುತ್ತೆ. ಹಾಗಿದ್ದಾಗ ನೀವು ಬೆವರು ಸುರಿಸ್ತೀರಿ, ಪರ್ಸ್ಪಿರೇಷನ್ ಇರ್ತದೆ, ಅದು ಬೇರೆಯವರಿಗೆ ಇನ್ಸ್ಪಿರೇಷನ್ ಆಗುತ್ತೆ. ಈ ಪರ್ಸ್ಪಿರೇಷನ್ ಟು ಇನ್ಸ್ಪಿರೇಷನ್ ಏನಿದೆಯಲ್ಲ, ಆ ಬೆವರು ಸುರಿಸಿದಾಗ ನೀವು ಇನ್ಸ್ಪೈರ್ ಆಗ್ತೀರಲ್ಲ, ಅದಾದಂಥವರೇ ಇವರು. ಇವರೆಲ್ಲರ ಮಾರ್ಗದರ್ಶನ ನಿಮಗೆ ಇರಲಿ ಅಂತ ಆಶಿಸ್ತಾ
ಇವ್ರ ಬಗ್ಗೆ ಹೇಳಿದ್ದೇನೆ ಸರ್. ಶ್ರೀಗಂಧ ವಿಶ್ವೇಶ್ವರಯ್ಯನವರು ಬಡತನದಲ್ಲಿ ಬೆಳೆದು ನಮ್ಮ ಲೈಟ್ ಕಂಬದ ಕೆಳಗೆ ಓದಿದಂತಹ ವ್ಯಕ್ತಿ ಇವತ್ತಿನ ದಿನ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ. ಇವರು ಕೂಡ ಅಷ್ಟೇ ಬಡತನದ ಪೈಪರ್ ಹಾಕಿ ಓದಿದಂತಹ ಎ ಪಿ ಜೆ ಅಬ್ದುಲ್ ಕಲಾಂರವರು ಸಾಮಾನ್ಯ ಜನರ ಪ್ರೆಸಿಡೆಂಟ್ ಅಂತ ಅನಿಸ್ಕೊಂಡಂಥವರು, ಸಭ್ಯತೆ ಮತ್ತು ಸರಳತೆಗೆ ಹೆಸರುವಾಸಿಯಾದಂಥವರು. ಇವರಿಬ್ಬರು ಕೂಡ ಐ ಟಿ ಸೆಕ್ಟರ್ನ ದಿಗ್ಗಜರು ಆಗಲೇ ತಿಳಿಸಿದ್ದೇನೆ. ಇವರಿಗೆ ಸಾಕಿ ನೀಡಿದಂಥವರು ಆಧಾರ್ ಕಂಬನ ಆಧಾರ ನಂದನ್ ನೀಲೇಖನಿಯವರು. ಇವರು ಇನ್ಫೋಸಿಸ್ನ ನಾರಾಯಣ ಮೂರ್ತಿ ಅವರು ಹೆಂಡತಿ ಹತ್ರ 7,000 ರೂಪಾಯಿ ತೊಗೊಂಡು ಕಂಪ್ನಿ ಶುರು ಮಾಡಿರಲಿಲ್ಲಂದರೆ ಬಹುಶಃ ವಿಪ್ರೋದಲ್ಲೋ ಐ ಟಾಟಾದಲ್ಲೋ ಕೆಲಸ ಮಾಡ್ತಿದ್ರೇನೋ. ಈ ಟಾಟಾದವರು ಅವ್ರನ್ನ ಎಷ್ಟು ಹೇಳಿದ್ರೂ ಸಾಲದು, ಅವರ ಸೇವೆ ಅನನ್ಯವಾಗಿದೆ. ಮತ್ತು ಈ ವ್ಯಕ್ತಿ ಮಾತ್ರ ಬಹಳ ಮುಖ್ಯವಾಗಿ ನಮಗೆ ಪ್ರೇರಣೆಗಳನ್ನು ನೀಡ್ತಾರೆ. ಈತ ಮೆಕ್ಯಾನಿಕಲ್ ಇಂಜಿನಿಯರ್, ಓದಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಆದರೆ ಇವ್ರನ್ನ ಅನ್ಸ್ಕೊಳ್ತಿರೋ ಕರೆಸ್ಕೊಳ್ತಿರೋ ಅಂತಂದರೆ ಫಾದರ್ ಆಫ್ ಮಿಲ್ಕ್ ವೈಟ್ ರೆವಲ್ಯೂಷನ್ ಅಂತ, ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂಥೇಳಿ. ಈ ವರ್ಗೀಸ್ ಕುರಿಯನ್, ಡಾಕ್ಟರ್ ವರ್ಗೀಸ್ ಕುರಿಯನ್ ಏನಿದ್ದಾರೆ, ಇವರು ಗುಜರಾತಿನಲ್ಲಿ ಅಮೂಲ್ ಡೈರಿಗೆ ಕಾರಣೀಭೂತರೇ. ಇವರು ಅಲ್ಲಿ ಎಲ್ಲ ರೈತರನ್ನು ಒಗ್ಗೂಡಿಸಿ ಅವ್ರಿಗೆಲ್ಲ ಸಹಕಾರವನ್ನು ನೀಡಿ ಅವ್ರಿಗೆಲ್ಲ ಮಾರ್ಗದರ್ಶನವನ್ನು ನೀಡಿ ನೀವು ಹಾಲು ಮಾರ್ಕೊಂಡೇ ಜೀವನ ಮಾಡ್ಬೋದು, ಅದಕ್ಕೆ ಒಂದು ಜೀವನ ಕಟ್ಕೋಬೋದು ಅಂತ ಹೈನುಗಾರಿಕೆಗೆ ಒಂದು ಅತ್ಯಂತ ಉತ್ತಮವಾದಂತಹ ಒಂದು ಔದ್ಯೋಗಿಕ ಗುಣ ಇರುವಂಥ ಒಂದು ಕ್ರಿಯೆ ಮತ್ತು ಒಂದು ವ್ಯವಸಾಯ ಅಂತ ತೋರಿಸ್ಕೊಟ್ಟಂತಹ ವರ್ಗೀಸ್ ಕುರಿಯನ್ನವರು ಮೆಕ್ಯಾನಿಕಲ್ ಇಂಜಿನಿಯರು. ಇವರು ಇಂಜಿನಿಯರ್, ಇವರು ಕೂಡ ಮೆಕ್ಯಾನಿಕಲ್ ಇಂಜಿನಿಯರೇ, ಓದಿದ್ದು ಐ ಐ ಟಿ ಡೆಲ್ಲಿನಲ್ಲಿ, ಆದರೆ ಅದಾದಮೇಲೆ ಎಮ್ ಬಿ ಎ ಮಾಡಿದ್ರು ಐ ಎಮ್ ಅಹಮದಾಬಾದ್ನಲ್ಲಿ. ಅದನ್ನು ಮಾಡಿದ್ರೆ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಒಳ್ಳೆ ನೌಕರಿಲಿರ್ತಾರೆ. ಆದರೆ ಇವರು ಬ್ಯಾಂಕಿಗೆ ಸೇರಿಕೊಂಡ್ರು, ಹೌದು, ಆದರೆ ಅವ್ರಿಗೆ ವೃತ್ತಿ ಬ್ಯಾಂಕ್ ಆದರೂ ಕೂಡ ಪ್ರವೃತ್ತಿ ಬರವಣಿಗೆ ಇತ್ತು. ಬರವಣಿಗೆಯಲ್ಲಿ ಅತ್ಯುತ್ತಮ ಕಾದಂಬರಿಗಳನ್ನು ಬರೆದ್ರು, ಲಕ್ಷಾಂತರ ಪ್ರತಿಗಳು ಮಾರಾಟ ಆಯಿತು, ಪಿಕ್ಚರ್ಗಳು ಆದ ಸಿನಿಮಾಗಳು ಆದ ಚಲನಚಿತ್ರಗಳಾದವು, 3 Idiots ನೀವೆಲ್ಲ ನೋಡಿರ್ತೀರ. ಅದರ ಬರೆದಂಥವರು ಇವರೇನೇ, ಚೇತನ್ ಭಗತ್ರವರು. ಸೊ ಈಗ ಕೆಲಸವನ್ನು ಬಿಟ್ಟು ಈಗ ಪ್ರವೃತ್ತಿಗೆ ಹಂಚಿಕೊಂಡಿದ್ದಾರೆ. ಬರವಣಿಗೆ ಅವರ ಮೂಲ ಧ್ಯೇಯ ಆಗಿದೆ. ಇವ್ರ ಬಗ್ಗೆ ಆಗಲೇ ಹೇಳಿದ್ನಲ್ಲ, ಇವರು 10,000 ರೂಪಾಯಿನೇ ಇನ್ಫೋಸಿಸ್ ಆಗಿ ಇವತ್ತು ನಿಂತಿದೆ. ಇವರು ಒಂದು ದಿನಕ್ಕೆ 5 ಕೋಟಿ ರೂಪಾಯಿ ಸಂಪಾದನೆ ಪಡಿತದಂತ ನಿಕೇಶ್ ಅರೋರಾ ಅವರು ಮೊದಲು ಸಾಫ್ಟ್ ಬ್ಯಾಂಕ್ನಲ್ಲಿ 5 ಕೋಟಿ ರೂಪಾಯಿ ಒಂದು ದಿನಕ್ಕೆ ಪಡೀತಿದ್ರು. ಅಧ್ಯಕ್ಷರಾಗಿ ಮುಂದುವರಿಬೇಕಾಗಿತ್ತು ಏನೋ ಒಂದು ಸಹಕಾರಣ ಅಂತರಿಂದ ಬಿಟ್ಟು ಈಗ ಅವರೇ ಬೇರೆ ಇನ್ನೊಂದು ಕಂಪ್ನಿ ಅಮೆರಿಕದಲ್ಲಿದ್ದಾರೆ. ಇವರಿಬ್ಬರು ಕೂಡ ಬನ್ಸಾಲ್, ಸಚಿನ್ ಮತ್ತು ಬಿನಿ ಬನ್ಸಾಲ್ ಅವರು ಈ ದೇಶದಲ್ಲಿ ಫ್ಲಿಪ್ಕಾರ್ಟ್, ಆವಾಗ ಈ ಮಾರ್ಕೆಟಿಂಗ್ ಅಷ್ಟೊಂದು ಇರಲಿಲ್ಲ, ಅದನ್ನು ಶುರು ಮಾಡಿದಂಥವ್ರು. ಅಮೆಝಾನ್ ಇನ್ನೂ ನಮ್ಮಲ್ಲಿ ಪಾದ ಅಷ್ಟೊಂದು ತಲವ ಊಳಿರಲಿಲ್ಲ, ಆಗ ಮಾಡಿದರು. ಈಗ ಅಮೆಝಾನ್ ಬಂದು ಇವ್ರನ್ನ ಎತ್ತಂಗಡಿ ಮಾಡಿದ್ರು. ಇವರು ವಾಲ್ಮಾರ್ಟಿಗೆ ಮಾರಿ ಬೇರೆ ಅವರೇ ಒಂದು ಅಭಿವೃದ್ಧಿ ನಡೆಸ್ತಾ ಇದ್ದಾರೆ. ಆದರೆ ಕೋಟ್ಯಾಧಿಪತಿ ಆದ ಬಿಲಿಯನಿಯರ್ಸ್ ಆಗಿಬಿಟ್ಟಿರಲ್ಲ. ಈ ವ್ಯಕ್ತಿ ಇದೆಲ್ಲ ಸತ್ಯ ನಡೆಯಲ್ಲ. ಇವರು ಅವರ ವೈಯಕ್ತಿಕ ಬದುಕಿನಲ್ಲೂ ಕೂಡ ಸ್ವಲ್ಪ ನೋವನ್ನು ಉಂಡಂಥವರು. ಅವರ ಒಬ್ಬ ಮಗ ಮೆಂಟಲಿ ಚಾಲೆಂಜ್ಡ್ ಕೂಡ ಹೌದು, ಆದರೂ ಕೂಡ ಎದೇನು ಎದುಗುಂದದೆ ಎಲ್ಲರಿಗೂ ಮಾರ್ಗದರ್ಶಕರಾಗಿ ಮತ್ತು ಒಂದು ರೀತಿಯ ಮಾದರಿ ಜೀವನ ನಡೆಸ್ತಿರುವಂಥ ಸತ್ಯ ನಡೆಯಲ್ಲ. ಇವರು MIT, ಇನ್ನೊಬ್ಬರು MIT ವಿದ್ಯಾರ್ಥಿ, ಅವರು ಕೂಡ ರಾಜೇಶ್ವರಿ, ಅವರು ಕೂಡ CEO ಆಗಿದ್ದಾರೆ ಅದು ನೋಕಿಯಾ ಕಂಪ್ನಿಯಲ್ಲಿ. ಇವರು ಮತ್ತೆ ಪತ್ತೆ ಹೇಳಿದ್ರು ಕೂಡ ಸಾಲದು. ಕೆಮಿಸ್ಟ್ರಿ, ಮೆಟಲರ್ಜಿ ಮತ್ತು ಮೆಟೀರಿಯಲ್ ಸೈನ್ಸಿಂದ ಕಂಪ್ಯೂಟರ್ ಸೈನ್ಸ್ಗೆ ಹಾರಿದಂಥವರು. ಪ್ರವೃತ್ತಿ ಎಲೆಕ್ಟ್ರಿಕಲ್ ಮೆಟಲರ್ಜಿನಲ್ಲಿ ಇರಬೇಕಾಗಿತ್ತು, ಆದರೆ ಪ್ರವೃತ್ತಿಗೆ ಹಂಟಿಕೊಂಡು ಈಗ CEO ಆಗಿದ್ದಾರೆ ಗೂಗಲ್ನಲ್ಲಿ. ಇವರಿಬ್ಬರು ಕೂಡ ಸ್ನ್ಯಾಪ್ಡೀಲ್ನ ಸ್ಥಾಪಕರು. ಈ ಸ್ನ್ಯಾಪ್ಡೀಲ್ನ ಸ್ಥಾಪಕರಾಗುತ್ತಾರೆ. ಇವರು ಇನ್ನೊಬ್ಬರು ಬನ್ಸಾಲ್, ರೋಹಿತ್ ಬನ್ಸಾಲ್ ಮತ್ತು ಕುನಾಲ್ ಬಾಲ್. ಇವರಿಬ್ಬರು ಒಬ್ಬ IIT ಡೆಲ್ಲಿ ಅವರು, ಆದರೆ ಬನ್ಸಾಲ್ IIT ಡೆಲ್ಲಿ, ಆದರೆ ಇನ್ನೊಬ್ಬರು ಎಕನಾಮಿಕ್ಸ್ ಮತ್ತು ಇಂಜಿನಿಯರಿಂಗ್ ಪದವಿ ಪಡೆದಂಥ ಪೆನ್ಸಿಲ್ವೇನಿಯಾದಲ್ಲಿ ಇಂಜಿನಿಯರಿಂಗ್ ಮತ್ತು ಎಕನಾಮಿಕ್ಸ್ ಪದವಿ ಪಡೆದಂಥ ಕುನಾಲ್ ಪಾಲ್ ಅವರು. ಇನ್ನು ರಘುರಾಮ್ ರಾಜನ್ ಅವರೇ ಆಗಬಾಗಲೇ ನಾನು ಆಗಲೇ ಹೇಳಿದ್ದೀನಿ, ಇಂಜಿನಿಯರ್ ಟು ಎಕನಾಮಿಕ್ಸು ವಾಟ್ ಎಲ್ ಇಪಿಸ್. ಇನ್ನು ಇವರಿಬ್ಬರು ಇಂಜಿನಿಯರ್ಸ್ IIT ಡೆಲ್ಲಿ ಬಾಂಬೆ ಅವರು. ಈ ಮಹಾಶಯರು ಓಲಾವನ್ನು ಈ ದೇಶದಲ್ಲಿ ಸ್ಥಾಪಿಸಿದ್ರು. ಓಲಾ ಕಾರ್ಸ್ಗಳನ್ನು ಒಂದು ಹೊಸ ರೆವಲ್ಯೂಷನ್ ಆಯಿತು ಆ ಟೈಮಲ್ಲಿ, ಆದರೆ ಬೇರೆ ದೇಶದಲ್ಲಿ ಒಬ್ಬರು ಆಗಲೇ ಇತ್ತು. ಅದನ್ನು ಮಾದರಿಯಾಗಿಟ್ಟುಕೊಂಡು ಈ ಭಾವೇಶ್ ಅಗ್ರವಾಲ್ ಮತ್ತು ಅಂಕಿತ್ ಬಾಟಿ ಒಬ್ಬರು ಕಂಪ್ಯೂಟರ್ ಸೈನ್ಸು, ಬಾಟಿ ಅವರು ಮೆಕ್ಯಾನಿಕಲ್ ಇಂಜಿನಿಯರ್ IIT ಡೆಲ್ಲಿ ಬಾಂಬೆಯವರು. ಇನ್ನು ಇವರಂತೂ ಪ್ರಣವ್ ಮಿಸ್ತ್ರಿ ಅಂತ, ಇವರು ನಿರ್ಮಾ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೋಡಿ, ಯಾವುದ್ಯಾವುದೋ ಕಾಲೇಜ್ಗಳನ್ನು ನೋಡಿ, ನಿರ್ಮಾ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಕೂಡ ಅವರು. ಇಲ್ಲಿ ಕೆಲಸ ಅಲ್ಲಿ ಸಂಶೋಧನೆ ಮಾಡಿ 6th Sense ಹೆಸರು ಪಡೆದಂಥವ್ರು. ISNಲ್ಲಿ ಕೂಡ ಕೆಲಸ ಮಾಡ್ತಿದ್ರು. ಆನಂತರ MIT ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲೂ ಕೂಡ ಅವರು ಒಂದು ಕಲಿತರು. ಈಗ ಸ್ಯಾಮ್ಸಂಗ್ ಕಂಪ್ನಿನಲ್ಲಿ ಸ್ಯಾಮ್ಸಂಗ್ ಸ್ಟಾರ್ ಅಂತ ಒಂದು ವಿಭಾಗಕ್ಕೆ ಮುಖ್ಯಸ್ಥರಾಗಿದ್ದಾರೆ. ಹಾಗೆಯೇ ಅಲ್ಲಿಯ ಥಿಂಕ್ ಟ್ಯಾಂಕ್, ಸ್ಯಾಮ್ಸಂಗ್ ದ ಫೋನ್ ಕಂಪ್ನಿ ಇದೆಯಲ್ಲ, ಅದರ ಥಿಂಕ್ ಟ್ಯಾಂಕನ್ನು ಹೆಡ್ ಆಗಿದ್ದಾರೆ ಸ್ಯಾಮ್ಸಂಗ್ ಕಂಪ್ನಿಗೆ. ಇವ್ರ ಬಗ್ಗೆ ಆಗಲೇ ಹೇಳಿದ್ದೀನಿ, ಒಂದು ಪತ್ರಿಕೋದ್ಯ ಉದ್ಯಮಿ. ಯಾವ ಉದ್ಯಮಿ ಅಂತಂದರೆ ಒಂದು ಕಂಪ್ಯೂಟರ್ ಆದರೆ ಮತ್ತೊಂದು ವಿದ್ಯಾಕ್ಷೇತ್ರದಲ್ಲಿ ಶಿವನಾಡರ್ ಯೂನಿವರ್ಸಿಟಿಯನ್ನು ಪ್ರಾರಂಭಿಸಿ ಒಳ್ಳೆಯ ಉತ್ತಮವಾದ ಶಿಕ್ಷಣವನ್ನು ನೀಡ್ತಾ ಉತ್ತಮ ಶಿಕ್ಷಣ ಕೋಸ್ಟ್ಲ ಬಗ್ಗೆ ನಾನು ಆಗಲೇ ಹೇಳಿದ್ದೀನಿ. ಜಾವ ಇರಲಿಲ್ಲ ಅಂತಂದರೆ ಈ ಚಿತ್ರಗಳನ್ನು ಅಷ್ಟಾಗಿ ನೋಡಲಿಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ. ಅದರ ಕಾರಣೀಭೂತರೇ ಈ ವಿನೋದ್ ಕೋಸ್ಲ, ಸನ್ ಮೈಕ್ರೋ ಸಿಸ್ಟಮ್ಸ್ ಪೆನ್ಸಿಲ್ ಇದರಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಸ್ಥಾಪಿಸಿದ್ದಾರೆ. ಇವ್ರ ಬಗ್ಗೆ ನಾನು ಎಷ್ಟು ಸಾರಿ ಹೇಳಿದ್ರು ಸಾಲದೆ, ಬೆಂಗಳೂರಿನ
ಆರ್ವಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ದೇಶದ ಅತ್ಯಂತ ಶ್ರೇಷ್ಠ ಕ್ರಿಕೆಟರ್ ಅಂತ ಅನಿಸ್ಕೊಂಡಂಥವ್ರು. ಇವ್ರ ಬಗ್ಗೆ ಆಗ ಹೇಳಿದ್ದ ಹಳೇಬೇರು ಹೊಸ ಚಿಗುರು ಕುಮಾರ ಮಳವಳ್ಳಿಯವರು, ಹಳ್ಳಿಯಿಂದ ಬಂದು ಮಳವಳ್ಳಿಯಿಂದ ಬಂದಂತಹ ಈ ಕುಮಾರರು ಈಗ ಕ್ಯಾಲಿಫೋರ್ನಿಯಾದಲ್ಲಿ ಸುಮಾರಷ್ಟು ನಮ್ಮ ಭಾರತೀಯರಿಗೆ ಸಹಕಾರವನ್ನು ನೀಡ್ತಿದ್ದಾರೆ. ಅವರು ಅಲ್ಲಿ ಕಂಪನಿಯನ್ನು ಕೂಡ ಸ್ಥಾಪಿಸಿದ್ದಾರೆ. ಇವರು ಎನ್ ಐ ಎ ಕಾಲೇಜ್ ಮೈಸೂರಿನಲ್ಲಿ ಓದಿದವರು, ಎಲೆಕ್ಟ್ರಿಕಲ್ ಇಂಜಿನಿಯರ್. ಇವರು ಪದ್ಮಶ್ರೀ ವಾರಿಯರ್ ಕೆಮಿಕಲ್ ಇಂಜಿನಿಯರ್ ಫ್ರಮ್ ಐ ಐ ಟಿ ಡೆಲ್ಲಿ. ಡೆಲ್ಲಿಯಲ್ಲಿ ಓದಿ ಆನಂತರ ಕಾರ್ನೆಲ್ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ಸ್ ಮಾಡಿ ಒಂದು ಕಂಪನಿಯಲ್ಲಿ ಈಗ ಸಿ ಇ ಒ ಆಗಿದ್ದಾರೆ. ಆ ಸಿ ಇ ಒ ಯಾವುದಪ್ಪ ಕಂಪನಿ ಅಂತಂದರೆ ನಿಯೋ ಅಂತೇಳಿ, ಅದು ಆಟೋನಮಸ್ ಎಲೆಕ್ಟ್ರಿಕಲ್ ವೆಹಿಕಲ್ಸನ್ನು ತಯಾರಿಸ್ತಿರುವಂಥ ಒಂದು ಕಂಪನಿ, ಅದರಲ್ಲಿ ಮುಖ್ಯಸ್ಥರಾಗಿದ್ದಾರೆ. ಅವರು ಕಾರ್ನೆಲ್ ಅವರು, ಇನ್ನೊಬ್ಬರು ಕಾರ್ನೆಲ್ ಯೂನಿವರ್ಸಿಟಿ ವ್ಯಕ್ತಿ ಇದ್ದಾರೆ. ಅವಾಗ ಅದನ್ನ ಹೆಸರಿನಲ್ಲಿ ಈಗಾಗಲೇ ಸುಮಾರು 40ಕ್ಕೂ ಹೆಚ್ಚು ಪೇಟೆಂಟ್ಸ್ಗಳು ಗ್ರ್ಯಾಂಟ್ ಆಗಿದೆ, ಮತ್ತು ನೂರಾರು ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದೆ. ಇವರೇ ಸಸಿಕಾಂತ ಮಣಿಪುತ್ರನ್, ಅದು ಶಶಿ ಮಣಿಪುತ್ರನ್ ಅಂತೇಳಿ. ಈತ ಇಂಟೆಲ್ನಲ್ಲಿ ಮತ್ತು ಜಿ ಇ ಕಂಪನಿನಲ್ಲಿ ಕೆಲಸ ಮಾಡಿದ್ರು. ಓದ್ತಿರುವಾಗಲೇ ಅವರಿಗೆ ಜಿ ಇ ಕಂಪನಿಯಿಂದ ಆಫರ್ ಬಂತು. ಅವರೇ ಈಗ ಸ್ವಂತ ಒಂದು ಕಂಪನಿಯನ್ನು ಅಮೆರಿಕದಲ್ಲಿ ಸ್ಥಾಪಿಸಿದ್ದಾರೆ. ಮುಂದೆ ಒಂದು ಇವ್ರ ರೀತಿಯಲ್ಲಿ ಒಂದು ಒಳ್ಳೆಯ ಕ್ಷೇತ್ರ, ಒಳ್ಳೆಯ ಹೆಸರನ್ನು ಮಾಡಬಲ್ಲವಾದಂತಹ, ಈಗಲೇ ಚಿಗುರ ಈ ಚಿಗುರಿನಲ್ಲಿ ಅವರ ಬೇರನ್ನು, ಅವರ ಒಂದು ಮೂಲವನ್ನು ಐ ಐ ಟಿ ಆದರೂ ಕೂಡ ಅವರ ಬೇರು ಮತ್ತು ಫಲವನ್ನು ತೋರಿಸ್ತಿದೆ. ಆ ಬೇರಿಗೂ ಒಂದು, ಆದರೆ ಫಲ ಇವ್ರದ್ದು ಇನ್ನೊಂದು ಇದೆ. ಮತ್ತೊಬ್ಬರು ಅಂತಂದರೆ ಇಲ್ಲೇ ನಮ್ಮ ನಾಡಿನವರೇ ಆದಂತಹ ಅನಿಮಾ ಆನಂದ್ ಕುಮಾರ್ ಅವರು, ಅನಿಮಾಶ್ರೀ ಆನಂದ್ ಕುಮಾರ್. ಇವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್ನಲ್ಲಿ ಹೆಚ್ಚು ಸಾಧನೆಯನ್ನು ಮಾಡಿದ್ದಾರೆ. ಇವರು ಪಾಲಿಟೆಕ್ನಲ್ಲಿ ಪ್ರೊಫೆಸರ್ ಆಗಿದ್ದಾರೆ, ಹಾಗೆ ಎನ್ವಿಡಿಯಾದಲ್ಲಿ ಮೆಷಿನ್ ಲರ್ನಿಂಗ್ ವಿಶ್ವದ ನಿರ್ದೇಶಕಿ ಕೂಡ ಆಗಿದ್ದಾರೆ ಅನಿಮಾ ಆನಂದ್ ಕುಮಾರ್, ಮೈಸೂರಿನಾಕೆ. ಇನ್ನು ಇವರು ಶಂತನು ನಾರಾಯಣ್ ಅಂತೇಳಿ ಅಡೋಬ್ ಕಂಪ್ನಿಯ ಮುಖ್ಯಸ್ಥರು. ಇವರ ಪದನಾಮಗಳೇ ಮೂರು ಇದೆ ಇವ್ರದ್ದು ಪದನಾಮ. ಸೊ ಇವರು ಅಡೋಬ್ ಕಂಪ್ನಿಯ ಮುಖ್ಯಸ್ಥರು, ಸಿ ಇ ಒ ಕೂಡ ಹೌದು. ಇವರು ಉಸ್ಮಾನಿಯಾ ಯೂನಿವರ್ಸಿಟಿನಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗನ್ನು ಮಾಡಿದಂತಹ, ಇವರು ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗನ್ನು ಮುಗಿಸಿದಂಥವರು. ಅವರು ಶಂತನು ನಾರಾಯಣ್ ಅವರು. ಇವರು ಐ ಐ ಟಿ ಮಡ್ರಾಸಲ್ಲಿ ಓದಿದವರು, ಇವರು ಐ ಐ ಟಿ ಡೆಲ್ಲಿಯಲ್ಲಿ ಓದಿದವರು. ಇವ್ರದ್ದು ಕೂಡ ಇವರು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅವರು ಅನಿಮಾ ಅವ್ರದ್ದು. ನಂತರ ಇಲ್ಲಿ ಬಂದರು ಜೊಮ್ಯಾಟೊ ಅವರದ್ದು. ಇವರು ದೀಪೇಂದ್ರ ಗೋಯಲ್ ಅಂತೇಳಿ, ಇವರು ಜೊಮ್ಯಾಟೊ ಕಂಪ್ನಿಯನ್ನು ಸ್ಥಾಪಿಸಿದ್ರು. ಮ್ಯಾಥ್ಸ್ ಮತ್ತು ಕಂಪ್ಯೂಟಿಂಗನ್ನು ಐ ಐ ಟಿ ಡೆಲ್ಲಿನಲ್ಲಿ ಕಲಿತರು. ಜೊಮ್ಯಾಟೊ ಆದಮೇಲೆ ಸ್ವಿಗ್ಗಿ ಬರಬೇಕಲ್ಲ, ಸ್ವಿಗ್ಗಿ ಕೂಡ ಇನ್ನೊಬ್ರು ಇಂಜಿನಿಯರ್ಸೇ ಮಾಡಿದ್ರು. ಅವ್ರು ಯಾರಪ್ಪ ಅಂತಂದರೆ ಇವರು ಶರ್ಮ, ಇವರು ಸಾರಿ ಶ್ರೀಹರ್ಷ ಮಜೇತಿ ಮತ್ತು ನಂದನ್ ರೆಡ್ಡಿ ಅಂತೇಳಿ. ಅವರಿಬ್ಬರು ಬಿಟ್ಸ್ ಪಿಲಾನಿ, ಬಿಟ್ಸ್ ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆಯಲ್ಲ, ಅದರ ಕಂಪ್ನಿ, ಅದು ಆ ಕಾಲೇಜಿನಲ್ಲಿ ಓದಿದಂತಹ ಸ್ನೇಹಿತರು. ಇವರು ಇವರು ಯಾರಪ್ಪ ಅಂತ ನೋಡಿ, ಒಬ್ಬರು ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿ ಆಮೇಲೆ ಫಿಸಿಕ್ಸಲ್ಲಿ ಎಮ್ ಎಸ್ ಸಿ ಮಾಡ್ತಾರೆ. ಅವ್ರ ಜೊತೆಗೆ ನಂದನ್ ರೆಡ್ಡಿ ಅವರು ಕೂಡ ಎಮ್ ಎಸ್ ಸಿ ಮಾಡ್ತಿರ್ತಾರೆ. ಅವರಿಬ್ಬರು ಸೇರಿಕೊಂಡು ಬಂಡ್ಲ್ ಅಂತ ಒಂದು ಕಂಪ್ನಿ ಶುರು ಮಾಡಿದ್ರು. ಬಟ್ ಅದು ಯಾಕೋ ಅವ್ರಿಗೆ ಅಷ್ಟು ಯಶಸ್ಸು ಕಾಣಲಿಲ್ಲ. ಆವಾಗ ಮೈಂತ್ರ ಅಂತ ಇನ್ನೊಂದು ಕಂಪ್ನಿ ಇತ್ತು, ಆ ಕಂಪ್ನಿ ನಡೆಸ್ತಿದ್ದಂಥ ಅದರ ಸ್ಥಾಪಕರಾದಂಥ ರಾಹುಲ್ ಜೈಮಣಿ ಅವ್ರ ಜೊತೆ ಸೇರಿಕೊಂಡು ಈ ಸ್ವಿಗ್ಗಿಯನ್ನು ಸ್ಥಾಪಿಸಿದ್ರು. ಒಳ್ಳೆಯ ಚೆನ್ನಾಗಿ ನಡೀತಾ ಇತ್ತು. ಈಗ ಒಂದು ಕೆಲವು ದಿನಗಳ ಹಿಂದೆ ಈ ಜೈಮಿನಿ ಅವರು ಈ ಕಂಪ್ನಿಯನ್ನು ಬಿಟ್ಬಿಟ್ಟು ಈಗ ಅವರು ಸ್ವತಃ ಒಂದು ಕಂಪ್ನಿಯನ್ನು ಮಾಡ್ತಿದ್ದಾರೆ. ಇಲ್ಲೇ ಗೊತ್ತಾಗುತ್ತೆ ಅವ್ರ ಶೇರ್ ಎಷ್ಟಿದೆ ಅಂತೇಳಿ, ಅವ್ರ ಪಾಲುಗಾರಿಕೆ ಕೂಡ ಅದರಲ್ಲಿ ಗೊತ್ತಾಗ್ತದೆ. ಈತ ಗಾರ್ಗ್ ಅಂತೇಳಿ, ಯಾವ್ದು ಗಾರ್ಗ್ ದೀಪಕ್ ಗಾರ್ಗ್ ಅಂತೇಳಿ. ಈ ಮನುಷ್ಯ ಏನು ಮಾಡ್ತಿದ್ದಾರೆ, ಇವ್ರು ಏನು ಮಾಡ್ತಿದಾರಪ್ಪ ಅಂತಂದರೆ, ಈ ಟ್ರಕ್ ಡ್ರೈವರ್ಸ್ಗಳನ್ನ ಡ್ರೈವರ್ಸ್ ಅಂತ ಕರೆಯಲ್ಲ, ಅದು ಒಂಥರ ಕೆಟ್ಟ ಪದ. ಟ್ರಕ್ ಡ್ರೈವರ್ಸ್ ಅಂತ ಕೂಡಲೇ ಎಲ್ಲರಿಗೂ ಒಂಥರ ತುಚ್ಛವಾದಂಥ ಭಾವನೆ ಇದೆ. ಇವರು ಪೈಲಟ್ಸ್ಗಳಂತ ಅವ್ರನ್ನ ಕರೀತಾರೆ. ಇವರ ಕಂಪ್ನಿಯ ಹೆಸರು ರಿವಾಲ್ಗೋ ಅಂತೇಳಿ. ಅವರು ಈ ಇವ್ರನ್ನ ಪೈಲಟ್ಸ್ ಅಂತ ಕರೀತಾರೆ. ಆ ಪೈಲಟ್ಸ್ಗೆ ಏನೇನು ಸವಲತ್ತುಗಳಿದೆಯೋ ಅದಕ್ಕೆ ತಕ್ಕ ಹಾಗೆ ಇವರು ಆ ಮಟ್ಟದಲ್ಲೇ ನೀಡ್ತಿದ್ದಾರೆ. ಅವರಿಗೆ ಇನ್ಶೂರೆನ್ಸ್ ಇರ್ಬೋದು, ಮಕ್ಕಳನ್ನ ಓದಿಸೋದಿರ್ಬೋದು, ಆಮೇಲೆ ಅವರ ಆರೋಗ್ಯ ಬಗ್ಗೆ ನೋಡ್ಕೊಳ್ಳೋದಿರ್ಬೋದು, ಎಲ್ಲವನ್ನು ಕೂಡ ಈ ಕಂಪ್ನಿ ಮಾಡ್ತಾ ಇದೆ. ಹಾಗಾಗಿ ಇವರಿಗೆ ಒಳ್ಳೆಯ ಹೆಸರು ಬಂದಿದೆ. ಆ ಒಂದು ಕ್ಷೇತ್ರದಲ್ಲಿ ಇವರು ಈ ರೀತಿ ಕೆಲಸ ಮಾಡೋದೇ ಒಂದು ಉತ್ತಮವಾದಂಥ ಸೇವೆ ಅಂತ ಅಂದ್ಕೊಳ್ಬೋದು. ನಾವು ಏನೇ ಬೇಕಾದರೂ ಕೂಡ ಏನೋ ಪೇ ಟಿ ಎಮ್ ಮಾಡಿ ಅಂತೇಳಿ ಈಗ ಒಂದು ಆ್ಯಡ್ ಬರ್ತಲ್ಲ, ಅದಕ್ಕೆ ಪೇ ಟಿ ಎಮ್ ನಮ್ಮ ನಿರ್ಮಾತೃನೇ ಇವರು ವಿಜಯಶೇಖರ್ ಶರ್ಮಾ ಅಂತೇಳಿ. ಈ ವಿಜಯಶೇಖರ್ ಶರ್ಮಾ ಅವರು ಡೆಲ್ಲಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ಸನ್ನು ಓದಿದಂತಹ ಮಹಾಶಯ. ಮತ್ತೊಬ್ಬರು, ನಾವು ಏನಾದರೂ ಬೇಕು ಮಾರಬೇಕು ಅಂತಂದರೆ ಕುಕ್ಕರ್ನಲ್ಲಿ ಮಾರಿ ಅಂತ ಹೇಳ್ತೀವಲ್ಲ, ಅಥವಾ ಮಾರಿ ಅಥವಾ ಪಡ್ಕೊಳ್ಳೋದು, ಅವರು ಯಾರಪ್ಪ ಅಂತಂದರೆ ಈ ಪ್ರಣಯ್ ಚೋಲೇಟ್. ನೋಡಿ, ಇವರೆಲ್ಲ ಈ ಬಿಸ್ನೆಸ್ಗೆ ಹೆಸರು ಮಾಡಿದಂಥವ್ರು. ಈ ಪ್ರಣಯ್ ಚೋಲೇಟ್ ಕೂಡ ಈತ ಆ್ಯಕ್ಚುಲಿ ಬೇಸಿಕಲಿ ಕೆಮಿಕಲ್ ಇಂಜಿನಿಯರ್. ಅವರು ಐ ಐ ಟಿ ಡೆಲ್ಲಿಯಿಂದ ಓದಿದಂಥವ್ರು, ಕೆಮಿಕಲ್ ಇಂಜಿನಿಯರ್ ಆಗಿದ್ದರೂ ಕೂಡ ಅವರ ಪ್ರವೃತ್ತಿನಲ್ಲಿ ಈ ಕಂಪ್ಯೂಟರ್ ಸೈನ್ಸ್ ಈ ಬಿಸ್ನೆಸ್ಸನ್ನು ಮಾಡೋಕ್ಕೆ ಕುಕ್ಕರನ್ನು ಸ್ಥಾಪಿಸಿದಂಥ ಪ್ರಣಯ್ ಚೋಲೇಟ್ ಅವರು. ಮತ್ತೊಬ್ಬ ವ್ಯಕ್ತಿ ಅಂತಂದರೆ ಬೆಂಗಳೂರಿನವರೇ ಆದಂಥ ಅರುಣ್ ಸಿ ಮೂರ್ತಿ ಅವರು. ಇವರು ಮೊದಲು ಯಾಹೂ ಕಂಪನಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಆ ಕೆಲಸದ ಆಧಾರದ ಮೇಲೆ, ಆ ನೌಕರಿಯ ಮೂಲದ ಆದ ಮೇಲೆ ಇವರೇ ಮತ್ತು ಇವರ ಸ್ನೇಹಿತರ ಜೊತೆಗೆ ಒಂದು ಕಂಪ್ನಿಯನ್ನು ಹುಟ್ಟಾಕಿದ್ದಾರೆ, ಅದು ಹಾರ್ಟೂನ್ ವರ್ಕ್ಸ್ ಅಂತೇಳಿ. ಇದನ್ನು ಈ ವ್ಯಕ್ತಿಯನ್ನು ಯಾರು ಈ ಫಾರ್ಚೂನ್ ಮ್ಯಾಗಝಿನ್ ಅವರು ಇವ್ರದ್ದು ಒಂದು ಗುರುತಿಸಿದ್ದಾರೆ. ಏನಂತ ಗುರುತಿಸಿದ್ದಾರೆ ಅಂದರೆ, ಇವರು ಟಾಪ್ 20 ಬಿಸ್ನೆಸ್ಮನ್ಸಲ್ಲಿ ಇವರು ಕೂಡ ಒಬ್ಬರು, ಈ ಸೆಕ್ಟರ್ನಲ್ಲಿ ಇವರು ಕೂಡ ಒಬ್ಬರು ಅಂಥೇಳಿ ಈ ನಮ್ಮ ಬೆಂಗಳೂರು ಆರ್ವಿ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿ, ಹಳೆ ವಿದ್ಯಾರ್ಥಿ ಅಂತ ಅರುಣ್ ಸಿಂಗ್ ಮೂರ್ತಿ ಅವರನ್ನು ಗುರುತಿಸಿದ್ದಾರೆ. ಮತ್ತೊಬ್ಬ ಚೇತನ್ ಭಗತ್ತು ಆರ್ವಿ ಇಂಜಿನಿಯರಿಂಗ್ ಕಾಲೇಜಿನವರು ಅಂತಂದರೆ, ಈ ಧಾರವಾಡದ ಈ ಬಾಲಕ
ಇವರ ಹೆಸರು ಮುದಗಲ್ ವಶ್ವಾಸ್ ಮುದಗಲ್ ಅಂತ ಹೇಳಿ ಇವರು ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸನ್ನು ಆರ್ವಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮುಗಿಸಿ ಇಂಜಿನಿಯರ್ ಅವರದೇ ಒಂದು ಕಂಪ್ನಿಯನ್ನು ಸ್ಥಾಪಿಸಿದ್ದಾರೆ. ಬಟ್ ಅವರ ಪ್ರವೃತ್ತಿಯಲ್ಲಿ ಲೇಖಕರು ಇವ್ರ ರೀತಿಯನ್ನು ಇವರು ಕೋಟ್ಯಾಂತರ ಪತ್ರಿಕೆಗಳನ್ನು ಇವರ ಇಂಗ್ಲೀಷ್ ಕಾದಂಬರಿಕಾರರು ಕೂಡ ಕೋಟ್ಯಾಂತರ ಪತ್ರಿಕೆಗಳನ್ನ ಮಾರಾಟ ಮಾಡಿ ಈಗ ಅವರೇ ಅದೇ ಪ್ರವೃತ್ತಿಯನ್ನು ಮುಂದುವರಿಸ್ತಾ ಇದ್ದಾರೆ. ಈತ ಬ್ಯಾಂಕ್ನಲ್ಲಿ ನಿಮ್ಗೆ ಸಾಲ ಬೇಕು ಅಂತಂದರೆ ನೀವು ಆಶ್ರಯಿಸಬಹುದಂಥ ಒಬ್ಬ ವ್ಯಕ್ತಿ ಅಂತಂದರೆ ಇವರೇನೆ. ಯಾರು ಅಂತಂದರೆ ಬ್ಯಾಂಕ್ ಬಜಾರ್ನ ನಿರ್ಮಾತೃ ಆದಿಲ್ ಶೆಟ್ಟಿ. ಈ ಆದಿಲ್ ಶೆಟ್ಟಿಯವರು ಈ ಬ್ಯಾಂಕ್ ಕ್ಷೇತ್ರಕ್ಕೆ ಈ ಕ್ಷೇತ್ರವನ್ನು ಹುಟ್ಟಾಕದಂಥವ್ರು. ಇವರು ಡೆಲ್ಲಿ ಸಾರಿ ಮದ್ರಾಸಿನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆಯಲ್ಲ ಅಲ್ಲಿ ಓದಿದಂಥವ್ರು. ಇವರು ಕೂಡ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಓದಿದಂಥವ್ರು ಈ ಇಂಜಿನಿಯರ್. ಇದು ಇನ್ನೊಬ್ಬ ತಮಿಳುನಾಡಿಂದ ಬಂದಂತಹ ಷಣ್ಮುಖ ಆರ್ಟ್ಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಕಾಡೆಮಿಯಿಂದ ಬಂದಂತಹ ಅವರು ಗಿರೀಶ್ ಮಾತೃಭೂತಮ್ ಅಂತ. ಇವರು ಒಂದು ಕಂಪ್ನಿಯನ್ನು ಹುಟ್ಟಾಕಿದ್ದಾರೆ, ಫ್ರೆಶ್ ವರ್ಕ್ಸ್ ಅಂತ. ಆ ಕಂಪ್ನಿಗೆ ಈಗ ಹೊಸ ಹೆಸರು, ಮೊದಲು ಒಂದು ಫ್ರೆಶ್ ಲುಕ್ ಅಂತ ಏನೋ ಬೇರೆ ಇತ್ತು ಅದಕ್ಕೆ ಹೆಸರು. ಈ ಕನ್ಸ್ಟ್ರಕ್ಷನ್ ಭಾರತದಲ್ಲಿ ಅದು 20 ದೊಡ್ಡ ಕಂಪ್ನಿಗಳಲ್ಲಿ ಬಿಲ್ಡರ್ಸ್ಗಳಲ್ಲಿ ಇವರು ಕೂಡ ಒಬ್ಬರು. ಆ ಕಂಪ್ನಿ ಅಂತಂದರೆ ಜೆ ಪಿ ಗ್ರೂಪ್ಸ್ ಆಫ್ ಇಂಡಸ್ಟ್ರೀಸ್ ಅಂತೇಳಿ. ಆ ಕಂಪ್ನಿಯ ಚೇರ್ಮನ್ನು ಇವರು, ಸಿವಿಲ್ ಇಂಜಿನಿಯರ್ ಮೂಲತಃ ಬಿಟ್ಸ್ ಪ್ಲಾನಲ್ಲಿ ಓದಿದಂಥ ಮನೋಜ್ ಗೌರ್ ಇವರುಗಳು. ಇವರೆಲ್ಲರೂ ಕೂಡ ಅವರ ಕಾರ್ಯಕ್ಷೇತ್ರದಲ್ಲಿ ಅರಿವನ್ನು ಮಾಡ್ತಾ ಅವರು ಬೇರೆಯವರಿಗೆ ಮಾದರಿ ಆಗ್ತಾ ಅವರು ಸಂಪಾದನೆ ಮಾಡ್ತಾರೆ, ನೂರಾರು ಜನಕ್ಕೆ ಕೆಲಸವನ್ನು ನೀಡುತ್ತಿದ್ದಾರೆ. ಇವರೆಲ್ಲರೂ ನಿಮಗೆ ಮಾದರಿ ಆಗಬೇಕು ಅಂತ ನಮ್ಮ ಆಶಯ. ನೋಡಿ, ಇವರು ಇನ್ನೊಬ್ಬರು ಮಾದರಿಯ ವ್ಯಕ್ತಿ. ಇವರು ಕಂಪ್ಯೂಟರ್ ವಿಜ್ಞಾನದಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಅತ್ಯಂತ ಶ್ರೇಷ್ಠ ವಿಜ್ಞಾನಿ. ಇವರು ಓದ್ತಿರುವಾಗ ಇವರ ರೂಮ್ ಮುಂದೆ ಬೇರೆ ಕಂಪ್ಯೂಟರ್ ಪಿ ಎಚ್ ಡಿ ಸ್ಟೂಡೆಂಟ್ಸು ಕ್ಯೂ ನಿಂತ್ಕೊಳ್ತಿದ್ರು ಅವರ ಪಿ ಎಚ್ ಡಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ಸನ್ನು ಪಡ್ಕೊಳ್ಳಲು. ಇವರು ಐ ಐ ಟಿ ಕಾನ್ಪುರ್ನ ಮಾಜಿ ವಿದ್ಯಾರ್ಥಿ, ಪಿ ಎಚ್ ಡಿ ಕೂಡ ಮಾಡಿದ್ದಾರೆ, ಅತ್ಯಂತ ಶ್ರೇಷ್ಠ ವಿಜ್ಞಾನಿ ಕೂಡ ಹೌದು. ಈಗ ಸದ್ಯ ರಾಮಕೃಷ್ಣ ಮಿಷನ್ನಲ್ಲಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ, ಸಮಾಜ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ನಮ್ಮ ಇನ್ನೊಬ್ಬರು ಗುರುಗಳು ಅಂತಂದರೆ ಈ ಕ್ಷೇತ್ರದಲ್ಲಿ ಆದಿಚುಂಚನಗಿರಿ ಮಠದ ಮುಖ್ಯಸ್ಥರಾದ ನಿರ್ಮಲಾನಂದಜಿ ಅವರು, ಸ್ವಾಮೀಜಿ ನಿರ್ಮಲಾನಂದಜಿ ಅವರು. ಇವರು ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್, ನಮ್ಮ ನಾರಾಯಣ ಮೂರ್ತಿಗಳು ಓದಿದಂಥ ಅದೇ ಸಂಸ್ಥೆಯಲ್ಲೇ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ನಂತರ ಐ ಐ ಟಿ ಮದ್ರಾಸ್ನಲ್ಲಿ ಸ್ಟ್ರಕ್ಚರ್ಸ್ನಲ್ಲಿ ಮಾಸ್ಟರ್ಸ್ ಮಾಡಿದಂತಹ ಶ್ರೇಷ್ಠ ಇಂಜಿನಿಯರ್ ಕೂಡ ಹೌದು. ಆ ನಂತರ ಪೂರ್ಣ ಪ್ರಮಾಣದಲ್ಲಿ ಈಗ ಆದಿಚುಂಚನಗಿರಿ ಮಠದ ಮುಖ್ಯಸ್ಥರಾಗಿದ್ದಾರೆ. ಓ, ಇವ್ರ ಮಾತು ಯಾರು ಕಮ್ಮತಾನೆ ಕೇಳ, ಗೌರ್ ಗೋಪಾಲ್ ದಾಸ್ ಅತ್ಯಂತ ಉತ್ತಮ ವಾಗ್ಮಿ ಕೂಡ ಹೌದು, ಉತ್ತಮ ವಾಗ್ಮಿ. ಇವರ ಮಾತನ್ನೆಲ್ಲ ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸುವಂತಹ ಗೌರ್ ಗೋಪಾಲ್ ದಾಸ್ ಎಲೆಕ್ಟ್ರಿಕಲ್ ಇಂಜಿನಿಯರ್, ಪುಣೆಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಮ್ಮ ವಿಶ್ವೇಶ್ವರ ಓದಿದ್ದು ಅದೇ ಕಾಲೇಜಿನಲ್ಲಿ, ಅಲ್ಲಿ ಇವರು ಕೂಡ ಕಲಿತಿದ್ದು ಅವ್ರ ಕಾಲದ ವಿಶ್ವೇಶ್ವರ ಓದಿದ್ದ ಕಾಲೇಜಿನಲ್ಲಿ ಓದಿದಂತಹ ಗೌರ್ ಗೋಪಾಲ್ ದಾಸರು. ಇವರು ಮಧುಸೂದನ ಮಧು ಪಂಡಿತ ದಾಸ ಬೆಂಗಳೂರು ಇಸ್ಕಾನ್ ಸಂಸ್ಥೆಯ ಮುಖ್ಯಸ್ಥರು ಕೂಡ. ಹಾಗೆ ಇವರು ಓದಿದ್ದು ಸಿವಿಲ್ ಇಂಜಿನಿಯರಿಂಗ್ ಐ ಐ ಟಿ ಬಾಂಬೆಯಲ್ಲಿ. ಇವೆಲ್ಲ ಮಾಡಿದರೂ ಸಹ ಅವರು ವೃತ್ತಿಯಲ್ಲಿ ಇಂಜಿನಿಯರ್ ಆದರೂ ಕೂಡ ಪ್ರವೃತ್ತಿನಲ್ಲಿ ದೇಶ ಸೇವೆಯನ್ನು, ಸ್ವಾಮಿ ಒಂದು ಆಧ್ಯಾತ್ಮ ಸೇವೆಯನ್ನು ಮಾಡ್ತಿದ್ದಾರೆ. ಮತ್ತೊಬ್ಬ ಆಧ್ಯಾತ್ಮದ ವಿದ್ಯಾರ್ಥಿ ಐ ಐ ಟಿ ಐ ಐ ಎಮ್ನಲ್ಲಿ ಈಗ ಗ್ರ್ಯಾಜುಯೇಟ್ ಆದರೂ ಸಹ ತಾವು ಈ ಒಂದು ಆಧ್ಯಾತ್ಮದ ಇದರಲ್ಲಿ ತೊಡಗಿಸಿಕೊಂಡಿರುವಂತಹ ವ್ಯಕ್ತಿ ಅಂತಂದರೆ ಮುಕುಂದಾನಂದ ಅವರು. ಇವರು ಆಶ್ರಮ ಅಮೆರಿಕದಲ್ಲಿದೆ. ಇದು ಜೊತೆಗೇ ಸುಲೇಖಾ ಡಾಟ್ ಕಾಮ್, ಇದು ಮಾರಾಟ ಸಂಸ್ಥೆ, ಇದು ಸತ್ಯಪ್ರಭಾಕರ ಅಂತೇಳಿ ಇದರ ಮುಖ್ಯಸ್ಥರು. ಇದನ್ನು ಸ್ಥಾಪನೆ ಮಾಡಿದಂಥವರು. ಇವರು ಎನ್ ಐ ಟಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಟ್ರಿಚಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅನ್ನು ಮಾಡ್ತಾರೆ. ಅದಾದ ಮೇಲೆ ಅವ್ರ ಕಂಪ್ನಿಯನ್ನು ಶುರು ಮಾಡ್ತಾರೆ, ಫೌಂಡರ್ ಆಫ್ ಸುಲೇಖಾ ಡಾಟ್ ಕಾಮ್. ಹೀಗೆ ಕಲ್ಪನಾ ಚಾವ್ಲಾ ಅನ್ಫಾರ್ಚುನೇಟ್ಲಿ 2003ರಲ್ಲಿ ಅಪಘಾತದಲ್ಲಿ ನಿಧನವಾದರು. ಈ ಕಲ್ಪನಾ ಚಾವ್ಲಾ ಅವರು ಪಂಜಾಬ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಅನ್ನು ಮಾಡಿದಂತಹ ಇಂಜಿನಿಯರ್ ಕಲ್ಪನಾ ಚಾವ್ಲಾ, ಅತ್ಯಂತ ದಿಟ್ಟಗಾರ್ತಿಯೂ ಹೌದು. ಈತ ಇನ್ನೊಬ್ಬ ಇಂಜಿನಿಯರ್ ದೀಪಕ್ ರವೀಂದ್ರನ್ ಅಂತ ಹೇಳಿ ಕಣ್ಣೂರು ವಿಶ್ವವಿದ್ಯಾಲಯದಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಜ್ಞಾನಿ ಆಗಿದ್ದಂಥವರು. ಇವರು 4 ಸಂಸ್ಥೆಗಳನ್ನು ಹುಟ್ಟು ಹಾಕಿದ್ದಾರೆ, ಇನ್ನೋಸ್ ಅಂತ ಒಂದು, ಕ್ವೆಸ್ಟ್ ಅಂತ ಮತ್ತೊಂದು, ಲುಕಪ್ ಅಂತೇಳಿ ಪಿರೇಟ್ ಫಂಡ್ ಅಂತ ಇಷ್ಟು ಕಂಪ್ನಿಯನ್ನು ಹುಟ್ಟಾಕಿದಂಥ ಮಹಾಶಯ. ಇದನ್ನು ಇವ್ರನ್ನ ಬಿಸ್ನೆಸ್ ಇನ್ಸೈಡರ್ ಈ ಒಂದು ಸಂಸ್ಥೆ ಏನಂತ ಕರೆಯುತ್ತೆ ಅಂತಂದರೆ, ಇವರು ಭಾರತದ ಮಾರ್ಕ್ ಜುಕರ್ಬರ್ಗ್ ಅಂತೇಳಿ ಫೇಸ್ಬುಕ್ನ ಮಾರ್ಕ್ ಜುಕರ್ಬರ್ಗ್ ಇವರು ಅಂದರೆ ನಮ್ಮ ಭಾರತದ ಮಾರ್ಕ್ ಜುಕರ್ಬರ್ಗ್ ಇವರು ಅಂಥೇಳಿ ಅವ್ರನ್ನ ಗುರುತಿಸಿದೆ. ಇನ್ನೊಬ್ಬ ಪಿತಾಮಹ, ನಾನು ಆಗಲೇ ಹೇಳಿದೆ, ಪೆಂಟಿಎಂನ ಪಿತಾಮಹ ವಿನೋದ್ ಧಾಮ್ ಐ ಐ ಟಿ ಡೆಲ್ಲಿನಲ್ಲಿ ಕಾಲೇಜ್, ಸಾರಿ ಐ ಐ ಟಿ ಅಲ್ಲ, ಡೆಲ್ಲಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿದವರು. ಇವರೆಲ್ಲರೂ ಆ ಒಂದು ಯಾಕೆ ಪರಿಚಯ ಮಾಡಿಕೊಟ್ಟಿದ್ದು ನಿಮಗೆ ಅಂತ ಹೇಳಿದ್ರೆ, ಇವರ ಕಾರ್ಯ, ಇವರ ಶ್ರೇಯಸ್ಸು, ಇವರ ಯಶಸ್ಸು ಎಲ್ಲಕ್ಕೆ ಕಾರಣ ಪ್ಯಾಷನ್, ಪರ್ಸ್ಪರೆನ್ಸ್ ಮತ್ತು ಸರಿಯಾದ ಸಮಯದಲ್ಲಿ ತೆಗೆದುಕೊಂಡಂಥ ರಿಸ್ಕ್. ಇದನ್ನು ನೀವು ತೆಗೆದುಕೊಂಡ್ರೆ, ಇವಿಷ್ಟು ಗುಣಗಳನ್ನ ನೀವು ತೆಗೆದುಕೊಂಡಿದ್ರೆ, ನೀವು ಇಂಜಿನಿಯರಿಂಗ್ ವಿದ್ಯಾರ್ಥಿ ಆಗ್ಬೋದು, ಐ ಎ ಎಸ್ಸಿನಲ್ಲಿ ವಿಜ್ಞಾನಿ ಆಗ್ಬೋದು, ಅಥವಾ ಐ ಎಸ್ ಐ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಮಾಡ್ಬೋದು, ಮ್ಯಾಥಮೆಟಿಕ್ಸ್ ಮಾಡ್ಬೋದು, ಮತ್ತು ಐ ಎ ಎಸ್ ಐನಲ್ಲಿ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ನಲ್ಲಿ ಎಕನಾಮಿಕ್ಸ್ ಕೂಡ ಇದೆ, ಅದೇ ಮಾಡಿ ರಘುರಾಮ್ ರಾಜನ್ ರೀತಿ ನೀವು ಅರ್ಥಶಾಸ್ತ್ರಜ್ಞರು ಕೂಡ ಆಗ್ಬೋದು. ಇವೆಲ್ಲ ಸಾಧ್ಯತೆಗಳು ನಿಮ್ಮ ಪ್ಯಾಷನ್ ಮೇಲೆ ಒಳಗೊಂಡಿರುತ್ತೆ. ಇಷ್ಟು ಹೇಳ್ತಾ ನಿಮ್ಮ ಆಯ್ಕೆ
ಚೆನ್ನಾಗಿರಲಿ, ನಿಮ್ಮ ಆಯ್ಕೆ ಇವರೆಲ್ಲಗೆ ಇವರೆಲ್ಲ ಮಾದರಿ ಆಗಲಿ ಅಂಥೇಳಿ ಆಶಿಸ್ತಾ ನಾನು ನಿಮಗೆ ಶುಭವನ್ನು ಕೋರ್ತೇನೆ. ನಮ್ಮ ಮುಂದಿನ ಸ್ಲೈಡನ್ನು ಓದಿ. ನನ್ನ ಇನ್ನೂ 5 ವಿಡಿಯೋಗಳು ಇದೆ, ಆ 5 ವಿಡಿಯೋಗಳು ನಿಮ್ಮ ಆಯ್ಕೆಗೆ ಫಲಕಾರಿಯೇ ಸಹಕಾರಿಯಾಗುತ್ತೆ ಮತ್ತು ನಿಮ್ಮ ಆಯ್ಕೆ ಫಲಕಾರಿಯಾಗುತ್ತೆ ಅಂತ ನಾನು ಆಶಿಸ್ತೇನೆ. ಒಳ್ಳೆಯದಾಗಲಿ. ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಲ್ಲಿ ಇಂಜಿನಿಯರಿಂಗು, BSc ಅಗ್ರಿಕಲ್ಚರ್, ವೆಟರ್ನರಿ ಸೈನ್ಸ್, ಸ್ಟ್ಯಾಟಿಸ್ಟಿಕ್ಸು, ಮ್ಯಾಥಮೆಟಿಕ್ಸ್ ಮತ್ತು ಲೈಬ್ರರಿ ಸೈನ್ಸ್, ಇದಕ್ಕೆ ವಿಷಯವಾದ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಿಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ದರೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ, ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಅದನ್ನು ಓದಿಸಿ ಅಂತ ಹೇಳಿದೆ. ನನ್ನ ಮುಂದಿನ ವಿಡಿಯೋ ಇದೇ ಸೈನ್ಸ್ ವಿಭಾಗದಲ್ಲಿರುವಂಥ ಮೆಡಿಕಲ್ಗೆ ಸಂಬಂಧಪಟ್ಟದಾಗಿ ಆಗಿದೆ. ಅದಕ್ಕೆ ಮುನ್ನ ದಯಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಹಂಚಿಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನನ್ನ ಮುಂದಿನ ವಿಡಿಯೋ ಬಗ್ಗೆ ಹೇಳ್ತೀನಿ. ಮುಂದಿನ ವಿಡಿಯೋ ಹೇಳಿದಾಗ ಸೈನ್ಸ್ ವಿಭಾಗದಲ್ಲಿ ಇರುವಂಥ ಕೋರ್ಸು ಇರೋ ಸಂಬಂಧಪಟ್ಟದ್ದು, ಅದು ಮೆಡಿಕಲ್ಗೆ ಸಂಬಂಧಪಟ್ಟದ್ದಾಗಿರ್ತದೆ, ಮೆಡಿಕಲ್ ಸೈನ್ಸ್ಗೆ. ಈಗ ನಾನು ಒಂದನೇದರಲ್ಲಿ ನೋಡಿದ್ದೇನೆ ಅಂತಂದರೆ ಇಂಜಿನಿಯರಿಂಗು, ಬೇಸಿಕ್ ಸೈನ್ಸು ಮತ್ತು ಅಗ್ರಿಕಲ್ಚರ್ ಆಯಿತು. ಇದು ಪೂರ್ಣವಾಗಿ ಮೆಡಿಕಲ್ಗೇನೆ ಸಂಬಂಧಪಟ್ಟದ್ದು. ಅದರಲ್ಲಿ ಮೆಡಿಸಿನ್ಸಲ್ಲಿ ಯಾವುದಾದ್ರು BDS ಆಗ್ಬೋದು, MBBS ಆಗ್ಬೋದು, ಹೋಮಿಯೋಪತಿ ಮೆಡಿಸಿನ್ಸ್ ಬಗ್ಗೆ, ಅದ್ರ ಜೊತೆಗೆ ಆಲ್ಟರ್ನೇಟಿವ್ ಮೆಡಿಸಿನ್ಸಲ್ಲಿ ಇವಾಗ ಆಯುಷಲ್ಲಿ ಬರುತ್ತಲ್ಲ, ಆಯುರ್ವೇದ, ಯುನಾನಿ, ಯೋಗ, ಸಿದ್ಧ ಮತ್ತು ಹೋಮಿಯೋಪತಿ, ಆ ಕೋರ್ಸ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡ್ತೇವೆ. ಅದ್ರ ಜೊತೆಗೆ ಪ್ಯಾರಾಮೆಡಿಕಲ್, ಇವಾಗ ಅಡಿಯಿಂದ ಮುಡಿಯಿರಿ, ಮೂತ್ರದಿಂದ ಮೂತ್ರಪಿಂಡ, ಹೃದಯ, ಶ್ವಾಸಕೋಶ, ಆಮೇಲೆ ಗಂಟಲು, ಇವೆಲ್ಲದಕ್ಕೂ ಬೇಕಾದ ಪೂರಕವಾಗಿ ಬೇಕಾದಂತಹ ಪ್ಯಾರಾಮೆಡಿಕಲ್ ಅಸಿಸ್ಟೆನ್ಸ್ ಇರುತ್ತದಲ್ಲ, ಅದರ ಬಗ್ಗೆ ಕೋರ್ಸ್ಗಳಿದ್ದಾವೆ. ನರ್ಸಿಂಗ್ ಸಮೇತ, ಫಿಸಿಯೋಥೆರಪಿ ಸಮೇತ ಎಲ್ಲ ಕೋರ್ಸ್ಗಳನ್ನು ಕೂಡ, ಪರ್ಫ್ಯೂಷನಿಸ್ಟು, ಕಾರ್ಡಿಯಕ್ ಕೇರು, ರಿನಲ್ ಕೇರು, ರೆಸ್ಪಿರೇಟ್ರಿ ಕೇರು, ಮತ್ತು ಇದು ರೇಡಿಯಾಲಜಿ, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಕೊಡಲಾಗಿದೆ. ಅದ್ರ ಜೊತೆಗೆ ಫಾರ್ಮಸಿಯಲ್ಲಿ ಡಿ ಫಾರ್ಮಾ, ಬಿ ಫಾರ್ಮಾ ಕೋರ್ಸ್ ಇದೆ, ಮತ್ತು ಫಾರ್ಮಾ ಡಿ ಇದೆ, ಅದು ಒನ್ ಆಫ್ ದ ಬೆಸ್ಟ್ ಕೋರ್ಸ್ ಕೂಡ. ಅದು ಈ ಮೂರು ಕೂಡ, ಮೂರಲ್ಲಿ ಎರಡಂತೂ ಅತ್ಯುತ್ತಮವಾದದ್ದು. ನೀವು ಅಂಗಡಿ ಇಡಬೇಕು ಅಂತಂದರೆ ಅಲ್ಲೂ ಕೂಡ ಒಂದು ಸ್ಟ್ಯಾಚುಟರಿ ರಿಕ್ವೈರ್ಮೆಂಟ್ ಕೋರ್ಸ್ ಇದೆ, ಅದು ಇಲ್ಲಿಗೆ ತಿಳಿಸಲಾಗಿದೆ. ಅದ್ರ ಜೊತೆಗೆ ಫುಡ್ ಟೆಕ್ನಾಲಜಿ, ನಮ್ಮ ದೇಶದಲ್ಲಿ ಫುಡ್ಡು ಟೆಕ್ನಾಲಜಿ ನಮ್ಮಲ್ಲಿ ಹಾಳು ಮಾಡ್ತಿರೋದೇ ಫುಡ್ಡನ್ನು ಜಾಸ್ತಿ. ಕೆಲವು ಸಂದರ್ಭದಲ್ಲಿ ಟೊಮೆಟೊ ಬೆಳೆಗಾರರು ತುಂಬ ಬೆಳೆದುಬಿಟ್ಟು ಬಚ್ಚಲಿಗೆ ಬಿಸೋದ್ಬಿಟ್ಟು ಹೋಗ್ತಾರೆ. ದ್ರಾಕ್ಷಿ ಇತ್ತೀಚೆಗೆ ನೋಡಿರ್ತೀವಿ, ದ್ರಾಕ್ಷಿಯನ್ನು ಬಚ್ಚಲಿಗೆ ತುರಿಸೋದು ಹೋಗಿದ್ದು ನೋಡಿದ್ದೀರಿ. ಅದ್ರ ಬದಲಾಗಿ ನೀವು ಫುಡ್ ಟೆಕ್ನಾಲಜಿಯಲ್ಲಿ ನೀವು ಎಕ್ಸ್ಪರ್ಟ್ ಆದರೆ ಇದನ್ನು ಬೇರೆ ರೀತಿಯಲ್ಲಿ ಸಂಸ್ಕರಿಸಿ ಮಾಡುವಂಥ ವಿಧಾನಗಳನ್ನು ನೀವು ಕಲ್ತ್ಕೊಳ್ಬೋದು, ಮತ್ತು ನೀವು ಅದರಲ್ಲಿ ಎಂಟರ್ಪ್ರಿನರ್ ಕೂಡ ಆಗಬಹುದು. ಮತ್ತು ಕ್ರಿಮಿನಾಲಜಿಗೆ ಸಂಬಂಧಪಟ್ಟಂಥ ಅತ್ಯುತ್ತಮ ಕೋರ್ಸು ಫೋರೆನ್ಸಿಕ್ ಸೈನ್ಸು, ಇದು ಕೂಡ ಸಾಧ್ಯತೆಯಲ್ಲಿದೆ. ಅದರ ಜೊತೆಗೆ ವೃತ್ತಿ, ಇದು ವಾಕ್ ಮತ್ತು ಶ್ರವಣ, ಸ್ಪೀಚ್ ಆ್ಯಂಡ್ ಹಿಯರಿಂಗ್, ಇವೆಲ್ಲವೂ ಕೂಡ ಇದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಎರಡನೇ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಾಗಿದೆ. ಮೂರನೇದು ಕಾಮರ್ಸ್ಗೆ, ಮೂರನೇ ವಿಡಿಯೋ ಕಾಮರ್ಸ್ಗಾಗಿದೆ, ಅದನ್ನು ಎರಡನೇ ವಿಡಿಯೋ ಕೊನೆಯಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಅದರ ಜೊತೆಗೆ ನಾಲ್ಕನೇ ವಿಡಿಯೋದಲ್ಲಿ ಆರ್ಟ್ಸ್ಗೆ ಸಂಬಂಧಪಟ್ಟದಿರುತ್ತೆ. ಒಂದು ಮತ್ತು ಎರಡು ಸೈನ್ಸು, ಮೂರು ಕಾಮರ್ಸು, ನಾಲ್ಕು ಆರ್ಟ್ಸು. ಆ ಆರ್ಟ್ಸ್ ಜೊತೆಯಲ್ಲಿ ಕೆಲವೊಂದು ಕೋರ್ಸ್ಗಳು ಆರ್ಟ್ಸು, ಸೈನ್ಸು, ಕಾಮರ್ಸಿಗೆ ಸೇರಿದ್ದು ಅಷ್ಟು ಕೋರ್ಸ್ಗಳು, ಕೆಲವು ಕೋರ್ಸ್ಗಳನ್ನು ಅಲ್ಲಿ ಕೊಡಲಾಗಿದೆ. ಐದನೇದರಲ್ಲಿ ಎಕ್ಸ್ಕ್ಲೂಸಿವ್ಲಿ ಆರ್ಟ್ಸು, ಸೈನ್ಸು, ಕ್ಲೋಸಿಗೆ, ಕಾಮರ್ಸಿಗೆ, ಯಾವ ಕೋರ್ಸ್ನವ್ರು ಬೇಕಾದ್ರೂ ತೆಗೆದುಕೊಳ್ಬೋದು, ಯಾವ ಸ್ಟ್ರೀಮ್ನವ್ರು ಬೇಕಾದ್ರೂ ತೆಗೆದುಕೊಳ್ಬೋದು. ಅದು ಐದನೇ ವಿಡಿಯೋದಲ್ಲಿರುತ್ತೆ. ಅದು ಒನ್ ಆಫ್ ದ ಬೆಸ್ಟ್ ಕೋರ್ಸು ಕೂಡ ಅದು, ಆ್ಯಕ್ಚುರಿಯಸ್ ಅಂಥೇಳಿ. ಅದು ಅದಕ್ಕೆ ಯಾವುದೇ ಮಿನಿಮಮ್ ರಿಕ್ವೈರ್ಮೆಂಟ್ ಇರೋಲ್ಲ, ಅಂದರೆ 10ನೇ ಕ್ಲಾಸಲ್ಲಿ ಮಿನಿಮಮ್ ಅಷ್ಟೇ ಪರ್ಸೆಂಟೇಜ್ ಬರಬೇಕು ಅಂತ ಏನಿರೋದಿಲ್ಲ. ಸೊ ಅದರ ಬಗ್ಗೆ ಅಲ್ಲಿ ಮಾಹಿತಿ ಇದೆ. ಅದು ಒನ್ ಆಫ್ ದ ಬೆಸ್ಟ್ ಕೋರ್ಸ್ ವರ್ಲ್ಡಲ್ಲಿ, ಪ್ರಪಂಚದಾದ್ಯಂತ ಅದಕ್ಕೆ ಮಾನ್ಯತೆ ಉಂಟು. ಸೊ ಇಷ್ಟು ಎಲ್ಲವೂ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಆಯ್ಕೆ ಚೆನ್ನಾಗಿರಲಿ. ಎಲ್ಲ ವಿಡಿಯೋಗಳನ್ನು ನೋಡಿದ ಮೇಲೆ ಕುಳಿತುಕೊಂಡು ನಿಮ್ಮ ಸ್ಟ್ರೆಂತ್ ಮತ್ತು ವೀಕ್ನೆಸ್ಸನ್ನು ನೋಟ್ ಮಾಡಿಕೊಂಡು ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ, ಥ್ರೆಟ್, ಸ್ವಾಟ್ ಅನಾಲಿಸಿಸನ್ನು ಮಾಡಿ ನಿಮ್ಮ ಆಯ್ಕೆಯನ್ನು ಸರಿ ಮಾಡಿಕೊಳ್ಳಿ. ನಿಮ್ಮ ವೃತ್ತಿಯನ್ನು ಗುರುತು ಮಾಡಿಕೊಳ್ಳಿ. ಅದಕ್ಕೆ ಬೇಕಾದಂಥ ವೃತ್ತಿಪಥವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ವೃತ್ತಿ ಸುಗಮವಾಗಿರೋದಕ್ಕೆ ನೀವು ಈ ಒಂದು ವಿಡಿಯೋಗಳು ಅದು ನಿಮಗೆ ಸಹಕಾರಿಯಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಒಳ್ಳೆಯದಾಗಲಿ. ಈ ಕೆಲವು ವಿಡಿಯೋಗಳನ್ನು ಎಲ್ಲ ಜನಗಳು ಕೂಡ ಮೆಚ್ಚಿಕೊಂಡಿದ್ದಾರೆ. ಸ್ಪೆಷಲ್ ಮೆಡಿಕಲ್ದಂತೂ ತುಂಬ ಜನ ಮೆಚ್ಚಿಕೊಂಡಿದ್ದಾರೆ. ಕಾಮರ್ಸು ಕೂಡ ಅಷ್ಟೇ, ಕಾಮರ್ಸು, ಆರ್ಟ್ಸು ಮತ್ತು ಆಕ್ಚುರೀಸ್ ಎಲ್ಲದನ್ನು ಕೂಡ ಎಲ್ಲ ತುಂಬ ಜನ ಮೆಚ್ಚಿಕೊಂಡಿದ್ದಾರೆ. ಸೊ ನೀವು ಕೂಡ ಇಷ್ಟ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ನಿಮ್ಮ ವೃತ್ತಿ ತುಂಬ ಚೆನ್ನಾಗಿರಲಿ, ನಿಮ್ಮ ಆಯ್ಕೆ ಉತ್ತಮವಾಗಿರಲಿ ಅಂತ ಹೇಳ್ತಾ ನಿಮಗೆ ಶುಭವನ್ನು ಹಾರೈಸ್ತೇನೆ. ಜೊತೆಗೆ ನನ್ನ ಒಂದು ಕೋರಿಕೆ ಏನು ಅಂತಂದರೆ ನೀವು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂಥೇಳಿ ವಿನಂತಿ ಮಾಡ್ಕೊಳ್ತೇನೆ. ಇದೇ ನೀವು ನಮಗೆ ನೀಡುವಂತಹ ಒಂದು ಮಾನ್ಯತೆ. ನಮಸ್ಕಾರ. ಒಳ್ಳೆಯದಾಗಲಿ.